ಸರಿಯಾಗಿ ನೆಲ ನೋಡ್ಕೊಂಡು ನಡೆಯಲೇ ಬಡ್ಡಿ ಮಗನೆ. ಆತು ಬುದ್ಧಿ. ಏಯ್ ಕರಿ ಅಜ್ಜ, ಅದೇನು ಕಕ್ಕಬೇಕು ಅಂತಿದ್ಯೋ ಜಲ್ದ್ ಕಕ್ಬಿಡು, ವಾಸನೆ ಹೊಡೆಯಕ್ ಮುಂಚೆ ನಾನು ಹೊಂಟೋಯ್ತೀನಿ. ಬೇರೆ ವಾಸನೆ ವಿಷಯ ಏನು ಇಲ್ಲ ಬುದ್ಧಿಯವ್ರ, ಈ ದಿನ ಕಳೆದ್ರು ಮಳೆ ವಾಸನೆ ಇಲ್ಲ ಅಂತ ನಿಮ್ ತಾವ್ ಬಂದಿದೀವಿ. ಇವ್ರ ತವ ಏನ್ ಸಿಕ್ತೈತಿ ನಿಮ್ಗೆ? ನನಗ್ ಮಗ ಕೊಡಕ್ ಆಗದಿರೋರು ನಿಮಗ್ ಮಳೆ ಕೊಟ್ಟಾರ? ಮಳೆನ ದ್ಯಾವ್ರ್ ಕೊಡ್ತಾನೆ, ಬುದ್ಧ ರೋಸಿ ಕಾಳು ಕಡಿ ಕೊಟ್ರೆ ಸಾಕು. ಕಾಳು ಕಡಿ ಕೊಡಕ್ಕೆ ನಮ್ ಮನೆ ಕಣಜ ಏನ್ ತುಂಬ ತುಳುಕ್ತೈತೆ ಅನ್ಕೊಂಡಿದ್ಯಲ್ಲ, ನಮಗೆ ಇಲ್ಲ ಅಂದ್ರೆ ನಿಮಗೆಲ್ಲ ಇಲ್ಲಿ ನಿಂತರ್ಲಿ? ಆಗ್ಲೇ ಹೇಳಿಲ್ವಾ ನನಗೆ ಇಲ್ಲ, ನಿಮ್ಗೆ ಎಲ್ಲಿಂದ ಕೊಡ್ತಾರೆ? ಏಯ್ ಲವಂಗ ಮೆಣಸಿನ್ಕಾಯಿ, ನಾನು ಹೇಳಿದ್ದು ಕಾಳು ಕಡಿ ಇಸಿಯ ಮಗು ಇಸಿಯ ಅಲ್ಲ, ಒಸಿ ಅದನ್ ಕಣ್ಣಿಂದ್ಕ. ನೀವಾದ್ರೂ ಹೇಳಿ ಒಸಿ ಕಾಳು ಕಡಿ ಕೊಡಿಸ್ರವ. ಚಂದ್ರ ಎಲ್ಲಪ್ಪ ಕಾಣಿಸ್ತಾ ಇಲ್ವಲ್ಲ, ಅವನ್ ಪದ ಅಂದ್ರೆ ನಂಗೆ ದ್ಯಾವ್ರ ಪದ ಇದ್ದಂಗೆ. ಅವನ್ ಎಲ್ಲವನ್ನೇ ಕರೆದು ಒಂದ್ ಪದ ಯೋಳ್ಸಿದ್ರೆ ನಾನ್ ಕಾಳು ಕಡಿ ಕೊಡಿಸ್ತೀನಿ. ಚಂದ್ರ ಬಂದಿಲ್ಲ ಕಣ್ರವ. ಯಾಕಪ್ಪ ಎಲ್ಲೋಗವನೆ? ಅವನ್ ಇದ್ ಕಡೆ ಎಲ್ಲವ ಇರ್ತಾನೆ, ಇವತ್ ಈ ಊರು ನಾಳೆ ಇನ್ನೊಂದು ಊರು. ಈಗ ಅವನು ತಂಗಿನ ಕರ್ಕೊಂಡು ಯಾವ್ದೋ ಊರಲ್ಲಿ ಪದ ಹೇಳ್ತಿರ್ತಾನೆ. ಈ ಕಡಿಕೆ ಅವನ್ ಪದನೂ ಇಲ್ಲ, ಆ ಕಡಿಕೆ ಮಳೆನೂ ಇಲ್ಲ. ಯಾವ ಸೀಮೆ ಮಳೆನೋ ಏನ್ ಕತೆನೋ. ಮಳೆ ಹೋಯ್ತು ಅಂತ ಮಳೆ ರಾಯನ ಬಯದಿರೇ, ಮಳೆ ಹೋಯ್ತು ಅಂತ ಮಳೆ ರಾಯನ ಬಯದಿರೇ. ನೂರೆಡೆಯ ಸರ್ಪನ ಮ್ಯಾಲೆ, ನೂರೆಡೆಯ ಸರ್ಪನ ಮ್ಯಾಲೆ, ನೂರೆಡೆಯ ಸರ್ಪನ ಮ್ಯಾಲೆ ಹತ್ತಿಕೊಂಡು, ನೂರೆಡೆಯ ಸರ್ಪನ ಮ್ಯಾಲೆ ಹತ್ತಿಕೊಂಡು ಸಾಲಕ್ ಹೋಗೌನೆ ಮಳೆ ರಾಯ, ಸಾಲಕ್ ಹೋಗೌನೆ ಮಳೆ ರಾಯ. ಪಾರಪ್ಪ ಮಳೆ ರಾಯ ಬೇಗನೆ ಮುಖ ತೋರಪ್ಪ ಮಳೆ ರಾಯ, ಪಾರಪ್ಪ ಮಳೆ ರಾಯ ಬೇಗನೆ ಮುಖ ತೋರಪ್ಪ ಮಳೆ ರಾಯ. ಮಳೆ ಹೋಯ್ತು ಅಂತ ಮಳೆ ರಾಯನ ಬಯದಿರು, ಮಳೆ ಹೋಯ್ತು ಅಂತ ಮಳೆ ರಾಯನ ಬಯದಿರು. ನೂರೆಡೆಯ ಸರ್ಪನ ಮ್ಯಾಲೆ, ನೂರೆಡೆಯ ಸರ್ಪನ ಮ್ಯಾಲೆ, ನೂರೆಡೆಯ ಸರ್ಪನ ಮ್ಯಾಲೆ ಹತ್ತಿಕೊಂಡು, ನೂರೆಡೆಯ ಸರ್ಪನ ಮ್ಯಾಲೆ ಹತ್ತಿಕೊಂಡು ಸಾಲಕ್ ಹೋಗೌನೆ ಮಳೆ ರಾಯ, ಸಾಲಕ್ ಹೋಗೌನೆ ಮಳೆ ರಾಯ. ಪಾರಪ್ಪ ಮಳೆ ರಾಯ ಬೇಗನೆ ಮುಖ ತೋರಪ್ಪ ಮಳೆ ರಾಯ, ಪಾರಪ್ಪ ಮಳೆ ರಾಯ ಬೇಗನೆ ಮುಖ ತೋರಪ್ಪ ಮಳೆ ರಾಯ. ಕರೆದರೆ ನೀನ್ ಹೋಗಿ ಕರೆತಾರೆ ತಂಗ್ಯಮ್ಮ, ನೀನ್ ಹೋಗಿ ಕರೆತಾರೆ ತಂಗ್ಯಮ್ಮ, ನೀನ್ ಹೋಗಿ ಕರೆತಾರೆ ಬಾಳೆಯ ತಂಗ್ಯಮ್ಮ, ನೀನ್ ಹೋಗಿ ಕರೆತಾರೆ ಬಾಳೆಯ. ಕೊನೆಯ ಮೇಲವನೆ ಮಳೆ ರಾಯ, ಕೊನೆಯ ಮೇಲವನೆ ಮಳೆ ರಾಯ, ಪಾರಪ್ಪ ಮಳೆ ರಾಯ ಬೇಗನೆ ಮುಖ ತೋರಪ್ಪ ಮಳೆ ರಾಯ, ಪಾರಪ್ಪ ಮಳೆ ರಾಯ ಬೇಗನೆ ಮುಖ ತೋರಪ್ಪ ಮಳೆ ರಾಯ. ಅಂಬರದಲ್ಲಿ ತುಂಬ್ಯಾಡು ಮಳೆ ರಾಯ, ಗೊಂಬೆ ಹಚ್ಚಡದ ದೊರೆ ಮಗನೇ, ಗೊಂಬೆ ಹಚ್ಚಡದ ದೊರೆ ಮಗನೇ ನೀನಿಲ್ದೆ, ಗೊಂಬೆ ಹಚ್ಚಡದ ದೊರೆ ಮಗನೇ ನೀನಿಲ್ದೆ, ರಂಬೆ ಹಾಕಿದ ಪೈರು ಒಣಗೋದು, ರಂಬೆ ಹಾಕಿದ ಪೈರು ಒಣಗೋದು, ಪಾರಪ್ಪ ಮಳೆ ರಾಯ ಬೇಗನೆ ಮುಖ ತೋರಪ್ಪ ಮಳೆ ರಾಯ, ಪಾರಪ್ಪ ಮಳೆ ರಾಯ ಬೇಗನೆ ಮುಖ ತೋರಪ್ಪ ಮಳೆ ರಾಯ. ನಾಯಿ ತಿನ್ನು ತೊಡು ನಾರೇರು ತಿನ್ನು
ಬಾವೋಗೋ, ನಮ್ಮಪ್ಪ ಮಳೆರಾಯ ಬಾವೋಗೋ ಬಾವೋಗೋ, ನಮ್ಮಪ್ಪ ಮಳೆರಾಯ ಬಾವೋಗೋ ಬಾವೋಗೋ. ನಮ್ಮ ದೇಶ ಎಲ್ಲ ಉರಿದೋದು, ನಮ್ಮ ದೇಶ ಎಲ್ಲ ಉರಿದೋದು. ಕಂಚು ಮಿಂಚಿತು ಕಾಡಸ್ತ್ರ ಕುಡುಕಿತು, ದೇವರು ದೇವರಿಗೆಲ್ಲ ಯಾವ ದೇವರು ಮೇಲು, ದೇವೇಂದ್ರ ಮೇಲು ನರ ಲೋಕಕ್ಕೆ, ದೇವೇಂದ್ರ ಮೇಲು ನರ ಲೋಕಕ್ಕೆ ಬಸವಣ್ಣ ನೀ ಮೇಲು ನಮ್ಮ ಪ್ರಜೆಗೆಲ್ಲ. ಕಂದನ ಕಂದನ ತಾನ ಕಂದನ ಕಂದನ ತಾನ ಕಂದನ ತಾನ ಕಂದನ 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 ತಾನ ಕಂದನ ಕಂದನ ತಾನ ಕಂದಾನ ಕಂದಾನ ಕಂದನ ತಾನ ಕಂದಾನ ಕಂದಾನ ಕಂದನ. ಅಡ್ಬಿದೆ ಶಿವಪ್ಪನವರೇ, ಒಳ್ಳೇದಾಗ್ಲಪ್ಪ, ನಿಂಗೆ ಒಳ್ಳೇದಾಗ್ಲಿ. ಇದೆಲ್ಲ ಏನ್ ಬುದ್ಧಿಯಾರ ಮೂಟೆನಾಗೆ? ಚಂದ್ರ, ನೀನು ನಿನ್ ತಂಗಿ ಜೊತೆ ನಮ್ ಶಿವಳ್ಳಿಗೆ ಬಂದೆ, ನನ್ನ ಮನೆ ಮುಂದೆ ಪದ ಹೇಳ್ದೆ, ನೀನ್ ಪದ ಹೇಳೋದ್ರಿಂದ ಮಳೆ ಬಂತು. ಅದಕ್ಕೆ ಅಂತ ನಿನ್ಗೆ ಮೂಟೆ ತುಂಬಾ ಕಾಳು ಕಡ್ಡಿ ಕೊಡ್ತಾ ಇವನು. ಮುಂದೆ ನಿನ್ಗೆ ಏನೇ ಸಹಾಯ ಬೇಕಿದ್ರು ನಮ್ಮೂರ್ಗೆ ಬಾ, ನಾನಿದ್ದೀನಿ. ಖಂಡಿತ ಒತ್ತಾಯ ಮಾಡೋದಿಲ್ಲ, ಬನ್ನಿ ಮಕ್ಕಳ. ಅಲ್ಲ, ಸ್ಕೂಲ್ಗೆ ಹೋಗೋಕೆ ಅಂದ್ರೆ ಬರೋದಿಲ್ಲ ಅಂತೀರಲ್ಲ, ಯಾಕೆ? ನಮ್ಮೂರ್ನಾಗೆ ಈ ಸ್ಕೂಲ್ ಬಿದ್ದು ಎಷ್ಟೋ ದಿನ ಆಯ್ತು, ಅವಾಗ್ನಿಂದ ನಮ್ಗೆ ದನ ಕೈಯಾದ್ರಾಗೆ ಸುಖ ಸಿಕ್ತೈತೆ. ನೀವಾಗೆಲ್ಲ ಅಂದ್ಕೊಳ್ಳೋದು ತಪ್ಪು, ನೀವು ಮೊದ್ಲು ವಿದ್ಯೆ ಕಲಿಬೇಕು, ಅದ್ರಲ್ಲೇ ಸುಖ ಕಾಣ್ಬೇಕು. ನಿಮ್ಮನ್ ನೋಡೋದ್ರಾಗೂ ನಮ್ಗೊಂಥರ ಸುಖ ಐತೆ. ಎಲ್ಲ ಇವನ ಚೋಟುದ್ದ ಇದೆಯಾ, ಅದೆಷ್ಟೆಲ್ಲ ಮಾತಾಡ್ತಿದ್ಯಾ? ನಿಮ್ಗೆಲ್ಲ ಆಮೇಲೆ ತಿಳಿ ಹೇಳ್ತೀನಿ, ಈಗ ನನ್ಗೊಬ್ರು ಮನೆ ತೋರಿಸ್ಬೇಕು. ನೀವು ತೋರಿಸಿದ್ರೆ ನಮ್ಗೆ ಏನ್ ಸಿಕ್ತೈತೆ? ಏನ್ ಸಿಗ್ಬೇಕು ನಿಮ್ಗೆ? ನೀವೇನೋ ತಗ್ಲಕಂಡಿದ್ದೀರಲ್ಲ, ಅದನ್ನ ತೋರಿಸಿ. ಇದನ್ನ ಹ್ಯಾಂಡಿಕ್ಯಾಮ್ ಅಂತಾರೆ, ಇದ್ರಿಂದ ನಿಮ್ಮೆಲ್ಲರೂ ಸೆರೆ ಹಿಡಿಬಹುದು. ಹಂಗಾರ್ ನೀವ್ ಪೊಲೀಸ್ನಾರ, ನಮ್ಮನ್ನ ಹಿಡ್ಕೊಂಡೋಗಕ್ ನೀವು ಈ ವೇಷದಲ್ಲಿ ಬಂದಿದ್ದೀರಾ? ಸೆರೆ ಹಿಡಿಯೋದು ಅಂದ್ರೆ ನೀವು ಸಿನಿಮಾದಲ್ಲಿ ನೋಡ್ತಿರಲ್ಲ ಹಾಗೆ ಇದ್ರಲ್ಲಿ ಚಿತ್ರ ತೆಗೆದು ತೋರಿಸ್ಬೋದು, ಅರ್ಥ ಆಯ್ತಾ? ನಮ್ಮನ್ನ ಅದ್ರ ತೆಗೆದು ತೋರಿಸಿದ್ರೆ ತಾನೇ ಅರ್ಥ ಆಗೋದು. ತುಂಬಾ ಘಾಟಿ ಇದ್ದೀರಾ ನೀವು, ಬನ್ನಿ ಬನ್ನಿ, ತೆಗಿತೀನಿ, ನಿಂತ್ಕೊಳ್ಳಿ, ಸ್ವಲ್ಪ ಹಿಂದೆ ಹಿಂದೆ ಹೋಗ್ಬೇಕು. ಬನ್ನಿ ಬನ್ನಿ, ತೋರಿಸ್ತೀನಿ, ಚೆನ್ನಾಗೈತೆ ಕಣ್ರವ. ಅರೆ,
ನೀವೆಲ್ಲ ಬಂದಿದ್ದೀರಾ? ನನ್ಗೊಂದ್ ಸಹಾಯ ಮಾಡ್ತೀರಾ? ನಾನ್ ಚಂದ್ರನ್ ಮನೆ ನೋಡ್ಬೇಕು, ಅದೇ ಜನಪದ ಗಾಯಕ ಆತನ್ ಮನೆ. ಅದಕ್ಕೇನಂತ ಈಗ ತೋರಿಸ್ತೀನಿ ಬಂದ್ರವ. ಇಲ್ಲಿ ಜನಪದ ಗಾಯಕ ಚಂದ್ರ ಯಾರು? ಚಂದ್ರನ ಮನೆಯಾಗಿಲ್ಲ, ಯಾಕೆ ಏನಾಗ್ಬೇಕು? ನಾನು ಅವ್ರನ್ನ ನೋಡ್ಬೇಕಾಗಿತ್ತು. ಅದೇ ಯಾಕೆ ಅಂತ? ಒಂದು ಮುಖ್ಯವಾದ ವಿಷಯದ ಮೇಲೆ ನಾನು ಅವನ್ನ ಹುಡಿಕೊಂಡು ಬಂದಿದ್ದೀನಿ. ಯಾಕವ್ವ, ನಮ್ಮ ಅಣ್ಣಯ್ಯ ಏನಾರ ಮಾಡೋಣ? ಏನು ಮಾಡದೇ ಇದ್ದಿದ್ರೆ ನಾನೇ ಕುಡಿಕೊಂಡು ಬರ್ತಿದ್ದೆ. ಚಂದ್ರ, ನಿಮ್ಗೇನಾಗ್ಬೇಕು? ಅಣ್ಣಯ್ಯ ನಿಜವಾಗ್ಲೂ ನಂಗೆ ಅಣ್ಣ ಆಗ್ಬೇಕು. ನಿಮ್ಮ ಅಣ್ಣ ಯಾರು ಮಾಡದೇ ಇರೋ ಅಂತ ಕೆಲ್ಸ ಮಾಡಿದ್ದಾರೆ, ಅದಕ್ಕಾಗಿ ನಾನು ಇಲ್ಲಿವರೆಗೂ ಹುಡಿಕೊಂಡು ಬಂದಿದ್ದೀನಿ. ನಮ್ಮ ಅಣ್ಣಯ್ಯಂಗೆ ಏನೂ ಕೆಟ್ಟಾಗಕ್ಕಿಲ್ಲ ತಾನೆ? ಅದೆಲ್ಲ ಈಗ್ಲೇ ಹೇಳೋಕಾಗೋದಿಲ್ಲ, ಮೊದಲು ನಿಮ್ಮ ಅಣ್ಣನ್ ತೋರಿಸಿ, ಆಮೇಲೆ ಗೊತ್ತಾಗುತ್ತೆ ಅವ್ನ ನಿಜವಾದ ಬಣ್ಣ ಏನು ಅಂತ. ನೀವ್ ಆಟ ದೂರದಿಂದ ಹುಡ್ಕೊಂಡ್ ಬಂದಿರ್ಬೇಕಾದ್ರೆ ಅವ್ನ್ ಮಾಡಬಾರ್ದನ್ನೇ ಮಾಡಿರ್ಬೇಕು. ಅವನ್ ಎಲ್ಲ ಎದುರು ನಾ ತೋರಿಸ್ತೀನಿ ಬರ್ರಿ. ಹಾಗಿರ್ಬೇಕು ನೋಡಿ. ಅಂದಾಗೆ ತಮ್ಮ ಹೆಸರು? ಮಾರಪ್ಪ ಅಂತ. ಊರ್ ಜನ ಕಿಮ್ಮತ್ ಕಡಿಮೆ ನೋಡಿ, ಮಾರ ಮಾರ ಅಂತ ಕರೀತಾರೆ. ನಾನು ಚಂದ್ರನಿಗೆ ಪದ ಹೇಳ್ತೀನಿ. ಹ್ಮ್, ಆದ್ರೆ ಯಾರು ಕೇಳಕ್ಕಿಲ್ಲ, ಕೇಳ್ದವ್ರಲ್ಲಿ ಇರಕ್ಕಿಲ್ಲ. ಐ ಸಿ, ವೆರಿ ಸ್ಟ್ರೇಂಜ್. ಬನ್ನಿ ಬನ್ನಿ. ಇವ್ರು ಯಾರೋ ಪಟ್ಟಣದಿಂದ ಬಂದವ್ರೆ, ನಿನ್ ಮೇಲೆ ಅದೇನೇನೋ ಹೇಳ್ತಾವ್ರೆ, ತಲೆ ಬುಡ ಒಂದು ಗೊತ್ತಾಗಕ್ಕಿಲ್ಲ. ಯಾರವ್ವ ನೀವು? ನನ್ ಮೇಲೆ ಯಾಕವ್ವ ಏನೇನೋ ಹೇಳ್ತೀರಾ? ಏನೇನು ಹೇಳ್ತಿಲ್ಲ, ಸತ್ಯನೇ ಹೇಳ್ತಿದ್ದೀನಿ. ಈ ಪತ್ರ ನೋಡಿ, ಇದನ್ನ ಸರ್ಕಾರ ಕಳಿಸಿದ್ದು. ಪದ ಹೇಳದ್ ಗೊತ್ತು ಕಣವ್ವ, ಓದೋದು ಗೀದೋದು ಒಂದು ಬರಕ್ಕಿಲ್ಲ. ಸರಿ, ನಾನೇ ಓದ್ತೀನಿ. ಜನಪದ ಗಾಯಕ ಶ್ರೀ ಚಂದ್ರ ಅವರಿಗೆ ಜಾನಪದ ರತ್ನ ಪ್ರಶಸ್ತಿ ನೀಡಬೇಕೆಂದು ಆಯ್ಕೆ ಸಮಿತಿಯು ತೀರ್ಮಾನ ತೆಗೆದುಕೊಂಡಿದೆ. ಅವರಿಗೆ 1,00,000 ಮೊತ್ತ, ಪದಕ ಮತ್ತು ಪ್ರಶಸ್ತಿ ಫಲಕಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಈ ಸಮಾರಂಭವನ್ನು ಒಂದೇ ವಾರದೊಳಗೆ ವ್ಯವಸ್ಥೆಗೊಳಿಸಬೇಕೆಂದು ನಿರ್ಣಯ ಕೈಗೊಳ್ಳಲಾಗಿದೆ. ಈಗ ಗೊತ್ತಾಯ್ತಾ, ನಿಮ್ ಚಂದ್ರ ಸುತ್ತಮುತ್ತ ಯಾರು ಸಾಧಿಸದೆ ಇರೋದನ್ನ ಸಾಧಿಸಿದ್ದಾರೆ. ಆಯ್ಕೆ ಸಮಿತಿ ಪರವಾಗಿ ನಾನೇ ನನ್ನ ಸ್ವಂತ ಆಸಕ್ತಿಯಿಂದ ಬಂದಿದ್ದೀನಿ, ಯಾಕಂದ್ರೆ ಚಂದ್ರ ಅವ್ರ ಬಗ್ಗೆ ಒಂದು ಪುಟ್ಟ ಪುಸ್ತಕ ಬರೀಬೇಕು ಅಂತ ಇದ್ದೀನಿ. ಈಟೊತ್ತಿನ ತನಕ ಎಲ್ಲರೂ ಉಸಿರು ಕಟ್ಕೊಳಂಗ್ ಮಾಡ್ಬಿಟ್ಟಲ್ಲವ. ದಯವಿಟ್ಟು ಕ್ಷಮಿಸಿ, ಏನೋ ತಮಾಷೆ ಮಾಡ್ಬೇಕು ಅನಿಸ್ತು, ಆಗ್ ಮಾಡ್ದೆ. ಅಂದ ಹಾಗೆ ಈ ಪ್ರಶಸ್ತಿ ಬಂದಿದ್ದಕ್ಕೆ ನಿಮ್ಗೇನ್ ಅನ್ಸುತ್ತೆ ಚಂದ್ರ? ನಂಗಿದೆಲ್ಲ ಹೊಸ್ತು, ಆದ್ರೂ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಜನರ ಮುಂದೆ ಪದ ಹೇಳುವಾಗ ಆಗೋ ಸಂತೋಷಕ್ಕಿಂತ ಇದೆಲ್ಲ ದೊಡ್ಡದಲ್ಲ ಕಣವ. ವಂಡರ್ಫುಲ್, ಇದನ್ನೇ ವಿಶಿಷ್ಟತೆ ಅನ್ನೋದು. ನಿಮ್ದು ನಿಜವಾದ ಕಲಾವಿದನ ಮನಸ್ಸು. ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು, ಚಂದ್ರ ಅವ್ರಿಗೆ ಈ ಊರಲ್ಲೇ ಸಮಾರಂಭ ಮಾಡಿ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮಸ್ಕಾರ ಬಂಧುಗಳೇ, ಈ ಊರಿಗೆ ಇದೊಂದು ವಿಶಿಷ್ಟವಾದ ದಿನ. ಈ ಊರ್ನವರೇ ಆದಂತ ಜನಪದ ಗಾಯಕ ಶ್ರೀ ಚಂದ್ರ ಅವರಿಗೆ ಇಂದು ಜಾನಪದ ರತ್ನ ಪ್ರಶಸ್ತಿ ಪ್ರದಾನ. ಈ ಸಮಾರಂಭಕ್ಕೆ ಕರ್ನಾಟಕದ ಪ್ರಸಿದ್ಧ ಜನಪದ ಗಾಯಕಿ ಸಿರಿಯಜ್ಜಿಯವರು ಬಂದಿರೋದು ಈ ನೆಲದ ಭಾಗ್ಯ ಅಂತ ಹೇಳಬಹುದು. ಅವರನ್ನ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಆಹ್ವಾನಿಸ್ತೇನೆ. ಈಗ ಚಂದ್ರ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ಇವತ್ತಿ ಸಮಾರಂಭಕ್ಕೆ ಈ ಊರಿನ ಪಟೇಲ್ರು ಜೋಯಿಸ್ರು ಬರಬೇಕಾಗಿತ್ತು. ಅವ್ರ ನೇತೃತ್ವದಲ್ಲಿ ಈ ಸಮಾರಂಭ ನಡಿಬೇಕಾಗಿತ್ತು. ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗಿದ್ರಿಂದ ಬರಕ್ಕಾಗಲ್ಲ ಅಂತ ತಿಳಿಸಿದ್ರು. ಈ ಸಮಾರಂಭಕ್ಕೆ ಅನಿರೀಕ್ಷಿತವಾಗಿ ಸರ್ಕಾರದ ಕಾರ್ಯದರ್ಶಿಗಳಾದ ರಂಗನಾಥ್ ಅವರು ಬಂದಿದ್ದಾರೆ. ಅವರು ನನ್ನ ತಂದೆನೂ ಹೌದು. ಅವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಈಗ ನಮ್ಮ ಜನಪದ ಸಂಸ್ಕೃತಿಯ ಹಿರಿಯಜ್ಜಿಯಾದ ಸಿರಿಯಜ್ಜಿ ಅವರಿಂದ ಚಂದ್ರ ಅವರಿಗೆ ಪ್ರಶಸ್ತಿ ಪ್ರದಾನ. Thank you.
ಚಂದ್ರ ಅವರು ಒಂದೆರಡ್ ಮಾತಾಡ್ತಾರೆ. ಒಸಿ ತಡಿಯವಾ, ನಾನು ಎರಡು ಮಾತಾಡ್ಬೇಕು. ಇವತ್ತು ನನ್ ಮಗ ಈ ಊರಿನ ಪಟೇಲ ಇಲ್ಲಿಗೆ ಬರ್ಬೇಕಾಗಿತ್ತು, ಅವನ್ ಬರ್ಲಿಲ್ಲ ಅಂತ ಯಾರಿಗೂ ಬ್ಯಾಸರ ಬ್ಯಾಡ. ಈ ಊರಿನ ಪಟೇಲ ನನ್ ಮಗ, ಈ ಚಂದ್ರ ಈ ಊರಿಗೆ ಮಗ, ಈ ಊರಿಗೆ ಒಳ್ಳೆ ಹೆಸರು ತಂದ್ಕೊಟ್ಟವನೇ. ಅದಕ್ಕೆ ನಾನು ಈ ಚಿನ್ನದ ಸರವ ಈ ಊರ್ ಕಡೆಯಿಂದ ನನ್ ಮಗಂಗೆ ಆಗ್ತಾ ಇವ್ನಿ. ನಂದು ಒಂದ್ ಮಾತೈತೆ, ಅಲ್ಲಿಗೆ ಬರ್ಬೋದಾ? ಬನ್ನಿ ಬನ್ನಿ. ಈ ಚಂದ್ರ ಏನು ಸಾಮಾನ್ಯದೋನಲ್ಲ, ನಮ್ಮೂರ್ ಶಿವಳ್ಳಿಗೆ ಬಂದು ಪದ ಹೇಳಿ ಮಳೆ ಬರೋಂಗ್ ಮಾಡಿದ ಪುಣ್ಯಾತ್ಮ. ನಮ್ಮೂರಿನ ಜನಗಳ ಪರವಾಗಿ ಈ ಐದನಿಗೆ ನಾನು ಚಿನ್ನಸರನ ಆಗ್ತೀನಿ. ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದುಡ್ಡು ದುಡ್ಡಸ್ತಿಗೆ ಅಂದ್ರೆ ನಂಗೆ ಮೊದಲಿಂದೂ ಆಗಕ್ಕಿಲ್ಲ. ಈಟೆಲ್ಲ ಮರವಾದ ಸಿಗುವಾಗ ನಂಗೆ ಅಪ್ಪ ಅಮ್ಮ ಗೆಪ್ತಿಗೆ ಬರ್ತಾರೆ. ಚಿಕ್ಕನ್ನಾಗೆ ನನ್ನ ಅಪ್ಪ ಅಮ್ಮನ ಕಳ್ಕೊಂಡೆ. ಆದ್ರೆ ಈ ಊರು ನನ್ನ ತಬ್ಬಿ ಮಾಡಲಿಲ್ಲ, ನನ್ನ ಪದ ನನ್ನ ಕೈ ಬಿಡಲಿಲ್ಲ. ಇವತ್ತು ಜನಪದಕ್ಕೆ ಒಬ್ಬ ತಾಯಿ ತರೋ ಸಿರಿಯಜ್ಜಿ ಬಂದು ಈಟೆಲ್ಲ ಮರವಾದಿ ಮಾಡವ್ರೆ. ಅವ್ರ ಪಾದಕ್ಕೆ, ನಮ್ಮ ಜನಗಳ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ನನ್ನನ್ನು ನಿಮ್ಮ ಕಂದ ಅಂದ್ಕೊಂಡು ತಿದ್ದಿ ತೀಡಿ ಬೆಳೆಸ್ಬೇಕು ಅಂತ ಕೈ ಮುಗಿದು ಕೇಳ್ಕೊಂತೀನಿ. ಮಗ ಒಂದು ಮಾತು ಆಡ್ಲಿಲ್ಲ, ತಾಯಿ ಮಾತಾಡ್ಲು ಕೊಳ್ಳಾಗಿನ ಸರಾನು ಕೊಟ್ಲು ಅಂತ ಊರವರೆಲ್ಲ ಅಡ್ ಮಾತಾಡ್ಕೊಂಡು ಅಡ್ಡಾಡ್ತಾ ಇರ್ಲಿ, ನೀನು ಕೇಳಿಸ್ಕೊಂಡು ಸಂದಾಗ ಸುಖ ಅನ್ಬೋಸು. ಏ ಈಟಕ್ಕೆಲ್ಲ ಯಾಕೆ ಎಗರಾಡ್ತೀರಾ? ಉಲ್ಕಾಣ್ದರೆ ಓರಿತರ ಲಾಗಾಯ್ತಿಂದ ನಾನು ಅನ್ಭವಿಸ್ತಾ ಇಲ್ವಾ ಈ ಗನಾಂಧಾರಿ ಸುಖವ? ನಿನಗೇನೆ ಕಡಿಮೆ ಆಗೈತೆ? ಅರಮನೆ ತರ ಈ ಮನೆ ಐತೆ, ಪಿಟಾರಿ ತುಂಬಾ ದುಡ್ಡು ಐತೆ, ಮೈ ತುಂಬಾ ಒಡವೆ ಐತೆ, ಕೈಗುಂದಾಳು ಕಾಲ್ಗುಂದಾಳು, ಮೈ ಬಗ್ಸಂಗಿಲ್ಲ, ಬೆವರು ಸುರ್ಸಂಗಿಲ್ಲ, ಇನ್ನೇನೇ ಬೇಕು ನಿಂಗೆ? ಮಗು, ನಂಗೊಂದ್ ಮಗು ಬೇಕು. ಮಗು ಮಗು ಮಗು, ಇನ್ನೊಂದು ಕಿತ ಮಗು ಅಂತಂದ್ರೆ ಇಲ್ಲೇ ಊತಾಕ್ಬಿಡ್ತೀನಿ. ನಾ ಹೋಗೆ ಒಳಕ್ಕೆ ಹೋಗದೈತ್ರೆ ಹೇಳ್ ತಟ್ತೀನಿ ನೋಡು. ಸಾವುಕಾರಿಗೆ ಸುಖ ಎರಡು ಬ್ಯಾರ ಬೇರೆ ಕಣ್ಮಗ. ಸಾವುಕಾರಿಕೆನೆ ಸುಖ ಅಂತ ನೀ ತಿಳ್ಕೊಂಡಿದೀಯ? ನಿಂಗೆ ಸಾವುಕಾರಿಕೆ ಗೊತ್ತಿದೆ, ಸುಖ ಗೊತ್ತಿಲ್ಲ. ಸುಖ ಅಂದ್ರೆ ಏನು ತಂದ್ಕೊಂಡಿದ್ಯಾ? ಬೆಂಗಳೂರಲ್ಲಿ ಬಂಗ್ಲೆ, ಹೊಸ ಕಾರು, ಕೈ ತುಂಬಾ ಹಣ, ಇದೆಲ್ಲ ಯಾರಿಗೆ? ನಿನಗೆ, ನಿನಗಾಗಿ. ಇದನ್ನೆಲ್ಲ ಬಿಟ್ಟು ಇಲ್ಲೇ ಸುಖ ಪಡ್ತೀನಿ ಅಂದ್ರೆ ನೋ, ನಾನೊಪ್ಪಲ್ಲ. ನೀವೀಗ ಹೇಳ್ತಿರೋದು ಸುಖ ಅಲ್ಲಪ್ಪ, ಭೋಗ. ಭೋಗ ಬೇರೆ ಸುಖ ಬೇರೆ, ಎರಡು ಒಂದೇ ಅಲ್ಲ. ಹಾಗಂತ ಇಲ್ಲೇ ಸಾಯ್ತೀಯ? ಸಾಯಲ್ಲ, ಬದುಕ್ತೀನಿ. ಶ್ರೀಮಂತಿಗೆ ಸುಖ ಸಿಗ್ಲಿ ಅಂತ ನಿನಗೋಸ್ಕರ ಆಸ್ತಿ ಮಾಡಿದೆ, ನೀನ್ ಅದನ್ನ ಭೋಗ ಅಂತ ಹೇಳ್ತಿದೀಯ. ನಿನ್ನ ಸುಖದ ಕಲ್ಪನೆನೇ ಬೇರೆ. ಆಯ್ತು ಮಗಳೇ, ನಿನ್ ಸುಖನೇ ನನ್ ಸುಖ. ನನ್ನಿಬ್ಬರು ಸುಖ ಒಂದೇ ತರ. ಹೇಗಪ್ಪ ಅಂತಂದ್ರೆ, ಆ ನಿಮ್ಮ ಚಂದ್ರನಿಗೆ ಹೆಸರು ಕೀರ್ತಿ ಬಂದಿದೆಯಲ್ಲ ಅಂತ ನೀನು ಹೊಟ್ಟೆ ಕಿಚ್ಚು,
ನಾನಿಷ್ಟು ವಿದ್ಯೆ ಬುದ್ಧಿ ಕಲ್ತಿದ್ರು ಅವರಷ್ಟು ಹೆಸರಿಲ್ಲವಲ್ಲ ಅಂತ ನನಗೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಿನಲ್ಲಿ ಇಬ್ಬರದು ಸುಖ ಅಡಗಿರೋದು ಅಂತೀರೇನು? ಬರೀ ಅಷ್ಟೇ ಅಲ್ಲ ಕಣಯ್ಯ, ನಮ್ಮಿಬ್ಬರ ಹೊಟ್ಟೆ ಕಿಚ್ಚಲ್ಲಿ ಆ ಚಂದ್ರನ ಕೀರ್ತಿ ಸುಟ್ಟು ಸುಣ್ಣ ಆಗ್ಬೇಕು. ಆ ಸುಖನೇ ನಿಜವಾದ ಸ್ವರ್ಗ ಸುಖ ಕಣಯ್ಯ. ನಿಮ್ಮಂತ ದೊಡ್ಡಾರ್ಗೆ ಈ ಮುದ್ದೆ ಈ ಹೆಸರು ಉಂಬಾಕಿಟ್ರೆ ಏನ್ ಚಂದ? ಏನ್ ಮಾಡೋದು, ಅಕ್ಕಿ ಇರ್ಲಿಲ್ಲ, ಅನ್ನ ಮಾಡಕ್ ಆಗ್ಲಿಲ್ಲ, ಬ್ಯಾಸರ ಮಾಡ್ಕೋಬೇಡ ಕಣವ್ವ, ನಾವು ನಿಮ್ಮಂಗೆ ದೊಡ್ಡಾರಲ್ಲ. ಹಾಗೆಲ್ಲ ತಿಳ್ಕೊಬೇಡ ಗೌರಿ, ದೊಡ್ಡತನ ಇರೋದು ಏನ್ ಊಟಕ್ಕೆ ಇಡ್ತೀವಿ ಅನ್ನೋದ್ರಲ್ಲ, ಹೇಗ್ ಊಟಕ್ಕೆ ಇಡ್ತೀವಿ ಅನ್ನೋದ್ರಲ್ಲಿ. ನಿಮ್ ಮಾತ್ ಕೇಳಿ ಸುಗ್ಗಿ ಕಂಡಾಗೆ ಉಗ್ಗಿ ತಿಂದಂಗಾತು ನೋಡಿ. ನೀವಿಬ್ರು ಉಮ್ತಾಯ್ರಿ, ನಂಗೊಂದ್ ಈಟ್ ಕೆಲ್ಸ ಐತೆ, ಹೋಗ್ ಬಂದ್ಬಿಡ್ತೀನಿ. ಈ ವಣ್ಣಯ್ಯ ಒಂದನ್ಕಿತ ಹಿಂಗೆಯ ಒಲೆ ಮೇಲೆ ಪಿಳ್ಳೆ ಹಾಕ್ದಂಗ ಆಡ್ತಾನೆ. ಹಾಗಂದ್ರೆ ಕುಂದ್ ಕಡೆ ಕುಂತ್ಕಮ್ಮಕ್ಕಿಲ್ಲ, ನಿಂತ ಕಡೆ ನಿಂತ್ಕಮ್ಮಕ್ಕಿಲ್ಲ, ಆಟೆ ನೀವು ಉಣ್ಣಿ. ಶಿವನೇ, ಯಾಕಪ್ಪ ಇಂಥ ಕಷ್ಟ ಕೊಡ್ತಿದ್ಯಾ? ಪದ ಹೇಳ್ಕೊಂಡು ಹೊಟ್ಟೆ ಹೊರತಿದ್ದ ಅವನಿಗೆ ಈಟೊಂದು ಬರಂಗ್ ಯಾಕಪ್ಪ ಮಾಡ್ದೆ? ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ಒಳಗೆಲ್ಲ ಉಸ್ಕಿನ ಉಂಡ. ಉಸ್ಕಿನ ಉಂಡ್ದಾಗ ನಡೆಯಕ್ ಆಯ್ತೈತ ಶಿವನೇ? ನನ್ನನ್ ಪಾರ್ ಮಾಡು ತಂದೆ, ನನ್ನನ್ ಪಾರ್ ಮಾಡು. ಕೊನೆ ಆಡ್ಬೇಕು, ನಂಗ್ ಹೊಟ್ಟೆ ಪಾಡ್ ನಡೆದ್ರೆ ಸಾಕು. ಇಟ್ಟೊಂದೆಲ್ಲ ದುಡ್ಡು ಬಂಗಾರ ಇಟ್ಕೊಂಡು ನಂಗ್ ಬದುಕಕ್ ಆಗಿಲ್ಲ. ಹಣ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ಇಲ್ಲ ಚಂದ್ರ, ಬ್ಯಾಂಕ್ ಅಲ್ಲಿ ಇಡೋಣ. ಎಲ್ಲಿಟ್ರೇನಂತೆ, ನಂಗ್ ಕೊರಳು ಸುತ್ಕೊಂಡಿರೋ ಹಗ್ಗ ಅಲ್ವಾ ಇದು? ಒಂದಲ್ಲ ಒಂದಿನ ನಂಗ್ ನೇಣ್ ತಪ್ಪಿದ್ದಲ್ಲ. ಹಂಗಂತ ಬಂದಿರೋ ದುಡ್ಡನ್ನ ಸುಟ್ ಬುದ್ದಿ ಮಾಡಕಾಯ್ತದ? ದುಡ್ಡು ದಾರಿ ತೋರಿಸೋ ಬೆಳಕಿನ ತರ ಇರ್ಬೇಕು ತಂಗ್ಯವ್ವ, ಸುಟ್ಟಾಕೋ ಬೆಂಕಿ ತರ ಇರಬಾರ್ದು. ಬೆಂಕಿನ ನಾವ್ ಹೆಂಗ್ ಬಳಸ್ಕೊಂತೀವೋ ಹಂಗಿರ್ತೈತಪ್ಪ, ಬೆಳಕು ಆಗ್ತೈತೆ ಸುಟ್ ಬೂದಿನೂ ಮಾಡ್ತೈತೆ. ಹೌದು, ಬೆಂಕಿಯಿಂದ ಬೆಳಕ್ ಪಡಿಬೇಕು, ಸುಟ್ಟು ಬೂದಿ ಆಗ್ಬಾರ್ದು. ನೀವೇನಾರ ಅಂದ್ಕೊಳ್ಳಿ, ನಾನಂತೂ ಒಂದ್ ತೀರ್ಮಾನಕ್ ಬಂದಿವ್ನಿ. ನಾನಂತೂ ಓದು ಬರ ಕಲೀಲಿಲ್ಲ, ಪದ ಕಲ್ತೆ, ಬಾಳೆ ಮಾಡೋದನ್ ಕಲ್ತೆ. ನಮ್ಮೂರಿನ ಮಕ್ಕಳು ನಂಗಿಂತ ಚೆನ್ನಾಗಾಗ್ಬೇಕು, ಓದು ಬರ ಕಲಿಬೇಕು. ಅದಕ್ಕೆ ಈ ದುಡ್ಡು ಬಂಗಾರನೆಲ್ಲ ಇಸ್ಕೂಲ್ ಕಳ್ಸಕ್ ಕೊಡ್ತೀನಿ. ಯಾಕೆ ಹಿಂಗ್ ಮೆಕ್ಕ ಮೆಕ್ಕೆ ನೋಡ್ತೀರಾ? ನನ್ ಮನ್ಸಿಗೆ ಬಂದ್ಮೇಲೆ ಮುಗೀತು. ರಾಘವ, ಮುಂದಿನ ಕೆಲ್ಸಕ್ಕೆ ನೀನೇ ಮುತುವರ್ಜಿ ವಹಿಸ್ಬೇಕು. ಭೋಗ ಬೇರೆ ಸುಖ ಬೇರೆ ಅಂತ ನಾನ್ ಮೊದ್ಲಿಂದ ನಂಬಿದ್ದೆ ಚಂದ್ರ, ಈಗ ನಿನ್ ಮೂಲಕ ಆ ವಿಚಾರ ಗಟ್ಟಿ ಆಗ್ತಿದೆ. ನಿನ್ ಜೊತೆ ನಾನಿದ್ದೀನಿ. ಬೀದಿ ಬೀದಿ ಅಲಿಯೋ ಆ ಬಿಗ್ನಾಸಿ ದುಡ್ಡಾಗೆ ನಾನು ಸ್ಕೂಲ್ ಕಟ್ಟಿಸ್ಬೇಕಾ? ಹಿಂಗ್ ಹೇಳಕ್ ಅವ್ನ್ ಎಷ್ಟ್ ಪಗ್ರು, ನೀಗ್ರು ನಿಗ್ರು ತೆಗೆದು ಬಿಡ್ತೀನಿ ಅವ್ಗೆ. ಈಗ ಸ್ಕೂಲ್ ಶುರು ಮಾಡ್ತಿರೋ ಇಲ್ವಾ ಹೇಳಿ? ಈಗ ಸಮಸ್ಯೆ ಅದಲ್ಲಮ್ಮ, ಚಂದ್ರ ಹಣನೂ ಕೊಡಬಹುದು, ಆದ್ರೆ ಶಾಲೆ ರದ್ದಾಗಿ ಎಷ್ಟೋ ದಿನ ಆಯ್ತು, ಜೊತೆಗೆ ಆ ಶಾಲೆ ಕಟ್ಟಡ ನಮ್ ಪಟೇಲ್ರು ಸೇರಿದ್ದು, ಈಗ ಬಿದ್ದೋಗಿದೆ. ಬಿದ್ದೋಗಿರೋ ಕಟ್ಟಡ ಎದ್ದು ನಿಲ್ಬೇಕು ಅಂತಾನೆ ಚಂದ್ರ ಪ್ರಶಸ್ತಿ ಹಣ ಕೊಟ್ಟಿರೋದು. ಆ ಚಂದ್ರಂಗಿರೋ ದೊಡ್ಡ ಮನಸ್ಸು ನಿನ್ಗಿಲ್ವಲ್ಲ ಮಗ, ಅವನು ಆಟನ್ ದುಡ್ಡು ಕೊಡ್ತಾವನೆ, ನೀ ಜಾಗ ಬಿಟ್ಕೊಡು. ಯಾರ್ ಏನೇ ಹೇಳಿದ್ರು ಬಿಲ್ಕುಲ್ ಬಿಟ್ಕೊಡಕ್ಕಿಲ್ಲ. ಇದೇ ನಿಮ್ ಕೊನೆ ಮಾತಾ? ನಮ್ ಪಟೇಲ್ರು ಮಾತಂದ್ರೆ ಯಾವಾಗ್ಲೂ ಕೊನೆ ಮಾತೆ. ನಾವ್ ಯಾವ್ದು ಕೊನೆ ಮಾತು ಅನ್ಕೊಂಡಿರ್ತೀವೋ ಅದೇ ಆರಂಭದ ಮಾತು ಆಗಿರ್ಬೋದು ಜೋಯಿಸ್ರೆ. ಯಾಕ್ ಗೊತ್ತಾ, ನಡ್ದಷ್ಟು ಭೂಮಿ ಇರುತ್ತೆ, ನೋಡ್ದಷ್ಟು ಆಕಾಶ ಕಾಣುತ್ತೆ. ಮಾತು ಅಷ್ಟೇ, ಆರಂಭ ಇರುತ್ತೆ, ಅಂತ್ಯ ಇರಲ್ಲ. ಅದೇನೇನೋ ತಿಳಿದೇ ಇರೋದನ್ನೆಲ್ಲ ಹೇಳಿ ನನ್ ತಲೆ ಕೆಡಿಸ್ಬೇಡ ನೀನು. ಊರು ಮಕ್ಕಳೆಲ್ಲ ಓದು ಬರ ಕಲ್ತ್ರೆ ನಿನ್ನಂಗೆ ನಮ್ ತಲೆ ಕೆಡಿಸ್ಬಿಡ್ತಾರೆ, ಅದಕ್ಕೆ ಅದ್ರ ಆಸೆ ಬಿಟ್ಟು ಗಂಟು ಮೂಟೆ ಕಟ್ಟು.
ಮುನಿ ಯಾಕಪ್ಪ ಬಂದ ಇಲ್ಲಿಗೆ? ನಮಸ್ಕಾರ ಸಾಹೇಬ್ರೇ, ಬನ್ನಿ 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 ಬನ್ನಿ. ಬಂದೆ ಬಂದೆ. ಹೇಗಿದ್ದೀರಿ ನೀವಿಬ್ರು? ಏನೋ ನಿಮ್ ಬಾಯಿ ಹರಕೆ, ತುಂಬಾ ಚೆನ್ನಾಗಿದ್ದೀವಿ. ನೀವು ಒಳಗೆ ನಡೀರಿ, ಬನ್ನಿ 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 ಸಾಹೇಬ್. ನೋಡಿ ಪಟೇಲ್ರೆ, ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಊರಿಗೆ ಮತ್ತೆ ಶಾಲೆ ಮಂಜೂರು ಮಾಡಿಸಿದ್ದೀನಿ, ಆರ್ಡರ್ ತಂದಿದ್ದೀನಿ. ನೀವು ಜಾಗ ಕೊಟ್ರೆ ಸರಿ, ಇಲ್ಲಾಂದ್ರೆ ಸರ್ಕಾರದ ಗೋಮಾಳದ ಜಮೀನು ಇದೆಯಲ್ಲ, ಅಲ್ಲಿ ಶಾಲೆ ಕಟ್ಟಿಸ್ತೀವಿ, ಶುರು ಮಾಡ್ತೀವಿ. ನೀವ್ ಹಿಂಗೆಲ್ಲ ಧಮಕಿ ಹಾಕ್ಬಿಟ್ರೆ ನಾವು ಶರಣಾಗ್ಬಿಡ್ತೀವ? ನೀವು ಶರಣಾಗೋದು ನನಗೂ ಅಲ್ಲ, ಸರ್ಕಾರಕ್ಕೂ ಅಲ್ಲ, ನನ್ನ ಮಗಳಿಗೂ ಅಲ್ಲ, ಚಂದ್ರಗೂ ಅಲ್ಲ, ಶಿಕ್ಷಣಕ್ಕೆ, ಮಕ್ಕಳ ಶಿಕ್ಷಣಕ್ಕೆ. ಮಕ್ಕಳಿಗೆ ಶಿಕ್ಷಣ ಕೊಡದೇ ಇರೋದು ಮಹಾಪಾಪ. ಮಕ್ಕಳನ್ನ ತಿಳುವಳಿಕೆ ಇಲ್ದಿರೋ ತಬ್ಲಿ ಮಾಡಬೇಡಿ. ಅಪ್ಪ ಮಗಳು ಸೇರಿ ಹಿಂಗ್ ಯಾಕ್ ನನ್ ತಲೆ ತಿಂತೀರಿ? ಆ ಜಾಗ ಬಿಸಾಕ್ತೀನಿ, ತಗೊಂಡೋಗಿ. ಬಿಸಾಕ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬೇಡಿ. ಶಿಕ್ಷಣಕ್ಕೆ ಸಂತೋಷ ಮುಖ್ಯ, ಸಂತೋಷದಿಂದ ಒಪ್ಪಿಗೆ ಕೊಡಿ. ಕೊಡದಿದ್ರೆ ನೀವೆಲ್ಲಿ ಬಿಡ್ತೀರಾ? ಕಸ್ಕೊಂಡು ಹೋಗ ಕಾರ್ ತಂದಿದ್ದೀರಲ್ಲ. ಸರ್, ನಾವೇ ಟೇಪ್ ಕಟ್ ಮಾಡ್ಬೇಕು ಸರ್. ಯಾಕ್ರಿ ಭರತ್, ಪಟೇಲ್ರು ಜೋಯಿಸ್ರು ಬರಲ್ವಾ? ಸರ್, ತಾವು ನನ್ನನ್ನು ಈ ಸ್ಕೂಲಿಗೆ ಮೇಸ್ಟಾಕ್ ಕಳಿಸಿ ದಿನಾನೇ ಹೋಗಿ ಭೇಟಿಯಾದೆ, ಆದ್ರೆ ಅವರಿನ್ನೂ ಅದೇ ಹಳೆ ಸಿಟ್ಟಲ್ಲೇ ಇದ್ದಾರೆ ಸರ್. ನೀವು ಯುವಕರು, ಈ ಊರಲ್ಲಿ ಮೇಸ್ಟಾಕ್ ಕೆಲಸ ಮಾಡಕ್ ಬಂದವರು, ಅವ್ರಾಗ ಸಿಟ್ಟು ಮಾಡ್ಕೊಂಡು ದಿನಾ ಬೆಳಗ್ಗೆ ಜಗಳ ಮಾಡ್ಕೋಬೇಡ್ರಿ. ಖಂಡಿತ ಇಲ್ಲ ಸರ್, ತಮ್ಮ ಸುಳಿಸ್ತೀನಿ. ಗುಡ್ ಗುಡ್, ಕತ್ರಿ ತೊಳಿ. ಹೂವ ತಗೊಳ್ಳಿ. ಬನ್ನಿ ಬನ್ನಿ. ಗುಡ್, ವೆರಿ ಗುಡ್ ಭರತ್. ಸ್ಕೂಲ್ ತುಂಬಾ ಚೆನ್ನಾಗಿದೆ. ನಮ್ ಚಂದ್ರ ಒಳ್ಳೆ ಕೆಲಸ ಮಾಡಿದ್ದಾನೆ, ಮಕ್ಕಳ ಮನಸ್ಸಲ್ಲಿ ದೀಪ ಹಚ್ಚಿದ್ದಾನೆ. ಈ ಚಂದ್ರನಿಂದ ನಾವು ಒಳ್ಳೆ ಪಾಠ ಕಲ್ತಂಗಾಯ್ತು. ನಮ್ಮೂರಾಗು ಈ ಸ್ಕೂಲ್ ಇಲ್ಲ, ಜನಗಳೆಲ್ಲ ಸೇರಿ ಶುರು ಮಾಡ್ಬೇಕು ಅಂತ ತೀರ್ಮಾನ ತಗೊಂಡಿದೀವಿ. ಒಳ್ಳೆ ಕೆಲಸ ಶಿವಪ್ಪನವರೇ. ಹಾರು ಹಾಕಿ ರೆಕ್ಕೆನ ಕತ್ತರಿಸಬಾರ್ದು, ಓದ ಮಕ್ಕಳ ಹಕ್ಕನ್ನ ಕಿತ್ಕೋಬಾರ್ದು. ಆದ್ರೆ ಏನ್ ಮಾಡೋದು, ನೆತ್ತಿ ಮ್ಯಾಗೆ ಕತ್ತಿ ಕಟ್ಟ ಜನನೇ ಜಾಸ್ತಿ ಅವರಲ್ಲ. ಕತ್ತಿನೇ ಕರಳಾಗಂಗಿದ್ರೆ ಏಕ್ ಚೆನ್ನಾಗಿರ್ತೈತೆ. ನಾವಂತ ಕನಸನ್ನ ಸದಾ ಕಾಣ್ತಿರ್ಬೇಕು. ಕನಸು ಕಾಣ್ತಾ ಕಾಣ್ತಾ ಹಾಗೆ ನಿದ್ದೆ ಹೊಡಿಬಾರ್ದಷ್ಟೇ, ಯಾಕೆಂದ್ರೆ ಈ ದೇಶದಲ್ಲಿ ಕೆಟ್ಟ ಕನಸೇ ಜಾಸ್ತಿ. ಚಂದ್ರ. ರಾಘವ, ಚಂದ್ರ, ನಿನ್ನ ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ನಿನ್ನ ಆದರ್ಶದ ಮುಂದೆ ದೊಡ್ಡ ದೊಡ್ಡ ವಿದ್ಯಾವಂತರೆಲ್ಲ ತಲೆ ತಗ್ಗಿಸ್ಬೇಕು. ನನ್ನ ಆ ದೊಡ್ಡ ಮನ್ಸಲ್ಲ ರಾಘವ, ಇದನ್ನೇ ನಾನು ದೊಡ್ಡತನ ಅನ್ನೋದು. ನಿನ್ನ ಎದುರಿಗೆ ಯಾವ ಪದವಿನೂ ದೊಡ್ಡದಲ್ಲ, ಯಾವ ಪ್ರಶಸ್ತಿನೂ ದೊಡ್ಡದಲ್ಲ, ಮನುಷ್ಯತ್ವನೇ ದೊಡ್ಡದು ಅಂತ ನೀನ್ ತೋರಿಸ್ಕೊಟ್ಟೆ ಚಂದ್ರ. ನೀವ್ ಹಿಂಗೇ ದೊಡ್ಡ ದೊಡ್ಡ ಮಾತಾಡ್ಬಿಟ್ರೆ ನನ್ ಬ್ಯಾಗ್ ಸಣ್ಣವನಾಗ್ಬಿಡ್ತೀನಿ. ಆಟೆ ಖಂಡಿತ ಇಲ್ಲ. ಮನ್ಸ್ ಒಂದ್ಸಾರಿ ದೊಡ್ಡದಾದ್ಮೇಲೆ ಮತ್ತೆ ಸಣ್ಣದಾಗೋದಿಲ್ಲ. ಸಣ್ಣದಾದ್ರೆ ಅದು ಮನ್ಸೇ ಅಲ್ಲ. ಅದೇನೋ, ಆಟೆಲ್ಲ ನನ್ ಕಿಳಕಿಲ್ಲ, ಸ್ಕೂಲ್ ಮಟ್ಟಕ್ಕೆ ದುಡ್ಡು ಕೊಟ್ಟೆ, ನಿರಾಳ ಆಗ್ಬಿಟ್ಟೆ. ಅದಕ್ಕೆ ನಾನು ಹೇಳೋದು, ದುಡ್ಡು ಕೊಟ್ಟವರು ದೊಡ್ಡವರಾಗ್ತಾರೆ, ದುಡ್ಡವ್ರದವರು ಸಣ್ಣವರಾಗ್ತಾರೆ. ನೀ ನನ್ನ ಕಣ್ಣಿಗೆ ಎಲ್ರಿಗಿಂತ ದೊಡ್ಡವನು ಚಂದ್ರ. ಚಂದ್ರ, ನಿನ್ ಬಗ್ಗೆ ನನ್ನೊಳಗ ಅದೇನು ಹೇಳಕ್ಕಾಗದಿರೋ ಭಾವನೆ ಇದೆ. ನಿನ್ನ ಪ್ರಶಸ್ತಿ ವಿಷಯ ತಿಳಿಸಿ ಸಂದರ್ಶನ ಮಾಡಿ ಏನೋ ಒಂದಷ್ಟು ಬರೆಯೋಣ ಅಂತ ಬಂದೆ. ಆದ್ರೆ ಇಷ್ಟಕ್ಕೆ ನಮ್ಮ ಸಂಬಂಧ ನಿಲ್ತಾ ಇಲ್ಲ. ಬಣ್ಣದ ಹಕ್ಕಿ ರೆಕ್ಕೆ ಬಡಿತಾ ಇದೆ, ಹಾರ್ತಾ ಹಾರ್ತಾ ಆಕಾಶದಲ್ಲಿ ಚುಕ್ಕಿ ಆಗ್ತಾ ಇದೆ. ಆ ಚುಕ್ಕಿ ಮಿನುಗ್ತಾ ಇದೆ, ಆ ಮಿನುಗು ಮನ್ಸಾಗ್ತಾ ಇದೆ, ಮಿಡಿತಾ ಇದೆ. ಅದೆಂತ ಭಾವನೆ, ಅದೆಂತ ತಾಳ್ಮಳ, ನಿನ್ಗೆ ಅರ್ಥ ಆಗುತ್ತೆ ಚಂದ್ರ? ಅದು
ಮೋಡದಾಗಿರೋ ನೀರಿದ್ದಂಗೆ ಅಲ್ವಾ? ನಿಜ, ಮೋಡದಲ್ಲಿರೋ ನೀರು, ಕಬ್ಬಿನಲ್ಲಿರೋ ರಸ. ಮೋಡಕ್ ಮೋಡ ತಗಲಿ ಮಳೆ ಆಗತ್ತೆ, ಕಬ್ಬು ತಿಂದಾಗ ರಸ ಬರುತ್ತೆ. ಹೌದು, ಅಂತ ಅನುಭವಕ್ಕೋಸ್ಕರ ಇಷ್ಟು ದಿವಸ ಕಾಯ್ತಾ ಇದ್ನೇನೋ ಅನ್ಸುತ್ತೆ. ಒಳಗೆಲ್ಲ ಕಿಚ್ಚಿನಾದ ಕೇಳಿಸುತ್ತೆ. ಬಣ್ಣದ ಮೋರ ಪ್ರೀತಿ ರಾಗದ ಚಿತ್ತ ಸಿಂಗಾರ ತೂಗು ಮಂಚದಲ್ಲಿ ತಂತಿಯ ನಾರ ಕಣ್ಣ ಪುಂಚದಲ್ಲಿ ಬಣ್ಣದ ಮೋರ ಪ್ರೀತಿ ರಾಗದ ಚಿತ್ತ ಸಿಂಗಾರ ಊರ ತೇರು ತಾವರೆ ಸಿಂಗಾರ ಜೊತೆ ಕೂದು ಬಿಡಿಸುವ ಚಿತ್ತಾರ ತೆರೆಯಲ್ಲಿ ತೇಲಿ ಬಂದೆ ಮರೆಯಲ್ಲಿ ನಕ್ಕು ನಿಲ್ದೆ ಇರುಳಲ್ಲಿ ಅರಳಿದಾತ ಕರುಳಲ್ಲಿ ಬಂದು ಕೂತ ಚುಕ್ಕಿಯ ಹಕ್ಕಿಯ ರೆಕ್ಕಿಯ ರಾಜ ಬಲ್ಲಿಯ ಬಲ್ಲಿಯ ನೀ ಬಲ್ಲಿಯ ಕಬ್ಬಿನ ಜಲ್ಲೆಯ ರುಚಿ ಬಲ್ಲಿಯ ಹೆಚ್ಚಿ ಇಟ್ಟ ಕಡೆ ಗೆಚ್ಚಿ ಯಾರಿ ಗೆಚ್ಚಿ ಹೋದ ಕಡೆ ಲಚ್ಚಿ ಯಾರಿ ಲಚ್ಚಿ ತುಂಬಿದಡೆ ಕಬ್ಬಿನ ಜಲೆ ಯಾರೇ ನಿನ್ನ ನೋಟದಲ್ಲಿ ನೈದಿಲೆ ನಾಡು ಕಣ್ಣಿನಾಡದಲ್ಲಿ ಕೋಗಿಲೆ ಬೀಡು ಮನದ ಗೂಡಿನ ಮೌನ ಮಂದಾರ ಚಿನ್ನದ ಚಂದಿರ ಪ್ರೀತಿ ಚುಕ್ಕಿರಲೆಸಿದ ಅಂಬರ ಹಾಡ ಹಕ್ಕಿ ಚಿನ್ನದ ಚಂದಿರ ಪ್ರೀತಿ ಚುಕ್ಕಿರಲೆಸಿದ ಅಂಬರ ನೊರೆ ಹಾಲು ನೆರೆದ ಹುಡುಗಿ ಬಿಳಿ ಸೀರೆ ಉಟ್ಟ ಬೆಡಗಿ ಮಡಿಲಲ್ಲಿ ಹಾಡಿನ ಗಂಧ ಬಲ್ಲೆಯ ಬಲ್ಲೆಯ ನೀ ಬಲ್ಲೆಯ ಕಬ್ಬಿನ ಜಲ್ಲೆಯ ರುಚಿ ಬಲ್ಲೆಯ ಹೆಚ್ಚೆ ಇಟ್ಟ ಕಡೆ ಗೆಚ್ಚೆ ಯಾರಿ ಗೆಚ್ಚೆ ಹೋದ ಕಡೆ ಲಚ್ಚೆ ಯಾರಿ ಲಚ್ಚೆ ತುಂಬಿದಡೆ ಕಬ್ಬಿನ ಜಲೆಯಾರಿ ನಾನಿನ್ ಬರ್ತೀನಿ ಚಂದ್ರು ತಿರುಗಿ ಯಾವಾಗ ಬರ್ತೀರಾ ಬುದ್ಧಿಯಾರ
ಬಿಡುವಾದ ಖಂಡಿತ ಬರ್ತೀನಿ. ನಾನು ಮತ್ತೆ ಬರೋದ್ರೊಳಗೆ ನೀನು ಮತ್ತಷ್ಟು ಎತ್ತರಕ್ಕೆ ಬೆಳೆದಿರ್ಬೇಕು. ನಿನ್ ತಿರ್ಗಾ ಬರೋದು ಯಾವಾಗ ರಾಘವ? ಬರ್ತೀನಿ, ಆಮೇಲೆ ಹೇಗಿದ್ರು ಇಲ್ಲೇ ಇರ್ತೀನಲ್ಲ. ಬರ್ತೀನಿ ಚಂದ್ರು. ನಮಸ್ತೆ ಬುದ್ಧಿಯಾರ. ನಮಸ್ಕಾರ. ಬರ್ತೀನಿ. ಆ ಚಂದ್ರನಿಗೆ ಪ್ರಶಸ್ತಿ ಬಂತು, ಕೀರ್ತಿ ಬಂತು. ನನ್ನಂತಹ ಸಕಲ ವಿದ್ಯಾ ಪಾರಂಗತನಿಗೆ ಕಿಮ್ಮತ್ತೇ ಇಲ್ವೆ? ಸಕಲ ವಿದ್ಯಾ ಪಾರಂಗತರಾದ್ರೆ ಇದೇ ಗತಿ ನೋಡಿ. 64 ವಿದ್ಯೆಗಳಲ್ಲಿ ಯಾವ ವಿದ್ಯೆಗೆ ಪ್ರಶಸ್ತಿ ಕೊಡಬೇಕು ಅಂತ ಸರ್ಕಾರದವರೇ ತಬ್ಬಿಬ್ಬಾಗಿರ್ಬೇಕು. ಸರ್ಕಾರದ ವಿಷಯ ಬಿಡಿ, ನನಗೆ ಹುಟ್ಟುದೂರಿನಲ್ಲಿ ಇದುವರೆಗೂ ಒಂದು ಸನ್ಮಾನವೂ ಆಗ್ಲಿಲ್ವಲ್ಲ. ಹುಟ್ಟುದೂರು ನೋಡಿ, ನಿಮ್ ಹುಟ್ಟುಗುಣ ಎಲ್ರಿಗೂ ಗೊತ್ತು. ಹಾಗಂತ ನಾನ್ ಸುಮ್ಮನಿರಲ್ಲ ಕಣೆ. ಆ ಚಂದ್ರನಿಗೆ ತಕ್ಕ ಶಾಸ್ತಿ ಆಗ್ಬೇಕು, ಆತರ ತಂತ್ರ ಮಾಡ್ತೀನಿ. ಬರ್ಲ ಅಲ್ಲ ಜೋಯಿಸ್ರೆ, ನೀವೇಳ ಮಂತ್ರನು ತಿಳಿಯಕ್ಕಿಲ್ಲ ಅಂತಂದ್ರೆ ತಂತ್ರನು ತಿಳಿಯಕ್ಕಿಲ್ವಲ್ಲ. ಅದ್ ಯಾಕೆ ಹಾಗೆ ಹೇಳ್ತೀಯ? ಅಲ್ಲ, ಚಂದ್ರನ ಕೈಲಿ ಪದ ಹೇಳಿಸ್ಬೇಕು ಅಂತಿದಿರಲ್ಲ, ಅದ್ರ ಬದಲು ನೀವೇ ವಿರಾಟ್ ಪರ್ವ ಓದ್ರ ಆಗ್ತಿರ್ಲಿಲ್ವಾ? ವಿರಾಟ್ ಪರ್ವ ಓದಿದ್ರೆ ಮಳೆ ಬರುತ್ತಂತಲ್ಲ. ಅದಕ್ಕೆ ನಿನ್ನ ದಡ್ಡ ಅನ್ನೋದು ನೋಡಯ್ಯ, ನಾನು ವಿರಾಟ್ ಪರ್ವ ಓದಿದ್ಮೇಲೆ ಒಂದು ವೇಳೆ ಮಳೆ ಬರದೆ ಹೋದ್ರೆ ನನ್ನ ಮರ್ಯಾದೆ ಹೋಗುತ್ತಲ್ಲಯ್ಯ. ಹೋಗೋದಾದ್ರೆ ಆ ಚಂದ್ರನ ಮರ್ಯಾದೆ ಹೋಗ್ಲಿ. ಜೋಯಿಸ್ರು ವಿರಾಟ್ ಪರ್ವ ಓದಿದ್ರೆ ಮಳೆ ಬರ್ತಿತ್ತು ಅಂತ ಜನ ತಿಳ್ಕೊಂಡು ಹಾಗೇ ಇರ್ಲಿ. ಆಗಿದೆ ನನ್ನ ತಂತ್ರ. ತಂತ್ರ ಏನೋ ಚಂದಕ್ಕೆ ಐತೆ, ಆದ್ರೆ ಚಂದ್ರ ಪದ ಯೋಳ್ದಾಗ ಒಂದು ವೇಳೆ ಮಳೆ ಬಂದೇ ಬಿಟ್ರೆ? ಅಸಲಿಗೆ ಪದ ಹಾಡಿದ್ರೆ ತಾನೇ ಮಳೆ ಬರಕ್ ಸಾಧ್ಯ. ಹಂಗಂದ್ರೆ ಎಲ್ಲ ಬೀದಿಲಿ ಬಿಡಿಸಿ ಹೇಳಕ್ ಆಗತ್ತೇನೋ ಬೆತ್ತಕ್ಕಡಿ. ನೀವು ಮಂತ್ರ ಹೇಳ್ತಿರಲ್ಲ ಹಂಗೆ ಓಸಿ ಯೋಳಿ, ಯಾರಿಗೂ ಅರ್ಥ ಆಗಕ್ಕಿಲ್ಲ. ಅಯ್ಯಾ, ಅದು ಯಾಕೆ ಹಂಗೆ ಸುಮ್ ಸುಮ್ಕೆ ಹಿಂಗೆ ಅಲ್ಕಿಸಿತ ನಿಂತಿದ್ದೀರಿ? ಇಲ್ಲಿಗೆ ಬಂದಿದ್ದೇನು, ನಿಮ್ಮ ತಲೆಯಲ್ಲಿ ತಂದಿದ್ದೇನು ಆತ್ಮೋಸ್ ಹೇಳ್ರಿ. ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ತಪ್ಪು ಇಲ್ಲ, ಬೆಪ್ಪು ಇಲ್ಲ, ಅದೇನು ಹೊಸಿ ಜಲ್ದಿ ಹೇಳಿ. ಅಲ್ಲ, ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು. ದಯವಿಟ್ಟೋ ರಾಗಿ ಇಟ್ಟೋ ಅದೇನು ಹೊಸಿ ಜಲ್ದಿ ಹೇಳಿ, ಪುಣ್ಯ ಕಟ್ಕೊಳ್ರಿ. ಸಾವಧಾನ ಸಾವಧಾನ, ತಾಳಿದವನು ಬಾಳಿಯಾನು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಿಮ್ ಹಿರಿಯರು ಹಂಗ ಹೇಳೋರೆ, ಈಗ ನೀವೇನ್ ಹೇಳ್ತೀರಾ ಅಂತೀನಿ. ವಿಷಯ ಇಷ್ಟೇ, ಆ ಚಂದ್ರನಿಗೆ ಪದ ಹೇಳಿ ಮಳೆ ಬರ್ಸುವಂತ ಸವಾಲು ಹಾಕೋಣ. ಹಾಗಿದ್ರು ಮಳೆ ಬರಲ್ಲ, ಆಮೇಲೆ ಅವನಿಗೊಂದು ಗತಿ ಕಾಣಿಸೋಣ. ಅಲ್ಲ, ಪುಟ್ಗೋಸಿ ಕಟ್ಕೊಳಕ್ ಬರದೇ ಇರೋರ್ಗೆಲ್ಲ ಬಹುಮಾನ ಕೊಡ್ತಾರೆ, ದೊಡ್ಡವನು ಅಂದ್ಬಿಡ್ತಾರೆ. ಈಗ ಪರೀಕ್ಷೆ ಮಾಡಿ ನೋಡೋಣ, ಆ ಚಂದ್ರ ಪದ ಹೇಳಿ ಮಳೆ ಬರಸ್ಲಿ. ಬಹುದೂರ್ ಮಾತು, ಬಹುದೂರ್ ಮಾತು. ಮಾತು ಬಹುದೂರ್ ಆಗಿದ್ರೆ ಏನ್ ಬಂತು? ಮನ್ಸನ್ನು ಬಹುದೂರ್ ಆಗಿರ್ಬೇಕಲ್ಲ. ಛೇ ಛೇ, ಹಾಗೆಲ್ಲ ಮಾತಾಡಬಾರ್ದಮ್ಮ. ನಿಮ್ ಯಜಮಾನ್ರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಅದಕ್ಕೆ ಒಂದ್ ಮಗುನು ಆಗಿಲ್ಲ. ಲವಂಗ ಮೆಣಸಿನಕಾಯಿ ಬಸಿ ಸುಮ್ಕಿರ್ತೀಯಾ? ನಾನ್ ಯಾಕೆ ಸುಮ್ಕಿರ್ಲಿ? ಮದ್ವೆ ಆಗಿ ಈ ದಿನ ಆದ್ರೂ ಒಂದ್ ಮಗ ಆಡಿಯಕ್ ಆಗ್ಲಿಲ್ಲ? ಬಹದ್ದೂರ್ ಗಂಡಂತೆ ಬಹದ್ದೂರ್ ಗಂಡು. ಆ ಚಂದ್ರ ಪದ ಹೇಳಿ ಮಳೆ ಬರ್ಸಿದಂತಲ್ಲ, ಹಂಗೆ ನಂಗೂನು ಪದ ಹೇಳಿದ್ರೆ ಮಗ ಹುಟ್ಟೈತಾ? ಒಸಿ ಕೇಳ್ ನೋಡಿ. ಹಂಗೆಲ್ಲ ಮಾತಾಡ್ಬಾರ್ದು ಕಣವ. ಆಗೋ ಕಾಲಕ್ಕೆ ಎಲ್ಲ ಆಗ್ತೈತಿ, ಆವಾಗ ಯಾರು ಅದನ್ನ ತಡೆಯಕ್ ಆಗಕ್ಕಿಲ್ಲ. ಇವಾಗ ಯಾರು ತಡೆದವ್ರೆ? ಏನೋ ಬರ ಕೇಳಿದ್ರಂತಲ್ಲ ಬುದ್ಧಿ. ವಿಷಯ ಈಟೆ ಕಣಯ್ಯ, ನೀನು ಆ ಶಿವಳ್ಳಿನ ಪದ ಹೇಳಿ ಮಳೆ ಬರ್ಸುದಿ ಅಂತಲ್ಲ, ಹಂಗೆ ಪದ ಹೇಳಿ ನಮ್ಮೂರ್ನಾಗು ಮಳೆ ಬರ್ಸ್ಬೇಕು. ಮಳೆ ಬರ್ಸ್ಬೇಕು ಅಂತ ಯಾರು ಕೇಳಿರ್ಲಿಲ್ಲ ಬುದ್ಧಿಯಾರ. ನನ್ ಪಡ ನನ್ ಪದ ಆಡ್ದೆ, ಮಳೆ ಪಡಗ್ ಮಳೆ ಬಂತು. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನು ಪದ ಹೇಳ್ಬೇಕು, ನಮ್ಮೂರ್ನಾಗ ಮಳೆ ಆಗ್ಬೇಕು. ಕಪ್ಪೆ ಕೂಗಿದ್ರೆ ಕೆರೆ ನೀರ್ ತುಂಬತದ ಅಂತ ಗಾದೆ ಮಾತೈತಲ್ಲ, ನಿಂದು ಆಟೆಯ ಅಂತ ನಾವು ಪರೀಕ್ಷೆ ಮಾಡ್ಬೇಕು. ಆಯ್ತು ಬುದ್ಧಿಯಾರ, ಪರೀಕ್ಷೆ ಆಗೇ ಬಿಡ್ಲಿ.
ಮೇಲೆ ನಂಬಿಕೆ ಇಟ್ಕೊಂಡು ಕೈ ಮುಗಿತಾ ಇವ್ನಿ. ನನ್ನ ಅಪ್ಪ ಅಮ್ಮ ಎಲ್ಲ ನೀನೇ ತಿಳ್ಕೊಂಡು ಕೇಳ್ಕೊತಾ ಇವ್ನಿ. ಇವತ್ತು ನನ್ನ ಮಾನ ಮರ್ವಾದ ಎಲ್ಲ ಒತ್ತೆ ಇಟ್ಟು ಪದ ಹೇಳ್ತಾ ಇವ್ನಿ ಶಿವಪ್ಪ. ನನ್ನ ಮಾನ ಹೋದ್ರೆ ನಿನ್ನ ಮಾನ ಹೋದಂಗೆ ಅಂತ ತಿಳ್ಕೊಂಡು ಮಳೆ ಬರ್ಸು, ಊರು ಒಡೆಯರಿಗೆ ಉತ್ತರ ಕೊಡು ನನ್ನಪ್ಪ. ನಮ್ಮ ಅಣ್ಣ ಹಿಂಗೆ ಊರೊಡೆರೆ ಎದುರಾಗಿ ನಿಂತವ್ರೆ, ಇವನ್ ಪದ ಹೇಳ್ದಾಗ ಮಳೆ ಏನಾರ ಬರ್ದೆ ಹೋದ್ರೆ ನಾ ತಲೆ ಎತ್ಕೊಂಡು ಬದುಕದ ಹೆಂಗೆ ಶಿವಪ್ಪ? ಪೆಟಾರಿನಾಗ ದುಡ್ಡಿಲ್ಲ, ತಲಿನಾಗ ಓದು ಬರ ಇಲ್ಲ ಅಂತ ನಮ್ಮನ್ನೆಲ್ಲ ಕಡ್ಗಣ್ಣಾಗ ನೋಡಾರೆ ಜಾಸ್ತಿ. ಇಂತ ಹೊತ್ನಾಗೆ ದುಡ್ಡಿದ್ದವ್ರಿಗೆ ದ್ಯಾವ್ರು ಅಂಬದ್ನ ನೀನು ಸುಳ್ಳು ಮಾಡ್ಬೇಕು. ನಮ್ಮ ಅಣ್ಣಗಿನ ಮಾನ ಉಳಿಸ್ಬೇಕು, ಊರ್ಗೊಳ್ಳೇದ್ ಮಾಡ್ಬೇಕು. ಏನ್ಲ ಮಾರ, ಈ ಹಾಲು ಗಂಟ್ಲು ಒಳ್ಳೇದಂತೆ, ಇದನ್ ಕುಡಿದ್ರೆ ಚಂದಗಾಡ್ಬೋದಂತೆ. ನಿಮಗ್ ಚಂದ್ರ ಅಂದ್ರೆ ಬಹಳ ವಿಶ್ವಾಸ ಅಲ್ವಾ? ನಿಮ್ ಕೈಯಾರ ಅವನಿಗೆ ಕೊಟ್ರೆ ಚಂದ್ರ ಚಂದ ಪದ ಹೇಳ್ತಾನೆ, ಆಮೇಲೆ ಚಂದ ಮಳೆ ಬರ್ತೈತೆ. ಒಳ್ಳೆ ಕೆಲ್ಸ ಮಾಡಿದಿ ಕಣ್ಲ ಮಾರ. ನಮ್ ಯಜಮಾನ ಜೊತೆ ಸೇರಿ ಸೇರಿ ಈ ಮಾರ ಯಾವಾಗ್ಲೂ ಒಳ್ಳೆ ಕೆಲ್ಸನೇ ಮಾಡೋದು. ಮಾರ, ನಂಗೂ ಒಂದ್ ಒಳ್ಳೆ ಕೆಲ್ಸ ಮಾಡಬಾರ್ದ? ನೀವು ಕೇಳಿದ್ರೆ ಇಲ್ಲ ಅನ್ನೋದೆಲ್ಲ ಉಂಟೇನವ್ವ? ಅದೇನು ಕೇಳಿ, ಚುಟ್ಕಿ ಹೊಡಿಯೋದ್ರಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ. ನಂಗೊಂದು ಮಗು ಬೇಕು ಮಾರ. ಮಗು ಬೇಕು ಅಂದ್ರೆ ನಾನೇನ್ರು ಮಾಡಕ್ಕಾಯ್ತದೆ? ಇದನ್ನೇನಿದ್ರು ಪಟೇಲ್ರ ತಾವ್ ಕೇಳ್ಬೇಕು. ಅವ್ರನ್ನ ಕೇಳಿ ಕೇಳಿ ಸಾಕಾಯ್ತು, ಅದಕ್ಕೆ ನಾನ್ ನಿನ್ ಕೇಳ್ತಿರೋದು. ಅದ್ ಸರಿ ಕಣ್ರವ್ವ, ನಾನು ನೀ ಏನು ಮಾಡ್ಬೇಡ. ಈಗ ಚಂದ್ರಗೆ ಅಂತ ತಂದಿದ್ಯಲ್ಲ ಅದೇನೋ ಲೋಡ್ದಾಗೆ, ನಂಗು ಹಂಗೆ ತಂದ್ಕೊಡ್ಬಾರ್ದ ಮಗು ಆಗೋ ಹಂಗೆ? ಸದ್ಯ ಆಟೆಯ, ನಾನ್ ಬ್ಯಾರೆ ಏನೇನೋ ಅನ್ಕೊಂಡಿದ್ದೆ ಕಣವ. ಮೊದ್ಲು ಊರ್ ಒಳ್ಳೇದಾಗ್ಲಿ, ಆಮೇಲೆ ಇವಳಿಸ್ಯ ಕೊಡಿಲಿ ಲೋಟವ. ತಕ್ಕಳವ ಬರ್ರಿ. ಮಗ, ನೀ ಸಂದಾಗ ಆಡ್ಬೇಕು, ಊರ್ಗೊಳ್ಳೆ ಮಳೆ ಬರ್ಬೇಕು. ಇದನ್ ಕುಡಿ ಮಗ, ಊರ್ಗೆ ಒಳ್ಳೇದಾಗ್ತೈತೆ. ಯವ್ವ, ನೀವ್ ಕೈಯಾರೆ ಕೊಟ್ಮ್ಯಾಕೆ ಒಳ್ಳೇದಾಗದೆ ಕೆಟ್ಟದಂಗವ ಆತದೆ. ಕುಡಿತೀನಿ. ಯಾವ ರುಚವ ಹತ್ರ ಬತ್ತೈತೆ, ಗುಂಡಿಗೆ ನಾ ಗಟ್ಟಿ ಮಾಡ್ಕ. ಯಾವತ್ತೂ ಹೇಳಿರ್ಬಾರ್ದು ಹಂಗ್ ಹೇಳ್ಬೇಕು ಪದನ. ಚಂದ್ರ, ಇನ್ನು ಯಾಕ್ಲ ತಡ ಮಳೆ ಬರ್ಸೋ ಪದ ಶುರು ಹಚ್ಕೋ. ಆ ಶಿವಳ್ಳಿ ಶಿವಪ್ಪನ ಮನೆ ಮುಂದೆ ಮಳೆ ಬರ್ಸ್ದಂಗೆ ಇಲ್ಲೂ ಬರ್ಸು ನೋಡವ. ತಡ ಯಾಕಪ್ಪ, ನಮ್ಮೂರಾಗ ಮಳೆ ಬಂತು ಅಂದ್ಮೇಲೆ ಇಲ್ಲೂ ಬರ್ತದೆ. ಮನುಷ್ಯರು ಮೋಸ ಮಾಡ್ಬೋದು, ಮೋಡ ಮೋಸ ಮಾಡಂಗಿಲ್ಲ. ಶುರು ಮಾಡು ಅಣ್ಣಯ್ಯ. ನೀನು ಮಳೆ ಪದ ಹಾಡ್ತಿದ್ದಂಗೆನೆ ಮಳೆ ಪಟ 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 ಅಂತ ಬೀಳ್ಬೇಕು. ಆ ಮಳೆಯಲ್ಲಿ ನಾವು ನೆಂದು ಪುನೀತರಾಗಬೇಕು. ಹಾಡಯ್ಯ. ಅಣ್ಣಯ್ಯ ಅಣ್ಣಯ್ಯ, ಏನಾಗ್ತೈತೆ? ಚಂದ್ರ ನೋಡಿದ್ರ ನೋಡಿದ್ರ ನೋಡಿದ್ರ, ಇವನು ಇಲ್ಲಿಗೆ ಬರೋಕ್ ಮುಂಚೆ ಅದು ಏನೇನೇನೇನ್ ಕುಡ್ಕೊಂಬಂದಿದ್ದ ಏನೋ. ಚಿ ಮೈಲ್ಗೆ ಮೈಲ್ಗೆ ಮೈಲ್ಗೆ, ಇವನಿಗೆ ಪದ ಹಾಡಿ ಮಳೆ ಬರೆಸೋ ಶಕ್ತಿ ಇಲ್ಲ ಅಂತ ಗೊತ್ತಾಗೋಯ್ತಲ್ಲ, ಇದರಿಂದ ಈ ಊರಿಗೂ ಅವಮಾನ ಮಾಡ್ದ, ದೇವ್ರಿಗೂ ಅವಮಾನ ಮಾಡ್ದ. ರಾಮ ರಾಮ
ಏನು ಮಳೆ ಬರುಸ್ತೀನಿ ಅಂತ ಕಿಸ್ತಿದ್ದು ಕಿಸ್ತಿದ್ದೆ ಇವನಿಗೆ ನಮ್ಮ ಊರ್ ಕಂಡ್ರೆ ಆಟ ಕಾಟೆಯ ಅಂತ ಇವತ್ ಗೊತ್ತಾಯ್ತಲ್ರಪ್ಪ. ಒಂದ್ ಕಣ್ಣಕ್ ಸುಣ್ಣ, ಇನ್ನೊಂದ್ ಕಣ್ಣಕ್ ಬಣ್ಣ. ಆ ಶಿವಪ್ಪನ ಬಾಲ ಹಿಡ್ಕೊಂಡು ಓಡಾಡಿತು ಓಡಾಡಿತೆ. ಕಣ್ಮಂಪ್ರಾತು ತಲೆ ಸುತ್ತ ಬಂತು. ಆಮೇಲೆ ಏನಾತು ಒಂದು ಗೊತ್ತಿಲ್ಲ ತಂಗಿ. ಜೋಯಿಸರು ಸರಿಯಾಗಿ ಹೇಳಿದ್ರು. ಕಂಠ ಪೂರ್ತಿ ಕುಡಿದು ಮೈಲ್ಗೆ ಮಾಡುದು ಚೇಚೆ, ಅದನ್ನೆಲ್ಲ ಹೇಳಕ್ಕೆ ಒಂದ್ ನಲ್ಗೆ ಸಾಲದು. ನೀನ್ ಹೇಳೋದು ಯಾವ ಸೀಮೆ ಮೈಲ್ಗೆ? ಮನಸ್ ತುಂಬಾ ಒಲಸ್ ತುಂಬಿಕೊಳ್ಳದೆ ಮೈಲ್ಗೆ ತಿಳ್ಕ. ಈ ಚಂದ್ರ ನಿನ್ ಮನೇಲಿ ಇಟ್ಕೊಂಡವನಲ್ಲ ಅದೇ ಮೊದಲನೇ ಮೈಲ್ಗೆ. ನನ್ ತಂಗಿ ಇಸಿ ಹಾಕಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ. ಇವಳು ಯಾವ ಸೀಮೆ ತಂಗಿನ ನಿನಗೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ಗೊತ್ತಾಗಿಲ್ವಾ? ಏನ್ಲ ಅಂದ ನೀನು ಯಾವ ಸೀಮೆ ತಂಗಿ ಅಂತ ಕೇಳ್ತೇನಲ್ಲ. ಇನ್ನೊಂದ್ ಕಿತ ಗೌರಿ ಬೀಸಿದಾಗ ಕೆಟ್ಟು ಮಾತಾಡಿದ್ರೆ ನಿನ್ ನಾಳೆಗೆ ನೆಲದ ಮೇಲೆ ಬಿದ್ದಿರ್ತೈತೆ. ಹುಷಾರ್ ಕಂಡಿದ ಕಣ ನಿನ್ ಪೌರುಸನ. ನಿಮ್ಗೇನಿದ್ರು ಒಲೆ ಮುಂದೆ ಪೌರುಸ ಅಂತ ನಂಗೆ ಗೊತ್ತಿಲ್ವಾ? ಬಿಡ ಕೈನ. ನಿಮ್ಗೊಂದ್ ಗತಿ ಕಾಣಿಸೋವರ್ಗೂ ಬಿಡಕ್ಕಿಲ್ಲ. ನಿಮ್ಗೊಂದ್ ಗತಿ ಕಾಣಿಸೋವರ್ಗೂ ನಾನ್ ನಿದ್ದೆ ಮಾಡಕ್ಕಿಲ್ಲ. ನೀನ್ ನಿದ್ದೆ ಮಾಡಕ್ಕಿಲ್ಲ ಅಂತ ಯಾರು ಅಳಕ್ಕಿಲ್ಲ. ಮತ್ಲ ಬಿಡ್ಲ ಕೈನ. ಬಿಡಲ್ಲ ಬಿಡ್ಲ ಬಿಡಲ್ಲ ಬಿಡಲ್ಲ ಕೈನ ಬಿಡಲ್ಲ. ನಿಮ್ಗೇನ್ ಪಿತ್ತಾಗಿತ್ತ ನೆತ್ಕೇರಿ ಅಂದ್ರಲ್ಲ ಕುಕ್ರು ಬಡಿಯೋ ಹತ್ಕೊಳ್ಳ. ಒಂದು ಮಾತು ಹೇಳ್ತೀನಿ ತಿಳ್ಕೊ ಚಂದ್ರ, ಬೇರೆ ಊರಾಗೆ ಮಳೆ ಬರ್ಸೋದು, ನಮ್ಮೂರಲ್ಲಿ ಮತ್ತೆ ಬಂದು ಬೀಳೋದು, ಇದೆಲ್ಲ ಏನು? ಇದೆಲ್ಲ ನಮ್ಗೆ ಅವಮಾನ. ಹ್ಮ್ ಅಂಡೆ ಹಾಲ್ ಕುಡ್ದಷ್ಟು ಆನಂದ ಆಗಿರ್ಬೇಕಲ್ವಾ? ದ್ಯಾವ್ರು ಅಂದ್ರೆ ಈಟಿನ ನ್ಯಾಯ ನೀತಿ ಇರೋದು. ನಂಗೆ ಯಾಕೆ ಹಿಂಗ್ ಮಾಡಿದೆ? ನಂಗೆ ಯಾಕಿಂತ ಕೆಟ್ಟ ಹೆಸರು ತಂದೆ? ಯಾಕೆ ಸುಮ್ಕೆ ಕುಂತಿದ್ಯಾ? ಮಾತಾಡು ಮಾತಾಡು ಶಿವಪ್ಪ ಮಾತಾಡು. ನಾನೇನ್ ಅನ್ಯಾಯ ಮಾಡಿದೆ ನಿನ್ಗೆ? ನಾ ಗೊತ್ತು ನಾಲ್ಗೆ ಮೇಲೆ ನಿನ್ ಪದ ಕುಣಿಸ್ತೀನಲ್ಲ, ಅದಕ್ಕೆ ಮೈಲ್ಗೆ ಅಂತ ಅಡ್ಡೆಸರು ಕೊಡ್ಸ್ಬಿಟ್ಟಿಯಲ್ಲಪ್ಪ. ಇದ್ ಸರಿನಾ ನಿಂಗೆ? ಪದ ಹೇಳೋ ನಾಲ್ಗೆ ಮೈಲ್ಗೆ ಆಗೋದೆಲ್ಲ ನಾ ಉಂಟದ್ಯಾವ್ರೆ? ನಾನ್ ಮಾತಾಡ್ತಾನೆ ಇವ್ನಿ, ನಿನ್ ಸುಮ್ಕೆ ಕುಂತಿದ್ಯಾ? ನಮ್ಮಂತವ್ರಿಗೆ ಯಾಕಪ್ಪ ಇಟ್ಟಿಲ್ಲ ಸಂಕಟ ಕೊಡ್ತೀಯಾ? ಕೊಡಪ್ಪ ಕೊಡು ಸಂಕಟ ಕೊಡು. ನೀನ್ ಏಟ ಸಂಕಟ ಕೊಟ್ರು ನಾನ್ ನಿನ್ ಬಿಟ್ಟು ಹೋಗಿಲ್ಲ, ಇಲ್ಲೇ ಕುಂತಿರ್ತೀನಿ. ಪಟೇಲ್ರು ಮನೆ ತಾವ್ ಹೋಗಣ ಬಾಗಂಗ. ಅಲ್ಲಿಗೆ ಯಾಕೆ? ಆಮೇಲೆ ಕೇಳ್ತೀನಿ ನೀನ್ ಬಾ. ಏನವ ಈ ಕಡೆ ಬತ್ತಿದ್ದೀರಿ, ಏನ್ ಸಮಾಚಾರ? ಒಂದ್ ವಿಷಯ ಕೇಳ್ಬೇಕಾಗಿತ್ತು. ಯಜಮಾನ್ರು ಮನೆಯಾಗಿಲ್ಲ, ತೋಟಕ್ ಹೋಗೋರೆ. ನಾನ್ ಕೇಳ್ಬೇಕಾಗಿರೋದು ಯಜಮಾನ್ರನ್ನಲ್ಲ, ಯಜಮಾನ್ರನ್ನ ಅಡ್ದ್ಕೊಟ್ಟವ್ರಲ್ಲ ಈ ಮಾತಾಯಿ ಇವ್ರನ್ನ. ಗೌರಿ ವಾಸಿ ಮೆತ್ತಗ್ ಮಾತಾಡು. ಏ ನೀನ್ ಸುಮ್ಕಿರು, ನನ್ ಸರಿಯಾಗಿ ಮಾತಾಡ್ತಾ ಇವ್ನಿ. ಯಾಕ ಹಿಂಗ್ ಎಗರಾಡ್ತೀಯ? ಏನ್ ವಿಷಯ ಹೇಳು ಪರವಾಗಿಲ್ಲ. ನಮ್ಮ ಅಣ್ಣಂಗ್ ಹಾಲ್ ಕೊಟ್ಟು ಕುಡ್ಸಿದ್ರಲ್ಲ, ಅದ್ರಾಗ ಏನ್ ಬೆರೆಸಿದ್ರಿ? ಯಾಕ ಸುಮ್ಕಾದ್ರಿ? ನಮ್ಮ ಅಣ್ಣಂಗೆ ಕೆಟ್ಟ ಹೆಸರು ಬರ್ಲಿ ಅಂತ ಹಾಲ್ನಾಗ ಏನೋ ಬೆರೆಸ್ಕೊಟ್ಟಿದ್ರಿ, ಅದಕ್ಕೆ ಅವ್ನ್ ಮತ್ ಬಂದ್ ಬಿದ್ದೋದ. ಬಾಯಿ ಮುಚ್ಚು. ನಮ್ಮತ್ತೆ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀನು? ಹಿಂಗೆಲ್ಲ ಸದ್ರವಾಗಿ ಮಾತಾಡಿದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ನೀನ್ ವಸಿ ಸುಮ್ಕಿರವ, ನಾನ್ ವಿಚಾರಿಸ್ಕಂತೀನಿ. ಏ ಮಾರ ವಸಿ ಈ ಕಡೆ ಬಾ. ಗೊತ್ತಿಲ್ಲ ಕಣ್ರವ್ವ, ನಮ್ ತಾಯಣ್ಣಗೂ ನನಗೇನ್ ಗೊತ್ತಿಲ್ಲ. ತಾಯಣ್ಣ ಬೇರೆ ಕೇಳು, ನಿನ್ಗೆ ಕೇಳ್ಗ
ಸತ್ಯ ಏನು ಅಂತ ನೀನ್ ಹೇಳ್ದಿದ್ರೆ ನನ್ ಮಗನ್ಗೆ ಹೇಳಿ ನಿನ್ನ ಇವರನ್ನೇ ಬಿಡಿಸಿ ಕಳಿಸ್ಬಿಡ್ತೀನಿ ನೋಡ್ತಾ ಇರು. ಅಯ್ಯೋ ಹಂಗೆಲ್ಲ ಮಾಡ್ಬೇಡ ಕಣ್ರವ. ಅದು ಮತ್ತೆ ಅದು ಇದೆಲ್ಲ ಜೋಯಿಸ್ರು ತಂತ್ರ ಕಣ್ರವ. ಪಟೇಲ್ರು ತಾಯಿ ಅವ್ರ ಪತ್ನಿ ಇಬ್ರು ಈ ಬಡವನ ಮನೆ ಬಾಗಿಲಿಗೆ. ಆಹಾ, ದೇವರ ತೇರೆ ನಮ್ಮ ಮನೆ ಬಾಗಿಲಿಗೆ ಬಂದ ಹಾಗಾಯ್ತು. ಕಳ್ಳ ಬಡವನ್ ಕೆಲಸ ಮಾಡಿ ಬಡವರ ಮನೆ ದೇವ್ರು ತೇರು ಅಂತ ಬಡಾಯಿ ಕೊಚ್ಕೋಬೇಡ ಜೋಯ್ಸಪ್ಪ. ಈಗ ಹೇಳ್ತೀನಿ ಅಂತ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವೇನಾದ್ರೂ ಅನ್ನಿ, ಮನೆಯೊಳಗ್ ಬಂದನ್ನಿ, ನನ್ನ ಮರ್ಯಾದೆನ ಉಳಿಯತ್ತೆ, ನಿಮ್ ಮರ್ಯಾದೆನ ಉಳಿಯತ್ತೆ. ನಿನ್ ಮರ್ಯಾದೆನಲ್ಲಿ ಬಾಕಿ ಏನಪ್ಪ ಉಳಿದೈತೆ? ನಾನು ಹೇಳೋದನ್ನೆಲ್ಲ ಇಲ್ಲೇ ಹೇಳ್ತೀನಿ, ನೀನು ಹೇಳೋದನ್ನೆಲ್ಲ ಇಲ್ಲೇ ಹೇಳ್ಬೇಕು. ಇದೇನು ಮಾರ? ಅದೇ ಬುದ್ಧರ, ನೆನ್ನೆ ದೇವ್ರು ಆಡಿಸ್ದಾಗ ಚಂದ್ರ ಚಂದಾಗ ಆಡ್ಲಿ ಅಂತ ನೀವು ಹಾಲು ಕೊಡು ಅಂತ ಕೊಟ್ರಲ್ಲ, ಅದನ್ನ ನೀವು ಹೇಳ್ದಂಗೆ ಇವ್ರ ಕೈಯಾಗ ಕೊಟ್ಟೆ, ಇವರು ಅವನಿಗೆ ಕುಡಿಸಿದ್ರು. ಅದ್ರಾಗೇನೋ ಬೆರೆಸ್ಕೊಟ್ಟಿದ್ರಲ್ಲ, ಅದಕ್ಕೆ ನಮ್ಮ ಅಣ್ಣಿಗೆ ಮತ್ ಬಂತು, ತಲೆ ಸುತ್ ಬಿದ್ದ, ಕುಡಿದ್ ಬಂದಿದ್ದ ಅಂತ ಊರೆಲ್ಲ ಪುಕಾರ್ ಮಾಡಿದ್ರಿ, ಸುಮ್ ಸುಮ್ ಕೇಕ್ ಕೆಟ್ಟ ಹೆಸರು ತಂದ್ರಿ. ಇವಾಗ ಹೇಳು ಜೋಯ್ಸಪ್ಪ, ಹಾಲ್ನಾಗ ಏನ್ ಬೆರೆಸ್ಕೊಟ್ಟಿದ್ದೆ? ಅಯ್ಯಯ್ಯೋ, ಇದ್ರಲ್ಲಿ ನಂದೇನು ಇಲ್ಲ ಕಣವ್ವ, ಶಿವಳ್ಳಿ ಶಿವಪ್ಪ ಇದನ್ನಲ್ಲ ಅವನ ಹಾಲು ತಂದು ಕೊಟ್ಟ, ಅವರೂರಲ್ಲಿ ಮಳೆ ಬಂದಾಗಲೂ ಈ ಹಾಲ್ನೇ ಕುಡ್ದ ಅಂತ ಹೇಳಿ ನನ್ನ ನಂಬಿಸ್ತ. ಬಹುಶಃ ಅವಂದೇ ಇದ್ರಲ್ಲಿ ಏನಾದ್ರು ತಂತ್ರ ಇರಬಹುದು. ಅಂದ್ರೆ ತಮ್ಮೂರಿನಲ್ಲಿ ಮಾತ್ರ ಮಳೆ ಬರಲಿ, ಈ ಊರಿನಲ್ಲಿ ಮಳೆ ಬರದೇ ಇರಲಿ ಅಂತ ಅವನೇ ಹೀಗೆಲ್ಲ ಮಾಡಿರಬಹುದು. ನೀನ್ ಹೇಳ್ತಾ ಇರೋದೆಲ್ಲ ಸತ್ಯವಾ? ಇದೇನವ ಹೀಗೆ ಹೇಳ್ತೀಯ? ಸತ್ಯ ಅನ್ನೋದ ನನ್ನ ನಾಲ್ಗೆ ಜೊತೆಲೆ ಹೊಲಗೆ ಹಾಕ್ಸ್ಕೊಂಡ್ಬಿಟ್ಟಿದೀನಿ. ಹಂಗಾದ್ರೆ ನನ್ ಮಗಂಗ್ ಹೇಳಿ ಆ ಶಿವಳ್ಳಿ ಶಿವಪ್ಪನ ನಮ್ಮ ಮನೆ ಮುಂದೆ ಕರೆಸ್ತೀನಿ. ಇಷ್ಟಕ್ಕೂ ಶಿವಳ್ಳಿ ಶಿವಪ್ಪ ಸತ್ಯನೇ ಹೇಳ್ತಾನೆ ಅಂತ ಏನ್ ಗ್ಯಾರಂಟಿ? ಇದರಿಂದ ಪಟೇಲ್ರಿಗೂ ಅವನಿಗೂ ಜಗಳ ಆಗಬಹುದು, ದ್ವೇಷ ದೊಡ್ಡದಾಗಿ ಎರಡು ಊರುಗಳ ನಡುವೆ ಹೊಡೆದಾಟ ಆಗಬಹುದು, ರಕ್ತಪಾತ ಆಗಬಹುದು. ಆಮೇಲೆ ಊರಿಗೆಲ್ಲ ತಾಯಿ ಆಗಿರೋ ನೀವೇ ಇದಕ್ಕೆ ಕಾರಣ ಅಂತ ಜನ ಆಡ್ಕೋಬಹುದು. ಆದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಆತ್ರ ಪಡಬೇಡಿ. ನೀನ್ ಹೇಳೋದು ನಿಜ ಜೋಯ್ಸಪ್ಪ, ಆಗೋದಾಗೋಯ್ತು ಬಿಡು, ಇದನ್ನ ಇಲ್ಲಿಗೆ ಬಿಟ್ಬಿಡಾನ. ಆ ಜೋಯ್ಸಪ್ಪ ಹೇಳಿದ್ದನ್ನೆಲ್ಲ ನಾನು ನಂಬಿವಿನಿ ಅಂತ ತಿಳ್ಕೋಬೇಡ. ಅವನು ಒಂಥರ ನಸ್ಕುನಿಕ ಇದ್ದಂಗೆ ಸುಮ್ಕೆ ಗಾಳಿ ಗಂಟ್ಲು ಮಾಡೋದು ಯಾಕೆ ಅಂತ ನಾನೇ ಸುಮ್ಕದೆ. ನೀನು ಆಟೆ ಕಣವ, ಕೆಟ್ಟದ್ದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಒಳ್ಳೇದಾಗೋದನ್ನ ನೋಡ್ಕೋಬೇಕು. ನಾವಿನ್ ಬರ್ತೀವಿ ಗೌರಿ, ನಿಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೋ. ನಮಸ್ತೆ ಮೇಡಮ್. ನಮಸ್ತೆ ಭರತ್. ಏನ್ ಮೇಡಮ್ ಅಪರೂಪಕ್ಕೆ ಸ್ಕೂಲ್ ಕಡೆ ಬಂದಿದ್ದೀರಾ? ಏನಾದ್ರೂ ಮಾತಾಡೋದಿತ್ತ? ಅಂತದೇನು ಇಲ್ಲ ಭರತ್, ಚಂದ್ರನ್ ಮನೆ ಹತ್ರ ಹೋಗಿದ್ದೆ, ಅಲ್ಲಿ ಯಾರು ಇರ್ಲಿಲ್ಲ, ಅಕ್ಕಪಕ್ಕದವರು ಸರಿಯಾಗಿ ಏನು ಹೇಳಿಲ್ಲ. ಅದೊಂದು ದೊಡ್ಡ ಕತೆ ಮೇಡಮ್, ಚಂದ್ರ ತುಂಬಾ ನೋವಲ್ಲಿದ್ದಾನೆ, ನೀವಿಲ್ದೆ ಇದ್ದಾಗ ಇಲ್ಲಿ ಏನೇನೋ ಆಗೋಯ್ತು. ಅರೆ ರಾಘವ ಬಂದವ್ರೇ. ಯಾವಾಗ ಬಂದೆ ರಾಘವ? ಇದೇ ತಾನೇ ಬರ್ತಾ ಇದ್ದೀನಿ. ಭರತ್ ಏನೋ ಹೇಳ್ತಾ ಇದ್ರು, ನಾನು ಇಲ್ದೇ ಇರುವಾಗ ಏನಾಯ್ತು ಗೌರಿ? ದೊಡ್ಡವರೆಲ್ಲ ಸೇರಿ ಮಾಡಬಾರ್ದು ಮಸ್ಲತ್ ಮಾಡಿದ್ರು ರಾಘವ, ಯಾರು ಚವ ಮಾಡಿದ್ರು, ಚಂದ್ರಣ್ಣಂಗೆ ಪದವಿಯೊಳ ಮಳೆ ಬರ್ಸು ಅಂದ್ರು, ಪದವಿಯೊಳಕ್ ಮುಂಚೆನೆ ಹಾಲ್ನಾಗೇನೋ ಬೆರೆಸ್ಕೊಟ್ರು, ಮತ್ ಬಂದ್ ಬಿದ್ದೋದ. ಹೊಟ್ಟೆ ಕಿಚ್ಚಿನಲ್ಲಿ ಉಸಿರಾಡ್ತಿರೋ ಜನಕ್ಕೆ ವಿವೇಕನೂ ಇರಲ್ಲ, ಔಚಿತ್ಯನೂ ಇರಲ್ಲ. ಈ ಕಿಚ್ಚು ಒಳಗಡೆ ಸುಡುತ್ತೋ ಹೊರಗಡೆ ಸುಡುತ್ತೋ ನೋಡೋಣ. ಗುರುವೇ ನಿನ್ನಾಟ ಬಲ್ಲವರಾರುಂಟೋ, ನಿನ್ನಾಟ ಬಲ್ಲವರಾರುಂಟೋ, ಗುರುವೇ ನಿನ್ನಾಟ ಬಲ್ಲವರಾರುಂಟೋ, ನಿನ್ನಾಟ ಬಲ್ಲವರಾರುಂಟೋ, ಶಿವನೇ ನಿನ್ನಾಟ ಬಲ್ಲವರಾರುಂಟೋ, ಬಲ್ಲವರಾರು.
ದೊಡ್ಡಪ್ಪನ ಮನೆಯ ಕುಡಿಕೆ ಶಬ್ದವ ಕೇಳಿ, ಮಡಿವಾಳ ಮಾಚಪ್ಪನ ಮನೆಯ ಮುಡಿಯ ಶೃಂಗರವ ನೋಡಿ, ಶಿವನೇ ಶಿವನೇ ಕೈಲಾಸದಲ್ಲಿ ನೀನು ಕೈಥೋಂ ಎಂದು ಕುಣಿದೆ, ಗುರುವೇ ನಿನ್ನಾಟ ಪಲ್ಲವರಾರುಂಟೋ, ನಿನ್ನಾಟ ಪಲ್ಲವರಾರುಂಟೋ, ಶಿವನೇ ನಿನ್ನಾಟ ಪಲ್ಲವರಾರುಂಟೋ, ನಿನ್ನಾಟ ಪಲ್ಲವರಾರುಂಟೋ. ಮಾದಾರ ಹರಳಯ್ಯನ ಮನೆಯ ಮೋಜಿನಂಬಲಿ ಸವಿದು, ಕೋಲೇರ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ, ಶಿವನೇ ಶಿವನೇ ಕೈಲಾಸದಲ್ಲಿ ನೀನು ಥೈಥೋ ಎಂದು ಕುಣಿದೆ, ಗುರುವೇ ನಿನ್ನಾಟ ಪಲ್ಲವರಾರುಂಟೋ, ನಿನ್ನಾಟ ಪಲ್ಲವರಾರುಂಟೋ, ಶಿವನೇ ನಿನ್ನಾಟ ಪಲ್ಲವರಾರುಂಟೋ, ನಿನ್ನಾಟ ಪಲ್ಲವರಾರುಂಟೋ. ಚಂದ್ರ, ಗೊತ್ತಾಯ್ತಾ ರಾಘವ್ವ ನಾನೆಂತೋನು ಅಂತ ಗೊತ್ತಾಯ್ತಾ? ಹುಟ್ಟಿದಾಗಿನಿಂದ ಕೆಟ್ಟ ಚಾಲಿ ಕಲೀಲಿಲ್ಲ, ಪದ ಹೇಳೋದನ್ನ ಬಿಟ್ಟು ಬೇರೆ ಕಸಬ್ ಕಡೆ ನೋಡಿಲ್ಲ. ಈ ಪದಗಳನ್ನ ನಾನು ಎದೆ ಗೂಡ್ನಾಗ ಇಟ್ಕೊಂಡು ಸಾಕ್ತೆ, ರೆಕ್ಕೆ ಬಲಿಯೋ ಗಂಟ ಬೆಳೆಸ್ದೆ. ಸರಿಯಾದ ಸಮಯಕ್ಕೆ ರೆಕ್ಕೆ ಬಡಿತಾ ಬಡಿತಾ ಹಾರೋಗ್ಬಿಟ್ಟಲ್ಲ ರಾಘವ, ಹಾರೋಗ್ಬಿಟ್ಟು. ಹಾಗೆಲ್ಲ ಯೋಚಿಸ್ಬೇಡ ಚಂದ್ರ, ಹಾರೋ ಹಕ್ಕಿ ಮತ್ತೆ ಗೂಡಿಗೆ ಬಂದೇ ಬರುತ್ತೆ, ಇಲ್ದೆ ಇದ್ರೆ ನೀನಿಗೆ ಹಾಡೋಕೆ ಹೇಗೆ ಸಾಧ್ಯ ಆಗ್ತಿತ್ತು? ಪದ ಬರಬೇಕು, ಮಳೆ ಬರಬೇಕು ಅನ್ನೋದು ನಿನ್ನ ಆಸೆ, ಆಮೇಲೆ ಎರಡೂ ಆಗಲಿಲ್ಲ ಅಂತ ನಿರಾಸೆ. ಆದರೆ ನಿನ್ನ ಬಾಯಲ್ಲೀಗ ಪದ ಬಂದಿದೆ, ಮುಂದೆ ಊರಿನಲ್ಲಿ ಮಳೆನೂ ಬರುತ್ತೆ. ಮಳೆ ಅನ್ನೋದು ಹೊರಗಡೆನೂ ಇರುತ್ತೆ ಒಳಗಡೆನೂ ಇರುತ್ತೆ. ನಿನ್ನ ಕಂಡಾಗ್ನಿಂದ ನನ್ನ ಮನಸ್ಸಲ್ಲಿ ಮೋಡ ಕಟ್ಟಿದೆ, ಪ್ರೀತಿ ಅನ್ನೋ ಮೋಡ. ನಿನ್ನಲ್ಲೂ ಈ ಮೋಡ ಕಟ್ಟಿದ್ರೆ ಮೋಡಕ್ಕೆ ಮೋಡ ಸೇರಿ ಮಳೆ ಆಗುತ್ತೆ. ಅಂತೂ ಇಂತೂ ಅದ್ ಯಾವ್ರದೈದಿಂದ ನಮ್ಮೂರಿಗೆ ಮಳೆ ಬಂತು. ಮಳೆ ಬಂದ್ರೆ ಏನ್ ಬಂತು? ಮನೆಗ್ ಮಗು ಬರ್ಲಿಲ್ವಲ್ಲ. ನೀವು ಆಟೆ ಕಣ್ಣಿಗೆ ಕಿತ್ತು ಹೋರಿ ತರ ಆಡ್ಬೇಡಿ. ಏನು ಹೋರಿ ಹಸು ಅಂತ ಭಾರಿ ಭಾರಿ ಗಹನವಾದ ಚರ್ಚೆ ನಡೀತಾ ಇದೆ? ಏನಿಲ್ಲ ಜೋಯ್ಸಪ್ಪ, ಮಳೆ ಬಂತಲ್ಲ ದನಕರುಗಳಿಗೆ ಮೇವಾಯ್ತು ಅಂತ ಮಾತಾಡ್ಕಂತಿದ್ವಿ. ಪಟೇಲ್ರೇ ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು. ಅದೇನು ಹೊಸಿ ಜಲ್ದೇಳಿ. ಅಂತೂ 9 ದಿನ ಅಹೋರಾತ್ರಿ ವಿರಾಟ ಪರ್ವ ಪಠಣ ಮಾಡಿದ್ರಿಂದ ಸಾರ್ಥಕವಾಯ್ತು, ಮಳೆ ಬಂತು. ಯಾಕಂಗ್ ಬೂಸಿ ಬಿಡ್ತೀರಾ? ನೀವು ವಿರಾಟ್ ಪರ್ವ ಓದಿದ್ರಿಂದ ಮಳೆ ಬರ್ಲಿಲ್ಲ. ಚಂದ್ರ ಆ ಶಿವನ್ ಮುಂದೆ ಕುಂತು ಪದ ಹೇಳ್ದ, ಅದಕ್ ಮಳೆ ಬಂತು. ಆಟೆ ¶¶
ಗೌರಿ. ನೀನ್ ಯಾಕ್ ಬಂದೆ? ಯಾಕ್ ಬರಬಾರ್ದು? ಅಣ್ಣಯ್ಯ ಮನೆಯಾಗಿಲ್ಲ, ಅದಕ್ಕೆ ನಾನು ಬಂದಿರೋದು. ಯಾಕಮ್ಮಣ್ಣಿ ಕಿರ್ಬನ್ ಕಂಡು ಕುರಿ ತರ ನಿಂತ್ಕೊಂಡ್ಬಿಟ್ಟೆ? ನೀನ್ ಕಿರ್ಬಾನು ಅಲ್ಲ, ನಾನ್ ಕುರಿನೂ ಅಲ್ಲ. ಅಣ್ಣಯ್ಯ ಇಲ್ದ ಇದ್ದಾಗ ಒತ್ತಲ್ ಲೊತ್ನಾಗೆ ಮನೆ ತವ ಬರ್ಬೇಡ. ಅವನ್ ಯಾವ ಸೀಮೆ ಅಣ್ಣಯ್ಯ ನಿಂಗೆ? ನಂಗ್ ಗೊತ್ತಿಲ್ವ ನಿಮ್ಮಿಬ್ರು ಯಾವಾರ ಯಾಕಂಗ್ ನೋಡ್ತೀಯ? ನೀವಿಬ್ರು ಅಣ್ಣ ತಂಗಿ ಅಂತ ಯಾವ್ ನಂಬುದ್ರು? ನಾನ್ ನಂಬಕ್ಕಿಲ್ಲ. ನಿನ್ನ ನಂಬ್ಸಕ್ಕೆ ಅಂತ ನಾವೇನ್ ಬಾಳ್ಲೆ ಮಾಡ್ತಾ ಇಲ್ಲ. ಈಟುಕು ನಾಲ್ಗೆನೆ ನಾಗರ ಮಾಡ್ಕೊಂಡವರು ಮನಸ್ರೇ ಅಲ್ಲ. ನಾಗರ ಎಡೆ ಎತ್ತದ್ರೆ ನಿನ್ ನಾಡಿ ನಿಂತೋಯ್ತದ ಮಣ್ಣಿ? ಮುಂಗ್ಸಿ ಮುಂದ್ಗಡೆ ನಾಗರ ಎಡೆ ಎತ್ತಕ್ಕಿಲ್ಲ. ನಿನ್ ಸವಾಸನು ನಮಗ್ ಬೇಕಾಗಿಲ್ಲ. ನನಗ್ ಬೇಕಲ್ಲ. ಬೇಕು ಅಂದೋರ್ ಬಾಯ್ ಬಿಳಕ್ಕೆ ನಾವೇನ್ ಬಿಟ್ಟು ಸಿಕ್ಕಿಲ್ಲ. ಸಿಕ್ತಿಯ ಸಿಕ್ಕೇ ಸಿಕ್ತಿಯ ಅಣ್ಣಯ್ಯ ಅಣ್ಣಯ್ಯ ಅಂತ ಅವಲತ್ಕೊಂಡು ಹೇಳ್ತಿಯಲ್ಲ, ಆ ನಿನ್ ಅಣ್ಣನ ಬಣ್ಣನ ಸಿಗೆ ಪುಡಿಯಾಗ ತೊಳಿಬೇಕು. ಅಲ್ಲಿ ಗಂಟ ನಾ ಸುಮ್ಕಿರಕ್ಕಿಲ್ಲ, ನಿನ್ನು ಬಿಡಕ್ಕಿಲ್ಲ. ಬರ್ಲಾ? ನಿನ್ ಬಗ್ಗೆ ಒಂದ್ ಪುಟ್ಟ ಪುಸ್ತಕ ಬರಿಬೇಕು ಅಂತ ಆಸೆ ಇಟ್ಕೊಂಡು ಇವ್ರಿಗೆ ಬಂದೆ. ಆದ್ರೆ ಪುಟ ಪುಟ ಸೇರ್ತಾ ಈಗ ನಾನೇ ಒಂದ್ ಪುಸ್ತಕ ಆಗಿದ್ದೀನಿ. ನೀನೇ ಅಕ್ಷರ ಆಗಿದೀಯ. ನನ್ನ ಅಕ್ಷರ ನಂಗೆ ಓದಕ್ಕಾಗಲ್ಲ. ನನ್ನನ್ನ ಅಕ್ಷರ ಮಾಡೋದು ನೀನೆ, ಬರೆಯೋದು ನೀನೆ, ಓದೋದು ನೀನೆ. ಆದ್ರೆ ನನ್ನ ಪುಸ್ತಕದ ಅಕ್ಷರಕ್ಕೆ ಆಕಾರ ಕೊಡೋನು ನೀನೇ ಅಲ್ವಾ ಚಂದ್ರ? ಆಟೆಲ್ಲ ನಂಗೆ ಗೊತ್ತಿದ್ದಿದ್ರೆ ಆಕಾಶ ತುಂಬಾ ಅಕ್ಷರ ಬರಿತಿದ್ದೆ. ಆಕಾಶ ಭೂಮಿ ಒಂದಾಗಿ ಅಕ್ಷರ ಮೂಡಬೇಕು. ಆ ಅಕ್ಷರನೇ ನಮ್ಮ ಲಗ್ನ ಪತ್ರಿಕೆ ಆಗ್ಬೇಕು. ಅಂದ್ರೆ ನಾವು ಮದುವೆ ಆಗ್ಬೇಕು, ಒಟ್ಟಿಗೆ ಬಾಳೆ ನಡೆಸ್ಬೇಕು ಅಲ್ಲ? ಮದುವೆ ಬಿಸಿ ಎತ್ತಿದ ಕೂಡ್ಲೆ ನಂಗೆ ನನ್ ಗೌರಿ ಗೆಪ್ತಿಗೆ ಬತ್ತಾಳೆ. ಹೌದೌದು, ಗೌರಿ ಗೆಪ್ತಿಗೆ ಬರ್ಲೇಬೇಕು. ಒಳಗಡೆ ಗೌರಿ, ಹೊರಗಡೆ ರಾಗ. ಜನಪದಕ್ಕೆ ಒಳ್ಳೆ ರಾಗನೇ ಆಗ್ತಾ ಇದೀಯಾ ಮಾರ? ನನ್ನ ನೀನಾದ್ರೂ ಅನ್ನು, ತಡ್ಕಂತೀನಿ. ಜನಪದಕ್ಕೇನಾದ್ರೂ ಅಂದ್ರೆ ನಿನ್ ನಾಲ್ಗೆ ಸೇದೋಗ್ತೈತೆ. ಹುಸಾರ್ ಆಯ್ತಪ್ಪ ಆಯ್ತು. ನೀನು ಜನಪದ ಏನು ಅನ್ನಕ್ಕಿಲ್ಲ. ಈಗ ರಾಗ ಜೊತೆಯಾಗೆ ಯಾವ ರಾಗದಲ್ಲಿ ಯಾವ ಪದ ಹೇಳ್ತೀಯ ಒಸಿ ಹೇಳ್ತೀಯ? ಅದು ನಮ್ಮಿಬ್ರಿಗೆ ಸೇರಿದ್ದು, ಅಪಾರ್ಥ ಮಾಡಿ ಆಡ್ಕೊಳ್ಳಾಗತ್ತೇ ಇಲ್ಲ. ಅಪಾರ್ಥ ಮಾಡ್ಕೊಂಡಿರೋದು ನೀನು, ನಾನಲ್ಲ. ಒಳಗಡೆ ಗೌರಿ, ಹೊರಗಡೆ ರಾಗ. ತಿಳೀತಾ? ಬರ್ಲಾ? ಮರ ಚಂದ್ರ. ಯಾಕೆ ಮೈಗೆ ಹುಸಾರಿಲ್ವಾ? ಅರೆ ಅಣೆ ಸುಡ್ತೈತೆ, ತಣ್ಣೀರ್ ಬಟ್ಟೆ ಹಾಕ್ಲಾ? ಅದಕ್ಕೆಲ್ಲ ವಾಸಿ ಆಗುತ್ತ ಗೌರಿ, ನನ್ನ ಹತ್ರ ಮಾತ್ರ ಇದೆ, ಕೊಡ್ತೀನಿ. ನನ್ ಗೌರಿ ಎದುರಿಗಿದ್ರೆ ಮಾತ್ರೆ ಮದ್ದು ಯಾವುದು ಬೇಕಾಗಿಲ್ಲ. ಗಂಡಸ್ರು ಅಳ್ಬಾರ್ದು, ಹೆಂಗಸ್ರು ನಗ್ಬಾರ್ದು ಅಂತ ದೊಡ್ಡವ್ರು ಹೇಳಕ್ಕಿಲ್ವಾ? ಸುಮ್ಕಿರಣ್ಣ, ಇದೆಲ್ಲ ದೊಡ್ಡವರು ಅನ್ನಿಸ್ಕೊಂಡಿರೋ ಗಂಡಸ್ರು ಮಾತು. ಅಳೋದಕ್ಕೂ ನಗೋದಕ್ಕೂ ಅವ್ರ ಅಪ್ನೆ ಕೇಳಕ್ಕಾಗತ್ತಾ? ರಾಘವ ಹೇಳೋ ನಿಜ ಕಣವ್ವ, ನಂಗೆ ನೋವು ತೊಡೆಕಾಯ್ತಾ ಇಲ್ಲ. ಎಲ್ಲಿ ಬಿಲ್ಲದ ನಾಲ್ಗೆ ನಮ್ಮ ವಿಷಯದಾಗ ಏನೇನೋ ಮಾತಾಡ್ತವೆ. ಯಾರು ಏನಾರ ಅನ್ಕಂಬ್ಲಿ, ನನ್ನ ನಿನ್ನು ಯಾರು ದೂರ ಮಾಡಕ್ಕಾಗಲ್ಲ.
ಕರಿಯಜ್ಜ. ಓ, ಏನ್ ರಾಘವ, ಏನ್ ಸಮಾಚಾರ? ನಾನೊಂದು ವಿಷಯ ಕೇಳ್ತೀನಿ. ಏ ಹೇಳವ, ಗೊತ್ತಿದ್ರೆ ಗೊತ್ತಿದೆ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ನಮ್ದೆಲ್ಲ ಸಾಫ್ ಸೀದಾ. ಆ ಗೌರಿ ಇದ್ದಾಳಲ್ಲ, ಅವಳೆ ಏನ್ ಇವಾಗ? ಆಕೆ ಆಕೆ ನಿಜವಾಗ್ಲೂ ಚಂದ್ರನ್ ತಂಗಿನ? ಯಾರವ ಹೇಳ್ದರು? ಅವರಿಬ್ರು ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಬಿಡ್ಬಿಡು. ಆದ್ರೇನಿವಾಗ ಕಿತ್ರು ಬಿಡಾಕಿಲ್ಲ, ಹಂಗ್ ಕಚ್ಕೊಂಡವ್ರು ಅವ್ರಿಬ್ರು. ಗೌರಿ ಅಪ್ಪ ಯಾರು ಅಮ್ಮ ಯಾರು ಒಂದು ಗೊತ್ತಿಲ್ಲ ರಾಘವ. ಇದ್ಕಿದಂಗೆ ಚಂದ್ರಣ್ಣ ಒಂದಿನ ಕರ್ಕೊಂಡ್ ಬಂದ, ಇಟ್ಕಂಡ ಆಟಯ್ಯ. ಇಟ್ಕಂಡ ಅಂದ್ರೆ ಮನೆಯಾಗ ಇಟ್ಕಂಡ? ಯಾರು ಏನು ಅಂದಿಲ್ವಾ? ಒಬ್ಬ ಹೆಣ್ಮಗ್ಳಿಗೆ ಆಸರೆ ಆದ್ರೆ ಏನಾದ್ರೂ ಅಂಬಕಾಗ್ತೈತಾ? ನಿಮ್ದು ಒಳ್ಳೆ ಕತೆ ಆಯ್ತು. ಹಾಗಲ್ಲ ಗಂಗಾ, ಗೌರಿ ಚಂದ್ರನ್ ಅಣ್ಣಯ್ಯ ಅಂತಳಲ್ಲ, ಯಾಕೆ ಅಂತ? ಇದೊಳ್ಳೆ ಚಂದಾಗೈತೆ. ಹಳ್ಳಿನಾಗೆ ಅಣ್ಣಯ್ಯ ತಮ್ಮಯ್ಯ ಮಾವಯ್ಯ ಅಂಬುದೆಲ್ಲ ಸಲೀಸು, ಅಣ್ಣಯ್ಯ ಅನ್ನೋದಂತೂ ಎಲ್ಲದಕ್ಕಿಂತ ಸಲೀಸು. ಚಂದ್ರನ ಬಗ್ಗೆ ಪುಸ್ತಕ ಬರೆಯೋದಕ್ಕೆ ಇದೆಲ್ಲ ಬೇಕಾ ಮೇಡಮ್? ಅಲ್ಲ, ಸಂಶೋಧನಾ ವಿಧಾನ ಅಂದ್ರೆ ಹೀಗೆ ಇರುತ್ತಾ ಅಂತ ಅನುಮಾನದಿಂದ ಕೇಳಿದೆ ಅಷ್ಟೇ ಮೇಡಮ್. ಅದೆಲ್ಲ ನನಗೆ ಅರ್ಥ ಆಗುತ್ತೆ, ತುಟಿ ಮೀರಿ ಮಾತಾಡಬೇಡಿ. ನಿಮಗಾಗುತ್ತೋ ಇಲ್ವೋ ಅಷ್ಟೇ ಹೇಳಿ. ಐ ಆಮ್ ಸಾರಿ ಮೇಡಮ್, ನಾನು ಪ್ರಯತ್ನ ಪಡ್ತೀನಿ, ನಾನು ಬರ್ತೀನಿ ಮೇಡಮ್. ಗೌರಿ ಒಂದು ನಿಮಿಷ, ಗೌರಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳು. ನಿನಗೂ ಚಂದ್ರಂಗೂ ಏನಾಗಬೇಕು ಹೇಳು ಗೌರಿ, ಏನಾಗಬೇಕು ಹೇಳು. ನಿಮ್ಮ ತಾಯಿ ಹೊಟ್ಟೆ ಗುಟ್ಟಿದ ಹೆಣ್ಮಗಳು, ನಿಮ್ಗೇನಾಗಬೇಕು? ಈಗ ನಾನು ನಿನ್ನೊಂದು ಮಾತು ಕೇಳಲ್ಲ ಕೇಳು, ನಿಂಗೂ ಚಂದ್ರಂಗೂ ಏನಾಗಬೇಕು? ಯಾಕೆ ಸುಮ್ಕಾದೆ? ಕಣ್ಣೆಲ್ಲ ಉಣ್ ಮಾಡ್ಕೊಂಡು ನೋಡಾರ್ಗೆ ಮೈ ಮಾತ್ರ ಕಾಣ್ತೈತೆ, ಮನಸ್ಸು ಕಾಣ್ಸಕ್ಕಿಲ್ಲ. ಹಾಗಲ್ಲ ಗೌರಿ, ನಾನೇನ್ ಹೇಳಕ್ ಬಂದೆ ಅಂತ ಗೊತ್ತಾ? ಹೆಚ್ಚಿಗೆ ಏನು ಹೇಳ್ಬೇಡ. ಆ ಮಾರ ಅವನು ಇದನ್ನೇ ಕೇಳ್ತಾನೆ, ಆ ಮೇಸ್ತ್ರು ಇದನ್ನೇ ಕೇಳ್ತಾರೆ, ಈಗ ನೀನು ಇದನ್ನೇ ಕೇಳಕ್ ಶುರು ಮಾಡಿದೀಯ. ಒಂದ್ ಮಾತು ರಾಘವ, ಅನುಮಾನ ಅನ್ನೋದು ನಮ್ಮಂತವ್ರಿಗೆ ಮಾಡೋ ಅವಮಾನ. ಬಾಗಂಗ ಅವನು ಯಾವನೋ ಮತಿಗೆಟ್ಟವನು ಹೇಳ್ದ, ನೀ ಗತಿ ಕೆಟ್ಟವಳು ಕೇಳ್ದೆ, ನರಿ ಮಾತು ಕುರಿ ಕೇಳ್ದಂಗಾತು. ಎಲ್ರಿಗೂ ಬುದ್ಧಿ ಹೇಳೋ ಜಾಗದಾಗಿದ್ಯಾ ನೀನು? ನೀನೇ ಹಿಂಗಲ್ಲ ಅನುಮಾನ ಪಟ್ರೆ ಹೆಂಗೆ? ಯಾರ ಮಾತ್ ನಂಬೇಕು ಯಾರ ಮಾತ್ ನಂಬಾರ್ದು ಅಂತ ತಿಳಿದೈತ್ ಮ್ಯಾಕೆ ಏಟ್ ಓದಿದ್ರೆ ಏನ್ ಬಂತು? ನನ್ನ ಓದಿನ ಬಗ್ಗೆ ಮಾತಾಡ್ಬೇಡ ಗೌರಿ, ನಿನಗೇನಾಗ್ಬೇಕು ಅದನ್ನ ಹೇಳು. ತಂಗಿ, ನನಗೆ ತಂಗಿ ಆಗ್ಬೇಕು. ನೀವಿಬ್ರು ಒಂದೇ ಹೊಟ್ಟೆಲ್ ಹುಟ್ಟಿದವರ? ಏನ್ ಮಾತು ಅಂತ ಆಡ್ತೀಯ ನೀನು? ಹುಟ್ಟಿದ ಎಲ್ಲಿ ಎಂಬುದು ಮುಖ್ಯನೋ, ಬೆಳೆದದ್ ಹೆಂಗೆ ಎಂಬುದು ಮುಖ್ಯನೋ? ಸುತ್ತಿ ಬಳಸಿ ಮಾತಾಡ್ಬೇಡ, ಸತ್ಯ ಸರಾಗವಾಗಿ ಬರುತ್ತೆ. ಸುಳ್ಳು ಸಿಂಬೆ ಸುತ್ಕೊಂಡಿರುತ್ತೆ, ನೀನು ಸಿಂಬೆ ಸುತ್ಕೋಬೇಡ. ನನ್ನೇ ಸುಳ್ಳ ಅಂತ್ಯ ಮಾಡ್ಗಿತ್ತಿ. ರಾಘವನ್ ಮೇಲೆ ಕೈ ಎತ್ ಬಾರ್ದಿತ್ತು ಅಣ್ಣಯ್ಯ. ಚಂದ್ರ ಯಾವತ್ತಿದ್ರು ಉಣ್ಮೆ ಬೆಳ್ದಿಂಗ್ಲಾಗಿರ್ಬೇಕು, ಅಮಾಸೆ ಕತ್ಲಾಗ್ಬಾರ್ದು. ನೀನ್ ಹೇಳೋದು ನಿಜ ತಂಗಿಯವ್ವ, ಆದ್ರೆ ಏನ್ ಮಾಡೋದು? ನೀನ್ ನನ್ ತಂಗಿ ಅಲ್ಲ ಅಂತ ಯಾರಾದ್ರೂ ಅನುಮಾನ ಪಟ್ರೆ ಸಿಟ್ಟು ರಟ್ಟಿಗೆ ಬಂದ್ಬಿಡ್ತೈತೆ.
ರಾಘವ ಬಂದಿರೋದು ಒಂದೀಡ್ ದಿನ ಇದ್ದೋಗಕ್ಕಪ್ಪ, ನಾವ್ ಚೆನ್ನಾಗ್ ನಡಿಸ್ಕೋಬೇಕೋ ಇಲ್ವೋ? ಆಮೇಕೆ ಈ ಹಳ್ಳಿ ಜನನೇ ಹಿಂಗೆ ಅಂತ ತಿಳ್ಕೊಂಬಿಟ್ರೆ ಈಗ ಏನ್ ಮಾಡೋಣ ಅಂತ್ಯ? ರಾಘವ ಇಟ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅನ್ಮ್ಯಾಕೆ ಎಲ್ಲೋ ಬ್ಯಾಸರ ಮಾಡ್ಕೊಂಡ್ ಕುಂತಿರ್ಬೋದಪ್ಪ. ಇವಾಗ ಇಬ್ರು ಹೋಗಣ, ಹುಡ್ಕಿ ಕರ್ಕೊಂಬರಣ. ಸರಿ ಸರಿ ಬಾ ಮತ್ತೆ. ಒಬ್ಳೆ ಬಂದಿಲ್ ಕುಂತಿದೀಯ? ನಿಮ್ಮಣ್ಣ ಒಬ್ನೇ ಬಂದ ಇಲ್ಲಿ ಒದ್ದಾಡ್ತ ಕುತ್ಕೋತಾನಲ್ಲ, ಆಗ್ಲೂ ಇದೇ ಪ್ರಶ್ನೆ ಕೇಳ್ತೀಯ? ನಾನ್ ಗಂಡ್ಸು ಎಲ್ ಬೇಕಾದ್ರೂ ಒಬ್ನೇ ಕುಂತ್ಕೊಂಡು ಒದ್ದಾಡ್ಬೋದು ಅಂತ ಹೇಳುಗೌರಿ. ಒದ್ದಾಡ್ದಲ್ಲಿ ಗಂಡು ಹೆಣ್ಣು ಅಂತ ವ್ಯತ್ಯಾಸ ಇಲ್ಲ ಅಂತ ಹೇಳುಗೌರಿ. ವ್ಯತ್ಯಾಸ ಆಯ್ತೋ ಇಲ್ವೋ, ಹೆಣ್ಣೆಂಗ್ಸು ಹಿಂಗ್ ಒಬ್ಬಂಟಿ ಹಂಗ್ ಕುಂತ್ಕೊಂಬುದು ಸರಿಯಲ್ಲ ಅಂತ ಹೇಳುಗೌರಿ. ಒಬ್ಬಂಟಿ ಆಗೋ ಹಾಗೆ ನಡ್ಕೊಂಡವ್ರಿಗೆ ಮೊದ್ಲೇ ಈ ಬುದ್ಧಿ ಇರ್ಬೇಕಿತ್ತು ಅಂತ ಹೇಳುಗೌರಿ. ಬುದ್ಧಿವಂತರು ಅವ್ರ ಬುದ್ಧಿನ ಅವ್ರ ಕೈಯಾಗ ಇಟ್ಕೊಂಡಿದ್ರೆ ಈಟೆಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳು ಗೌರಿ. ಕೈ ಎತ್ತೋ ಗಂಡ್ಸಿಗೆ ಹೆಣ್ಮಕ್ಳು ಒಂಟಿತನ ಅರ್ಥ ಆಗಲ್ಲ ಅಂತ ಹೇಳು ಗೌರಿ. ಹಂಗಂತ ನನಗೆ ಒಬ್ಬಂಟಿ ಮಾಡೋದಾ? ಒಬ್ಬಂಟಿ ಆಗಿರೋಳು ನಾನು. ಇಲ್ಲ ನಾನು. ಇಲ್ಲ ನಾನು. ನಾನು ಒಂದೇ. ನಾನು ನಾನು ನಾನು. ಸಾಕು ಸಾಕು ಸಾಕು, ಇಬ್ರು ಒಬ್ಬಂಟಿ ಒಬ್ಬಂಟಿ ಅಂತ ಒಟ್ಟಿಗೆ ಸೇರ್ಕೊಂಡು ನನ್ನನ್ನ ಒಬ್ಬಂಟಿ ಮಾಡ್ತಾ ಇದೀರ. ಈಗೇನೋ ಇಬ್ರು ಸುಮ್ಕೆ ಮನೆಗ್ ಬರ್ತಿರೋ ಇಲ್ವೋ ಹೇಳಿ. ಅದನ್ನ ಅವ್ರನ್ನ ಕೇಳು. ಬಾ ಅಂದ್ರೆ ಬರ್ತೀನಿ. ಬಾ ಅನ್ನೋದೇನು, ಬಂದೇ ಬರ್ಬೇಕಂತ ಹೇಳು. ಕರೆಯೋದ್ರಲ್ಲೂ ನೋಡು ಎಷ್ಟು ಜೋರು. ಆಯ್ತು, ಈ ಜೋರು ಪಾರು ಎಲ್ಲ ಇಲ್ಲೇ ಬಿಟ್ಟು ಒಂದೇ ಮನಸ್ಸಿನಾಗೆ ಮನೆ ತಾವೋಗಣ. ಆಯ್ತಾ? ತೀರ್ಮಾನಕ್ಕೆ ಬಂದಿರ್ನಿ, ಮೊದಲು ಗೌರಿ ಮದುವೆ ಆಗ್ಬೇಕು. ಯಾರ ಜೊತೆ? ಗಂಡಿನ ಜೊತೆ. ಅದೇ ಗಂಡ ಯಾರು ಅಂತ? ಒಬ್ಬಳಗನ್ ನೋಡಿವ್ನಿ. ನಂಗೇನು ಇಡ್ಸವನೆ, ಗೌರಿಗೂ ಇಡ್ಸ್ಬೇಕಲ್ಲ. ನಿಂಗೆ ಇಡ್ಸಿದ್ಮೇಲೆ ನನ್ ಕೇಳೋದೇನಾಯ್ತಣ್ಣ? ನನ್ ಬಾಳ್ಯಗೆ ಬೆಳಕ್ ಕೊಟ್ಟೋ ನೀನು. ನನ್ ಯಾವತ್ತೂ ಕತ್ಲಗ್ ದಬ್ಬಲ್ಲ ಅಂತ ನಂಗ್ ಗೊತ್ತು. ಮುಂದೆ ಆ ಹುಡುಗನ್ ಜೊತೆ ಬಾಳೆ ಮಾಡ್ಬೇಕಾಗಿರೋದು ನೀನು ಗೌರಿ. ಮದ್ವೆಗ್ ಮೊದ್ಲು ನೀನ್ ಒಪ್ಪಿಗೆ ಬೇಕೇ ಬೇಕಮ್ಮ. ನಾಡಿದ್ದು ಶಿವಳ್ಳಿ ಶಿವಪ್ಪನವ್ರ ತಂಗಿ ಮದ್ವೆ, ಅದನ್ ಮುಗಿಸ್ಕೊಂಡು ಊರು ಸುತ್ತಿ ಪದ ಹೇಳ್ತೀನಿ. ತಂಗಿ ಮದ್ವೆ ಕಾಳು ಕಡೆ ಕೇಳ್ತೀನಿ, ವಾಪಸ್ ಬಂದ ಕೂಡ್ಲೇ ಮದ್ವೆ ಮಾಡ್ತೀನಿ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನೋಡಪ್ಪ, ಬಹಳ ದಿನ ಮೇಲೆ ಹುಟ್ಟಿದ ನನ್ನ ಚಿಕ್ಕ ತಂಗಿನ ಬಾಳೆಹಣ್ಣಿನ ಗುಡಾನದಲ್ಲಿಟ್ಟು ಸಾಕಿದ್ದೀನಿ. ಅವಳಿಗೆ ನೋವು ಕೊಡ್ಬೇಡ. ನಿಮ್ಮ ಮನತನದಲ್ಲಿ ಮದುವೆ ಆಗಿದ್ದೆ ನನ್ನ ಭಾಗ್ಯ, ಅಂಥದ್ರಲ್ಲಿ ನೋವು ಕೊಡೋದಿಲ್ಲ ಅದು ಉಂಟಾ ಶಿವಪ್ಪನವ್ರೆ? ತುಂಬ ಸಂತೋಷನಪ್ಪ. ಅಡ್ಬಿದ್ದೆ ಬುದ್ಧಿ. ನಮಸ್ಕಾರ. ಬರ್ರಿ ಬರ್ರಿ. ಅಲೇ ಚಂದ್ರ, ನನ್ನ ಚಿಕ್ಕ ತಂಗಿ ಮದುವೆ ಮುಗಿದ ಮೇಲೆ ಬಂದಿದ್ಯಲ್ಲ, ಬಹಳ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ನೀನು. ಈಗ ನಿನ್ಗೆ ಏನ್ ಮಾಡ್ಬೇಕು ಹೇಳು. ನಾನು ನಿನ್ಗೊಂದು ಶಿಕ್ಷೆ ಕೊಡ್ಬೇಕು ಅಂತಿದ್ದೀನಿ. ಅಲ್ಲ, ನಿಮ್ಮನ್ನ ಒಳ್ಳೆಯವರು, ಪರಸ್ಪರ ಗೌರವ ಕೊಡೋರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಶಿಕ್ಷೆ ಗಿಕ್ಷೆ ಅಂತ ಮಾತಾಡ್ತಿದ್ದೀರಿ, ಇದೆಲ್ಲ ಸರಿಯಲ್ಲ ಶಿವಪ್ಪನವ್ರೆ. ಅದ್ ಯಾಕವ ಸರಿಯಲ್ಲ, ಇದೆಲ್ಲ ನಮ್ಮ ಪದ್ಧತಿ. ರಾಗ ಏನಾದ್ರೂ ಹೇಳ್ಕೊಂಬ್ಳಿ, ನೀವ್ ಅದೇನ್ ಶಿಕ್ಷೆ ಕೊಡ್ತೀರಾ ಕೊಡಿ ಬುದ್ಧಿ, ಅದ್ಯಾವ್ರು ಕೊಟ್ಟು ವಾರ ಅಂತ ಅನ್ಭವಿಸ್ತೀನಿ. ಇವತ್ತು ಈಗ ಇಲ್ಲೇ ನಿನ್ ಶಿಕ್ಷೆ. ನನ್ ತಂಗಿನ ಗಂಡನ ಮನೆ ಕಳ್ಸಿಕೊಡ್ತಾ ಇದೀವಿ, ಅದಕ್ಕೊಂದ್ ಸರಿಯಾದ ಪದ ಹೇಳು. ಇದೇ ನಾನ್ ನೀನು ಕೊಡ್ತಾ ಇರೋ ಶಿಕ್ಷೆ. ಇಂಥ ಶಿಕ್ಷೆನ ನನ್ ಜೀವ ಇರೋ ಗಂಟ ಕೊಡ್ತಾ ಇರಿ ಬುದ್ಧಿ. ಕೈ ತುತ್ತು
ಎನಿಸಿದ್ದೆ ಜೋಕುಳವ ಹಾಡಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ಕೈತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ತಂಗಿ ಗಂಡ ನಮ್ಮ ಮನೆಗೋಗಿ ಮರಿಬ್ಯಾಡ ಮರೆಯುವುದು ಹೇ ಗಂಡ ನನ್ನ ಕಣ್ಣು ನೀನಣ್ಣ ಅಚಲವು ಎಂದಿಗೂ ಬಾಣ ಬಣ್ಣ ನಿನ್ನ ಮರಿತಾರೆ ಉಳಿವು ಇರದಣ್ಣ ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ಅತ್ತೆ ಮಾವಂದಿರು ತಂದೆ ತಾಯಂತೆ ಗಂಡನೇ ನಿನಗೆ ಸೌಭಾಗ್ಯ ಅತ್ತೆ ಮಾವಂದಿರು ತಂದೆ ತಾಯಂತೆ ಗಂಡನೇ ನಿನಗೆ ಸೌಭಾಗ್ಯ ಗಂಡನೇ ನಿನಗೆ ಸೌಭಾಗ್ಯ ನನ್ನ ತಂಗಿ ವೇದವ ಮಾಡದೆ ಬಾಳಮ್ಮ ತಂಗಿ ವೇದವ ಮಾಡದೆ ಬಾಳಮ್ಮ ನಿನ್ನ ಮಾತು ಮೀರಲಾರೆ ವೇದವ ಮಾಡಲಾರೆ ಅವರ ಎದುರಾಗಿ ನಡಿಲಾರೆ ಅಣ್ಣ ಹರಸಿ ಕಳಿಸಣ್ಣ ಆ ಮನೆಗೆ ಸಲಿಗೆಯು ತರವಲ್ಲ ಅತಿ ಮಾತು ಒಳಿತಲ್ಲ ಸುಳ್ಳು ಎಂದೆಂದಿಗೂ ನಿಜವಲ್ಲ ಸಲಿಗೆಯು ತರವಲ್ಲ ಅತಿ ಮಾತು ಒಳಿತಲ್ಲ ಸುಳ್ಳು ಎಂದೆಂದಿಗೂ ನಿಜವಲ್ಲ ಸುಳ್ಳು ಎಂದೆಂದಿಗೂ ನಿಜವಲ್ಲ ನನ್ನ ತಂಗಿ ಸುಳ್ಳು ಎಂದೆಂದಿಗೂ ನಿಜವಲ್ಲ ನನ್ನ ತಂಗಿ ಸೋಮಾರಿ ಬಾಳು ಬಾಳಲ್ಲ ತಂಗಿ ಸೋಮಾರಿ ಬಾಳು ಬಾಳಲ್ಲ ನಿನ್ನ ಮಾತು ದೀಪವಾಗಿ ನನ್ನ ಬಾಳ ಬೆಳಕಾಗಿ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ಗಂಡನ ಮನೆಗೋಗಿ ಮರಿಬ್ಯಾಡ ಗಂಡನ ಮನೆಗೋಗಿ ಮರಿಬ್ಯಾಡ ನನಗಂತೂ ಇವತ್ತು ಹೊಸ ಅನುಭವ ಆಯಿತು. ಬದುಕಿನಲ್ಲಿ ಭಾವನೆಗೆಂತ ಬೆಲೆ ಇದೆ ಅಂತ ಗೊತ್ತಾಯ್ತು. ಎಂತ ಪದ ಆಡ್ದೆ ಚಂದ್ರ, ಕಣ್ಣು ಪೂರ್ತ ನಿನ್ನ ಪದಾನೇ ತುಂಬಿಕೊಂಡದೆ.
ಅದಿರ್ಲಿ ಬುದ್ಧಿ, ನಂಗೆ ಅಪ್ಪಣೆ ಕೊಟ್ರೆ ನಾನಿನ್ ಹೋಗ್ ಬರ್ತೀನಿ ಬುದ್ಧಿ. ಏನ್ ಅವಸರ ಚಂದ್ರ, ಇವತ್ತಿಲ್ಲೇ ಇದ್ದು ಒತ್ತರ ಹೋದ್ರೆ ಆಗಕ್ಕಿಲ್ವಾ? ಇಲ್ಲ ಬುದ್ಧಿ, ನಂಗೂ ನಿಮ್ ತರನೇ ಒಂದ್ ಜವಾಬ್ದಾರಿ ಆಯ್ತೆ ಬುದ್ಧಿ. ಏನ್ ಜವಾಬ್ದಾರಿ ಚಂದ್ರ? ನೀವೇನೋ ನಿಮ್ ತಂಗಿ ಮದ್ವೆ ಮಾಡಿ ಮುಗಿಸಿದ್ರಿ, ನಾನು ನನ್ನ ತಂಗಿ ಮದ್ವೆ ಮಾಡ್ಬೇಕು. ಅದಕ್ಕೆ ಊರು ಸುತ್ತಿ ಕಾಳು ಕಡಿ ಕೇಳ್ಬೇಕು. ಯಾಕೆ, ನಾವೆಲ್ಲ ಸತ್ತೋಗಿದೀವ, ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ಹಂಗಲ್ಲ ಬುದ್ಧಿ, ನನ್ ಕಸಬ್ ನಾನ್ ತೋರಿಸಿ ಕಾಳು ಕಡಿ ಕೇಳದ್ರಾಗ ಏನ್ ತಪ್ಪೈತೆ? ಇಲ್ಲೂ ನಿನ್ ಕಸಬ್ ತೋರಿಸಿದ್ಯಲ್ಲಪ್ಪ, ಅದಕ್ಕೆ ನಾನು ನಮ್ಮೂರ್ನವರು ನಿನ್ ಕಾಳು ಕಡ್ಡಿ ಕೊಡ್ತೀವಿ. ನೀನಾದ್ರೂ ಹೊಸ ಬುದ್ಧಿ ಹೇಳವ ಇವನಿಗೆ. ಅವ್ರು ಹೇಳೋದು ನಿಜ ಚಂದ್ರ, ನಿನಗೆ ನಿನ್ ಸ್ವಾಭಿಮಾನ ಮುಖ್ಯ, ಅವರಿಗೆ ಅವ್ರ ಅಭಿಮಾನ ಮುಖ್ಯ. ಹಂಗೇಳವ ನೀನು, ಕಲೆಗಾರ ಉಳಿದೇ ಇದ್ರೆ ಕಲೆ ಉಳಿತೈತೆನವ. ನಿಜ, ಮೊದ್ಲು ನಾವೆಲ್ಲ ಸೇರಿ ಕಲೆಗಾರನ ಉಳಿಸ್ಬೇಕು, ಆಗ ಅವ್ರ ಜೊತೆ ಕಲೆನೂ ಉಳಿಯುತ್ತೆ. ಚಂದ್ರ, ನೀನ್ ಊರ್ಗೋಗಿ ನಿನ್ ತಂಗಿ ಮದ್ವೆಗೆ ಚಪ್ರ ಹಾಕು, ನಾವೆಲ್ಲ ಸೇರಿ ಮದ್ವೆ ಮಾಡೋಣ. ಜನಪದ ಅಂದ್ರೆ ಇದು ಶಿವಪ್ಪನವ್ರೆ. ಚಂದ್ರಣ, ಗಂಡಿ ಕಡೆಯವರು ಬಿಡದಿ ಬಿಟ್ಟವರಲ್ಲ, ಅಲ್ಲಿಗೆ ಹೋಗಿದ್ದೆ, ಗಂಡು ಮುನಿಸ್ಕೊಂಡವನೇ. ಮೆತ್ತಗೆ ಮಾತಾಡು, ಗೌರಿ ಕೇಳಿಸ್ಕೊಂಡ್ಬಿಟ್ಟಾಳು. ಈಗ ಹೇಳು ಏನಾಯ್ತು? ಗಂಡಿನ ಕಿವಿಗೆ ಯಾರೋ ಏನೇನೋ ಊದ್ಬಿಟ್ಟವ್ರೆ, ಗೌರಿ ಜೊತೆ ಮದುವಾಗಲ್ಲ ಅಂತವನೇ. ಮದುವೆ ಆಗಲ್ಲ ಅನ್ನಂಗಿದ್ರೆ ಮೊದಲೇ ಹೇಳ್ಬೇಕಿತ್ತು. ಇಲ್ಲಿ ಗಂಟ ಬಂದು ಹಿಂಗ್ ಮಾಡೋದ್ ಸರಿಯಾ? ಗೌರಿನ ನಾನು ಮದ್ವೆ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ, ನಿಮ್ ಬೆಣ್ಣೆ ಮಾತಿಗೆಲ್ಲ ನಾನು ಬಲಿ ಆಗಕ್ಕಿಲ್ಲ. ಬೇಡ, ಹಿಂಗೆಲ್ಲ ಮಾಡ್ಬೇಡ, ನಿನ್ ಕೈ ಮುಗಿದ್ ಕೇಳ್ಕಂತೀನಿ. ನನ್ ತಂಗಿ ಬಾಳೆ ಬೆಂಕಿ ಇಡ್ಬೇಡ. ನಿನ್ ನಾಟಕ ಇಲ್ಲ, ನನ್ ತಮ್ಮ ಜರ್ಗಕ್ಕಿಲ್ಲ. ಇದು ನಾಟಕ ಅಲ್ಲ, ನನ್ಗೆ ಅಪ್ಪದ ಹೇಳ ಗೊತ್ತಿಲ್ಲ. ನನ್ ತಂಗಿ ಕೈ ಬಿಡ್ಬೇಡ. ನಾನ್ ಕೈ ಬಿಟ್ರು ಅವಳು ಕೈ ಹಿಡಿಯಕ್ ನೀನಿದೆಯಲ್ಲ, ಯಾಕ್ಲ ಹಂಗ್ ನೋಡ್ತಾ ಇದೀಯಾ? ಕಟ್ಕೊಳಕ್ ನಾನು, ಇಟ್ಕೊಳಕ್ ನೀನು, ಇದೇ ಅಲ್ವಾ ನಿನ್ ಕರಾಮತ್ತು? ಚಂದ್ರ, ಯಾಕೆ ಹಿಂಗ ಆಡ್ತಾ ಇದ್ಯಾ? ಸಮಾಧಾನವಾಗಿರು, ನಮ್ ಸಿಟ್ಟು ನಮ್ಮನೆ ಸುಟ್ಟಾಗುತ್ತೆ, ಬುದ್ಧಿ ಬೂದಿ ಆಗುತ್ತೆ. ರಾಘವ ಹೇಳದು ನಿಜ ಕಣಪ್ಪ, ಕೈ ಬಾಯಿ ಹಿಡಿತವಾಗಿರ್ಲಿ. ರೇಗೋದ್ರಿಂದ ರೇಜ್ಗೆ ಜಾಸ್ತಿ ಆಯ್ತದೆ, ಸಮಾಧಾನವಾಗಿ ಸರಿಯಾಗಿ ವಿಚಾರಿಸ್ಕೊಂಡ್ರಾಯ್ತು. ಒಂದ್ ಹೆಣ್ಣಿನ ಬದುಕಿನ ಜೊತೆ ಆಟ ಆಡೋರ ಹತ್ರ ಅದೆಂತ ಸಮಾಧಾನ? ನೋಡಿ, ನೀವ್ ಈ ಮದ್ವೆಗೆ ಒಪ್ಕೊಂಡು ಇಲ್ಲಿ ತನಕ ಬಂದಿದ್ದೀರಿ, ಮಾತಿಗೆ ತಪ್ಪೋದು ಮನುಷ್ಯತ್ವ ಅಲ್ಲ. ಅದೆಲ್ಲ ದೊಡ್ಡ ದೊಡ್ಡ ಮಾತು, ನನ್ ಗೊತ್ತಿಲ್ಲ. ನಿಮ್ಮೋರ್ ಮಾರಪ್ಪನೆ ನನ್ಗೆಲ್ಲ ಹೇಳವನೆ. ಕರಿಯಜ್ಜ, ನೀನ್ ಶಿವಪ್ಪನವ್ರು ಕರ್ಕೊಂಡು ಮನೆ ತಾವ್ ಹೋಗು, ನಾವು ಮಾರನ್ ಮಾತಾಡ್ಸ್ಕೊಂಡ್ ಬರ್ತೀವಿ. ಹೆಣ್ಮಕ್ಳು ಬಾಳೆ ಜೊತೆ ಚೆಲ್ಲಾಟ ಆಡ್ತೀನಿಲ್ಲ? ಚೆಲ್ಲಾಟ ಆಡ್ತಾರ ನೀನು, ನಾನಲ್ಲ. ನನ್ ತಂಗಿ ಮದ್ವೆ ತಪ್ಪಿಸ್ದವನ್ ಯಾರು? ನೀನಲ್ವಾ? ತಂಗಿ ಮುಖ ಸುಳ್ಳು ಹೇಳ್ಕೊಂಬಂದವನ್ ಯಾರು? ನೀನಲ್ವಾ? ನನ್ ನಾಲ್ಗೆ ಸುಳ್ಳು ಹೇಳಿ ಗೊತ್ತಿಲ್ಲ. ನನ್ ನಾಲ್ಗೆಗೂ ಸುಳ್ಳು ಹೇಳಿ ಗೊತ್ತಿಲ್ಲ. ಆ ಗಂಡಿಗೆ ಹಾಕ್ಲ ಸುಳ್ಳು ಹೇಳ್ದೆ? ಸುಳ್ಳಲ್ಲ, ನಿಜ ಹೇಳ್ದೆ. ಆ ಗಂಡ್ಗೆ ಹಾಕಿದ ಅನ್ಯಾಯ ನಾ ತಪ್ಪಿಸ್ದೆ. ನನ್ ತಂಗಿಗೆ ಅನ್ಯಾಯ ಮಾಡ್ದೆ? ಯಾವ ಸೀಮೆ ತಂಗಿರೋ ನಿನಗೆ?
ಸುಮ್ಮನೆ ಕೈ ಬಿಡ. ಬಿಡಲ್ಲ, ಬಿಟ್ಟೆ ನಾಲ್ಕು ಬಾರಿಸು. ತಮ್ಮಿದ್ರೆ ಬಾರಿಸು ಚಂದ್ರ. ಹೀಗೆಲ್ಲ ಬೀದಿ ಜಗಳಾಡಿ ಪ್ರಯೋಜನ ಇಲ್ಲ, ಮುಂದೇನಾಗ್ಬೇಕೋ ಯೋಚನೆ ಮಾಡು. ಹೌದು ಚಂದ್ರ, ಈಗ ಗೌರಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡು, ಈ ಮನೆ ಮುರುಕ ಬಗ್ಗೆ ಅಲ್ಲ. ನೀನು ದೊಡ್ಡ ಕಲಾವಿದ, ಸಣ್ಣದಾಗಿ ನಡ್ಕೋಬಾರ್ದು. ಬಾ ಸುಮ್ನೆ. ಇವತ್ತು ಇವರಿಬ್ರು ಸುಮ್ಕಿರೋ ಅಂತ ಏಳದಕ್ಕೆ ನನ್ನ ಬಿಡ್ತೀವಿ, ಇನ್ನೊಂದ್ ಕಿತಾ ವಿಚಾರಿಸ್ಕೋತೀನಿ. ನಮ್ ಚಂದ್ರ ಆ ಮಾರನ್ ಕೂಟ ಅದೇಟ್ ಜಗಳ ಮಾಡ್ಕೊಂಡು ಬರ್ತಾನೋ, ಅದೇನ್ ಕಾತಿಯೋ. ಗೌರಿ ಮದ್ವೆನ ತಪ್ಸವನೆ ಅಂದ್ಮ್ಯಾಗೆ ಆ ಮಾರನ್ನ ಸುಮ್ಕೆ ಬಿಡಕಾಯ್ತದ? ಆ ಗಂಡು ನೋಡು, ಇಲ್ಲಿ ಗಂಟ ಬಂದು ಮದ್ವೆ ಆಗಲ್ಲ ಅಂತ ವಾಪಸ್ ಹೋಗೋದ? ಹಿಂಗಾದ್ರೆ ನಮ್ ಗೌರಿ ಗತಿ ಏನು? ನೀನ್ ಮದ್ವೆ ಹೆಣ್ಣು, ಹಸಿಮೈ, ಒಬ್ಳೆ ಹೋಗೋದ್ ಬ್ಯಾಡ, ನಾನು ಬರ್ತೀನಿ. ಹೆಣ್ಣು ಅಂದ್ರೆ ಇಲ್ಲೆಲ್ಲ ಒಂದೇ ಗಂಗಾ, ಸುತ್ತಮುತ್ತ ಇರೋರ್ ಮನ್ಸು ಹೊಲ್ದಾಗೆಲ್ಲ ಉತ್ತ ಬೆಳ್ದಂಗೆ. ಅಂಥವ್ರಿಗೆಲ್ಲ ಮದ್ವೆ ಹೆಣ್ಣಾದ್ರೇನು, ಯಾವ ಹೆಣ್ಣಾದ್ರೇನು? ಆಟಾಡ್ತಿದ್ಯಾ ನೀನು? ಕುಲ್ಮೆ ಐತೆ ಅಂತ ಕಬ್ಬನ ಕಾಯಿಸ್ತಾನೆ ಇದ್ರೆ ಅದ್ರ ಗತಿ ಏನು? ಇಲ್ಲಿ ಗಂಟ ನಮ್ಮ ಅಣ್ಣನ ಬಾಳ್ನೆಗ್ನ ಕುಲ್ಮೆಗ ಕಾಯಿಸ್ತೆ, ಇವಾಗ ನನ್ನನ್ನು ಅಣ್ಣನ್ನು ಒಟ್ಟಿಗೆ ಸೇರಿಸಿ ಕುಲ್ಮೆಗೆಸ್ತಿದ್ಯ, ಇದು ಯಾವ ನ್ಯಾಯ ಶಿವಪ್ಪ? ನಾವು ಬಡವ್ರು, ಹಸ್ಬೆಂಡ್ ಜೊತೆ ನೆಂಟಸ್ತನ ಬೆಳೆಸಿ ಬಾಳ್ನೇವ್ ನಡೆಸೋರು ನಾವು. ಹಸು ತಡ್ಕಂಡೇವು ಶಿವಪ್ಪ, ಅವಮಾನ ತಡ್ಕೊಳಕಿಲ್ಲ. ಸಾಕು ಸಾಕು ಶಿವಪ್ಪ, ಬೆಂಕಿ ಮೇಲೆ ನಡೆಸೋ ಈ ಬಾಳ್ಲೇ ಸಾಕು. ನಾನು ಸತ್ತ ಮೇಲಾದ್ರೂ ನಮ್ಮಣ್ಣ ಇನ್ನ ಸುಖವಾಗಿಡು, ಈ ಊರಿಗೆ ಒಳ್ಳೇದ್ ಮಾಡು, ಒಳ್ಳೇದ್ ಮಾಡು. ರಾಘವ, ಗೌರಿ ಇಲ್ಲ. ಇಲ್ಲ ಅಂದ್ರೆ ಎಲ್ಲೋದ್ಲು? ನಂಗೊಂದು ಗೊತ್ತಿಲ್ಲ. ಗೌರಿಗೆ ಮದುವೆ ತಪ್ಪೋಗಿರೋ ಸುಳಿವು ಸಿಕ್ಕಿರ್ಬೋದು. ಮೊದ್ಲು ಅವಳು ಎಲ್ಲಿದ್ದಾಳೆ ಅಂತ ಹುಡುಕಣ. ಗೌರಿ
ಜೀವ ಉಳಿಸ್ಬಿಟ್ರಿ ಮೇಷ್ಟ್ರಿ, ನಿಮ್ ಋಣ ಹೆಂಗ್ ತೀರಿಸ್ಲಿ? ಮೊದ್ಲು ಗೌರಿನ ಕರ್ಕೊಂಡು ಹೋಗೋಣ. ಏಳು ಗೌರಿ. ನನಗೆ ಈಗಲಾದರೂ ಸತ್ಯ ಗೊತ್ತಾಗಬೇಕು. ಗೌರಿ, ಚಂದ್ರನಿಗೇನಾಗಬೇಕು? ಯಾಕೆ ಸುಮ್ಮನೆ ಇದೆಯಾ ಚಂದ್ರ? ಹೇಳು, ಗೌರಿಗೂ ನಿನಗೂ ಏನಾಗಬೇಕು? ಅಣ್ಣ ತಂಗಿ ಸಂಬಂಧನ ಏನಾಗಬೇಕು ಅಂತ ಕೇಳೋರಿಗೆ ಏನು ಹೇಳಬೇಕು? ಗೌರಿ, ನಾನು ಒಂದೇ ತಾಯಿ ಮಕ್ಕಳಲ್ಲ, ಒಂದೇ ಮನೇಲಿ ಹುಟ್ಟಿದವರು ಅಲ್ಲ. ಒಂದಿನ ನಾನು ಊರು ಸುತ್ತ ಬರ್ತಾ ಇದ್ದೆ. ನಾನು ಗೌರಿನ ಕಂಡದ್ದು ಅದೇ ಮೊದಲು. ಅಲ್ಲಿ ನೋಡು, ಅಣ್ಣಯ್ಯ ಅಣ್ಣಯ್ಯ. ಯಾರಮ್ಮ ನೀನು? ಏನಾಯ್ತು? ಅವ್ರು ಯಾರನ್ನ ನಟ್ಟಿಸ್ಕೊಂಬತ್ತವ್ರೆ. ನನ್ನನ್ನು ಕಾಪಾಡು ಅಣ್ಣಯ್ಯ, ನನ್ನನ್ನು ಕಾಪಾಡು. ನೀನಿಲ್ಲೇ ಇರು, ನಾನು ಆ ಬಡ್ಡಿ ಮಕ್ಕಳನ್ನ ಎತ್ತಾಸ್ಕೊಂಬತ್ತೀನಿ. ಪಾಲ್ಗೆ ದ್ಯಾವ್ರು ಬಂದಂಗಾತು. ನಿನ್ನಿಂದ ನನ್ನ ಮಾನ ಉಳಿತು ಕಣಣ್ಣ. ಅದಿರ್ಲಿ ಕಣಮ್ಮ, ಅವರೆಲ್ಲ ಯಾರು, ಯಾಕೆ ಹಿಂಗ್ ಮಾಡಿದ್ರು? ಅವರು ನನ್ನನ್ನು ಮಾರಾಟ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಮೊದಲು ಮನೆ ಕೆಲಸಕ್ಕೆ ಅಂತ ಏಳು ಕರ್ಕೊಂಡು ಬಂದಿದ್ರು. ತಲೆ ಹಿಡಿಕ್ ನನ್ನ ಮಕ್ಕಳು, ಇಂಥವ್ರಿಗೆಲ್ಲ ತಾಯಿನೂ ಒಂದೇ ತಂಗಿನೂ ಒಂದೇ. ಸದ್ಯ ಈಗ ಪಾರಾಗಿದ್ದಾತಲಮ್ಮ, ಬಾ ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ ಬಿಡ್ತೀನಿ. ನನಗೆ ಮನೆ ಮಠ ಒಂದು ಇಲ್ಲ ಕಣಣ್ಣ. ಹುಟ್ಟನೆ ಅಪ್ಪ ಅಮ್ಮನ ಕಳ್ಕೊಂಡಳು ನಾನು. ನಂದು ಅದೇ ಕತೆ ಕಣಮ್ಮ. ಅನಾಥ ಪಟ್ಟಿನಾಗೆ ನಾನಣ್ಣ, ನೀನ್ ತಂಗಿ. ಬಾ ಊರೊಳಿಕ್ ಹೋಗೋಣ. ಬಾ, ನೀನು ಅನ್ನೋದಾದರೆ ನಮ್ಮನೆಗೆ ಇರು. ಹಿಂಗೆ ಗೌರಿನ ಕರ್ಕೊಂಬಂದೆ, ಎಲ್ರ ಮುಂದೆ ಹೇಳ್ದೆ ಇವಳೇ ನನ್ನ ತಂಗಿ ಅಂತ ಮನೆಯಾಗಿಟ್ಕೊಂಡೆ. ಆ ಮಾರವನಲ್ಲ, ಅವನು ಗೌರಿ ಮೇಲೆ ಕಣ್ಣು ಹಾಕ್ದ, ಮದುವೆ ಆಗಬೇಕು ಅಂದ. ನಾವ್ಯಾರೂ ಒಪ್ಪಲಿಲ್ಲ. ಅದಕ್ಕೆ ಕಂಡು ಕಂಡು ಕಡೆ ಕೆಟ್ಟ ಕೆಟ್ಟ ಮಾತಾಡಿಕೊಂಡು ಆನಂದ ಪಡ್ತವನೆ.
ಇಷ್ಟೆಲ್ಲ ನೋಡಿದ್ಮೇಲೆ ಕೇಳಿದ್ಮೇಲೆ ನಾನೊಂದು ಮಾತು ಕೇಳ್ತೀನಿ. ದಯವಿಟ್ಟು ನೀವೆಲ್ಲರೂ ನಡೆಸ್ಕೊಡ್ಬೇಕು, ಗೌರಿ ಮದುವೆ ನಿಲ್ಲಬಾರ್ದು. ನೀವೆಲ್ಲ ಒಪ್ಪೋದಾದರೆ, ಗೌರಿನೂ ಒಪ್ಪೋದಾದರೆ ನಾನು ಗೌರಿನ ಮದುವೆ ಮಾಡ್ಕೊಳ್ತೀನಿ. ಹೇಳು ಗೌರಿ, ನಿನ್ನ ಅಭಿಪ್ರಾಯ ಹೇಳು. ನನ್ನ ಜೀವ ಉಳಿಸ್ದರ ಜೊತೆ ನನ್ನ ಜೀವಮಾನ ಪೂರ್ತ ಬದುಕ್ತೀನಿ. ಅವ್ವಾರು ಉಸಿರು ಕಟ್ಕೊಂಡು ಒದ್ದಾಡ್ತವ್ರಂತೆ, ಅಮ್ಮವ್ರು ಹೇಳಿ ಕಳಿಸಿದ್ರು. ಈಗ ತಡ ಮಾಡೋದ್ ಬೇಡ, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಏನವ ಆಸ್ಪತ್ರೆ ಏನ್ ಹತ್ರ ಆಯ್ತಾ ಮಗ? ಹತ್ತು ಮೈಲಿ ದೂರ ಐತೆ ಅಲ್ಲಿ ಗಂಟ. ಈ ಜೀವ ಇರ್ಬೇಕಲ್ಲಪ್ಪ. ನನ್ನ ಅಣಿಯಾಗೆ ಈ ಟಾಯಸ್ ಬರ್ದಿರೋದು ಅಂತ ಅನ್ನಿಸ್ತಾ ಐತೆ. ನಂದೊಂದು ಆಸೆ ಐತೆ ಮಗ, ನಡೆಸ್ಕೊಡ್ತೀಯ? ಕೇಳವ, ನೀನೇನ್ ಕೇಳಿದ್ರು ನಾನಿಲ್ಲ ಅಂಬಲ್ಲ ಕಣವ. ನನ್ನ ಜೀವ ಹೋಗಕ್ ಮುಂಚೆ ಆ ಚಂದ್ರನ ಪದ ಕೇಳ್ಬೇಕು ಅಂತ ಆಸೆ ಆಗ್ತಾ ಇದ್ದೆ. ನಡೆಸ್ಕೊಡ್ತೀಯ ಮಗ? ಆಕೆ ತಾನೆ ಚೀಟಿಗೆ ಒಡೆಯೋದ್ರಾಗ ಅವನನ್ನು ಕರೆಸ್ತೀನಿ ತಡಿ, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಗೌರಿ, ಗೌರಿ ಬಂದೆ. ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಯಾಕೆ, ನಿಮಗೆ ಕಣ್ ಕಾಣಿಸ್ತಾ ಇಲ್ವಾ? ನನ್ ಕಣ್ಗೆ ಏನಾಗಿದೆ, ಚೆನ್ನಾಗೆ ಕಾಣಿಸುತ್ತಲ್ಲ. ಮನೆಯಾಗ ಯಾರು ಇಲ್ವಾ ಅಂತ ಕೇಳ್ತಿರಲ್ಲ, ನಾನ್ ಕಂಬ ನಿಂತ ನಿಲ್ತಿಲ್ವಾ ನಿಮ್ ಎದುರಿಗೆ? ಸಮಾಧಾನ ಸಮಾಧಾನ, ನಾನ್ ಕೇಳಿದ್ದು ರಾಘಚಂದ್ರ ಕಾಣಿಸ್ತಿಲ್ವಲ್ಲ ಅಂತ. ಕಾಣಿಸೋರ್ನ ಬಿಟ್ಟು ಕಾಣಿಸ್ದೇ ಇರೋರ್ನ ಕೇಳೋರ್ಗೆ ಏನ್ ಹೇಳೋದು? ರಾಣಿ ಸಾಹೇಬ್ರು, ಯಾಕೋ ಬಹಳ ಬಿಸಿಯಾಗಿದ್ದಂಗಿದ್ದೀರಿ. ಬಿಸಿನೂ ಇಲ್ಲ ಹಸಿನೂ ಇಲ್ಲ, ಕಾದು ಕಾದು ಇವಾಗ ತಣ್ಣಗಾಗಿದ್ದೀನಿ. ಅರ್ಥ ಆಯ್ತು, ನಾನ್ ತಡ ಮಾಡಿದ್ದು ತಪ್ಪಾಯ್ತು. ಈಗ ಇನ್ನೊಂದ್ ತಪ್ಪು ಮಾಡ್ತಾ ಇದ್ದೀನಿ, ಸ್ಕೂಲ್ಗೆ ಸಂಬಂಧಪಟ್ಟಂತೆ ಒಂದ್ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಬೇಜಾರು ಮಾಡ್ಕೋಬೇಡ. ಈ ಸ್ಕೂಲ್ ವಿಷಯ ಅಂದ್ರೆ ನೀವು ಹೋಗಿ ಬನ್ನಿ, ನಾನ್ ಬೇಡ ಅನ್ನಕ್ಕಿಲ್ಲ. ನಾನಂತೂ ಅಕ್ಷರ ಕಲೀಲಿಲ್ಲ, ಅಕ್ಷರ ಕಲಿಯರ್ಗ ನಾ ಒಳ್ಳೇದಾಗ್ಲಿ. ಹಾಗಾದ್ರೆ ನಾನಿನ್ ಬರ್ಲ? ಚಂದ್ರ, ಚಂದ್ರ, ಯಾರೋ ಚಂದ್ರನ್ ಕೇಳ್ಕೊಂಡ್ ಬಂದಂಗಿದೆ. ಯಾರಪ್ಪ ಅವರು, ಒಳಗ್ ಬರ್ರಿ. ಯಾರಪ್ಪ ನೀನು? ನನ್ನ ಶಿವಳ್ಳಿ ಶಿವಪ್ಪರ್ ಕಳ್ಸಿದ್ರು. ಯಾಕಪ್ಪ? ಶಿವಳ್ಳಿ ಶಿವಪ್ಪರ್ ಅವ್ವ ಸತ್ತೋಗವ್ರೆ, ಚಂದ್ರ ಬರ್ಬೇಕಂತೆ. ಓ, ಯಾರಾದ್ರೂ ಸತ್ರೆ ಪದ ಹೇಳಿಸೋ ಪದ್ಧತಿ ಇದೆಯಲ್ವ ಈ ಕಡೆ, ಅದಕ್ಕೆ ಚಂದ್ರನ ಬರೋದಕ್ಕೆ ಹೇಳಿ ಕಳ್ಸಿರೋ ಅಂತ ಕಾಣತ್ತೆ. ಹಂಗಾರೆ ಒಂದ್ ಕೆಲ್ಸ ಮಾಡು, ನಮ್ ಚಂದ್ರಣ್ಣಯ್ಯ ರಾಘವನ್ ಜೊತೆಯಾಗಿ ಊರ್ ಗುಡಿ ತವ ವಾಗವ್ನೆ, ನೀನ್ ಅಲ್ಲೇ ಹೋಗಪ್ಪ. ಆಯ್ತು ಕಣ್ರವ. ಗೌರಿ, ನಾನಿನ್ ಬರ್ತೀನಿ. ಚಂದ್ರ, ಏ ಚಂದ್ರ, ಹೊಸಿ ನಿತ್ಕ. ಪಟೇಲ್ರ ತಾಯಿ ಸುಸ್ತಾಗವ್ರಂತೆ, ಈಗ್ಲಾಗ್ಲೋ ಅನ್ನಂಗವ್ರಂತೆ, ನೀನ್ ಬಂದು ಅಲ್ಲಿ ಪದ ಹೇಳ್ಬೇಕಂತೆ. ಯಾಕ್ಲ ಸುಮ್ನಾದೆ? ಪಟೇಲ್ರು ಹೇಳ್ಕಳ್ಸವ್ರೆ, ಅವ್ರ ಅವ್ವ ಆಸೆ ಪಟ್ಟವ್ರೆ, ಬಾ ಜಲ್ದು. ನಾನು ಶಿವಳ್ಳಿಗೆ ಹೋಯ್ತಾ ಇದ್ನಿ, ಅಲ್ಲಿ ಶಿವಪ್ಪನವ್ರ ಅವ್ವ ಸತ್ತೋಗವ್ರೆ, ನಾನ್ ಪದ ಹೇಳ್ಬೇಕು ಅಂತ ಹೇಳ್ ಕಳ್ಸವ್ರೆ. ಹಂಗಾರ್ ನೀನ್ ಬರ್ಬೇಕು ಅಂದ್ರೆ ಪಟೇಲ್ರು ಅವ್ವ ಸತ್ತೋಗ್ಬೇಕು ಅನ್ನು. ಎಂತ ಮಾತಾಡ್ತೀಯ, ಸಾವು ಬರ್ಲಿ ಅಂತ ಯಾರಾದ್ರೂ ಬಯಸ್ತಾರ? ಆಗ ಬಯಸೋರು ಮನುಷ್ಯರಾಗ್ತಾರ, ಅದ್ರಲ್ಲೂ ನಮ್ ಚಂದ್ರ ಅಂತ ಮನುಷ್ಯನ, ಆ ರೀತಿ ಎಲ್ಲ ಮಾತಾಡ್ಬೇಡ. ನಮ್ ಪಟೇಲ್ರು ಹೇಳ್ಕೊಳ್ಸವ್ರೆ ಅಂದ್ರೆ ದೂಸರೆ ಮಾತ ಇಲ್ಲ, ಜನ ಎದ್ನೋ ಬಿದ್ದೋ ಅಂತ ಬಂದು ಕಾಲ್ ಹಿಡ್ಕೋತಾರೆ. ಕಲಾವಿದ್ರು ಕಾಲಿಡಿಯೋ ಜನ ಅಲ್ಲ, ಆತ್ಮ ಗೌರವ ಬಿಟ್ಟು ಅವ್ರು ಬದುಕೋದಿಲ್ಲ. ನಂಗದೆಲ್ಲ ಗೊತ್ತಿಲ್ಲ, ಈಗ ಚಂದ್ರ ಬರ್ಬೇಕಷ್ಟೇ. ಶಿವಳ್ಳಿ ಶಿವಪ್ಪನವ್ರಿಗೆ ಮಾತು ಕೊಟ್ಟಿವ್ನಿ, ಮಾತ್ ಮೀರೋದು ಸರಿಯಾಗಕ್ಕಿಲ್ಲ, ಅಲ್ಲಿಂದ ಬಂದ್ಕಿತಾನೆ ಬರ್ತೀನಿ, ದೊಡ್ಡಮ್ಮವ್ರ ಆಸೆ ತೀರಿಸ್ತೀನಿ. ಹಂಗಾದ್ರೆ ನಮ್ ಪಟೇಲ್ರ ಮಾತಿಗೆ ಬೆಲೆ ಕೊಡಲ್ಲ ಅನ್ನು ನೀನು. ನಂಗಿರೋದು ಒಂದೇ ನ್ಯಾಲ್ಗೆ, ಆಡೋದು ಒಂದೇ ಮಾತು, ಬರ್ತೀನಿ.
ಆ ಮಾವಳ್ಳಿ ಚಂದ್ರ ಶಿವಳ್ಳಿಗೆ ಹೋಯ್ತೀನಿ ಅಂತ ಹೇಳದ್ನ. ಏನ್ ಹರಿಶ್ಚಂದ್ರ ತುಂಡು ಇವನು, ನೀ ಎತ್ತಕ್ ನೊಗ ಕೊಟ್ಟರು ಎತ್ತು ಇವನು. ಬುದ್ಧರ ನಿಮ್ತವ್ ನಂದೊಂದು ಮಾತು. ಏನೋ? ನಿಮ್ಮ ಅವ್ವಾರ್ಗೆ ಪದ ಕೇಳಬೇಕು ಅಂತ ಆಸೆ ಅಲ್ವಾ? ನಾನೇ ಒಂದ್ ಪದ ಹೇಳಿದ್ರೆ ಹೆಂಗೆ ಅಂತ. ನೀ ಪದ ಹೇಳದ್ ಕೂಡಲೆ ಪ್ರಾಣನೇ ಹೊಂಟೋದ್ರೆ? ಏ ಲವಂಗ ಮೆಣಸಿನ್ಕಾಯಿ ಹುಡ್ತವನು, ಅದ್ ಏನ್ ಮಾತು ಅಂತ ಹೇಳ್ತೀಯ? ಹೀಗ್ ಹೇಳ್ತೀನಿ ಅಂತ ತಾವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಹಿಂಗ್ ಹೇಳ್ತೀನಿ ಅಂತ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮವ್ವ ಆಗ್ಲೋ ಈಗ್ಲೋ ಅಂತ ಒಳಗ್ ಒತ್ತಾಡ್ತಾವಳೆ, ನೀವು ನಿಮ್ ಮನೆ ಕಡೆಗೆ ದಯ ಮಾಡ್ತೀರಾ? ಮಗ ಹುಟ್ಟಿಲ್ಲ, ಮಗ ಹುಟ್ಟಿಲ್ಲ ಅಂತ ಜೀವನ ಪೂರ್ತಿ ಕೊರಗ್ತಿರ್ಬೇಡ ಕಣವ್ವ. ಸಮಾಧಾನವಾಗಿ ಬದುಕು, ಒಳ್ಳೆ ಕೆಲಸ ಮಾಡೋದನ್ನೇ ಮಗ ಅಂತ ತಿಳ್ಕೊಳವ್ವ. ಮಗ ಅವ ಏನವ ಚಂದ್ರ ಬರ್ತಾನೆ ಕಣವ, ಪದ ಹೇಳ್ತಾನೆ ಕಣವ. ಹಂಸೆ ಹಂಸೆ ತನುವಿನೊಳಗನುದಿನ ಬಿದ್ದು ನನ್ನ ಮನ ಕುಂದು ನನ್ನ ಮನ ಕುಂದು ನನ್ನ ಮನ ಕುಂದು ಮಾತಾ ಹೇಳದೆ ಹೋದೆ ಹಂಸೆ 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 ತನುವಿನೊಳಗನುದಿನ ಬಿದ್ದು ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ ತನ್ನ ಬಳ್ಳಿಗೊಂದು ತನ್ನ ಬಳ್ಳಿಗೊಂದು ತನ್ನ ಬಳ್ಳಿಗೊಂದು ಮಾತ ಹೇಳದೆ ಹೋದೆ ಹಂಸೆ 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 ತನುವಿನೊಳಗನುದಿನ ಬಿದ್ದು ಸವಿದುಂಡು ಹೋಗುವಾಗ ಹುಳು ಹಾರಿ ಹೋಗುವಾಗ ತನ್ನ ಹಿಪ್ಪೆಗೊಂದು ತನ್ನ ಹಿಪ್ಪೆಗೊಂದು ತನ್ನ ಹಿಪ್ಪೆಗೊಂದು ಮಾತ ಹೇಳದೆ ಹೋದೆ ಹಂಸೆ ಹಂಸೆ ತನುವಿನೊಳಗನುದಿನ ಬಿದ್ದು ತಾಯ
ಮಾಯದ ಕೊಂಬೆ ಮೇಲೆ ಮಾಯದ ಗಿಳಿ ಕುಳಿತು ಕಾಯದ ಕೊಂಬೆ ಮೇಲೆ ಮಾಯದ ಗಿಳಿ ಕುಳಿತು ಕಾಯದ ಕೊಂಬೆ ಮೇಲೆ ಮಾಯದ ಗಿಳಿ ಕುಳಿತು ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ಕಾಯಕೊಂದು ಮಾತ ಹೇಳದೆ ಹೋದೆವೋ ಹಂಸೆ ಹೋದೆವೋ ಹಂಸೆ 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 ನಾನು ನಿಮ್ಗೆ ಕಾಯ್ತಾ ಇದ್ದೆ. ಒಂದ್ ಕೆಟ್ಟ ಸುದ್ದಿ ಹೇಳ್ಬೇಕಾಗಿತ್ತು. ಕೆಟ್ಟ ಸುದ್ದಿ? ಹೂ ಕಣ್ಣಣ್ಣ, ಶಿವಳ್ಳಿಗೆ ಅಂತ ನೀವಿಬ್ರು ಆ ಕಡೆಗೆ ಹೋದ್ರ ಈ ಕಡೆಗೆ ಏನಾದ್ ಗೊತ್ತಾ? ಪಟೇಲ್ರವ್ವ ನಿನ್ ಪದ ಕೇಳ್ಬೇಕು ಕೇಳ್ಬೇಕು ಅಂತಾನೆ ಸತ್ತೋದ್ರಂತೆ. ನನ್ ಪದ ಕೇಳ್ಬೇಕು ಕೇಳ್ಬೇಕು ಅಂತ ಅಂಬಲಿಸ್ತ ಹಂಗೆ ಹೊಂಟೋದೇನವ್ವ? ಮೊದಲು ಮಾತು ಕೊಟ್ಟಿದ್ದಂತ ಶಿವಳ್ಳಿ ಹೋದೆ ಕಣವ್ವ. ನನ್ ತಪ್ಪು ತಿಳ್ಕೊಬೇಡ ತಾಯಿ, ನನ್ ತಪ್ಪು ತಿಳ್ಕೊಬೇಡ. ಈ ತಾಯಿಗೆ ನಿನ್ ಪದ ಅಂದ್ರೆ ಅದೆಷ್ಟು ಪ್ರೀತಿ ಇತ್ತು, ಸಾಯುವಾಗ್ಲಂತೂ ಹಾಡಕ್ಕಾಗ್ಲಿಲ್ಲ. ಈ ಸಮಾಧಿ ಮುಂದಾದ್ರೂ ಹಾಡು ಚಂದ್ರ, ಕಡೆ ಪಕ್ಷ ನಿನಗಾದ್ರೂ ಸಮಾಧಾನ ಆಗುತ್ತೆ. ನಿಜ, ಇದರಿಂದ ನನಗೂ ಸಮಾಧಾನ, ಈ ತಾಯಿಗೂ ಸಮಾಧಾನ. ಸಮಾಧಾನ ಗಿಮಾಧಾನ ಎಲ್ಲ ಇಲ್ಲ, ಸಮಾಧಿ ಮಾಡು. ಮೊದಲು ಪಟೇಲ್ ತಗೋಬ, ಅಲ್ಲಿ ಅವರೇ ಚಂದ ಪದನೂ ಹೇಳಿಸ್ತಾರೆ, ಸಮಾಧಾನನೂ ಮಾಡ್ತಾರೆ. ಇಲ್ಲ, ನಾನು ಈಗಲೇ ಬರಲ್ಲ. ಈ ತಾಯಿ ಆಸೆ ಹಿಂಗಾದ್ರೂ ತೀರಿಸ್ತೀನಿ, ಒಂದೇ ಒಂದು ಪದ ಮುಗಿಸ್ಬರ್ತೀನಿ. ಆ ತಾಯಿ ಕಥೆನೆ ಮುಗಿದ ಮೇಲೆ ನೀನ್ ಪದ ಮುಗಿಸಿದ್ರೆ ಏನ್ ಬಂತು? ಓದ್ ಪ್ರಾಣ ವಾಪಸ್ ಬರ್ತಾಯ್ತಾ? ಈ ತಾಯಿ ಪ್ರಾಣ ವಾಪಸ್ ಬರಲ್ಲ ನಿಜ, ಆದ್ರೆ ಇವನ್ ಪದಕ್ಕೆ ಪ್ರಾಣ ಬರುತ್ತೆ, ಇದ್ರಿಂದ ನಮಗ್ ಸಮಾಧಾನ ಆಗುತ್ತೆ. ಏ ಚಂದ್ರ, ಇವನ್ ಮಾತ್ ಕಟ್ಕೊಂಡು ಕೆಟ್ಟ ಕೆರೆ ಹಿಡ್ತೀಯೋ? ಇಲ್ಲ ಸುಮ್ಕೆ ಬತ್ತಿ ಹೇಳು. ಇಲ್ಲ, ನಾನು ಈಗ ಬರೋದಿಲ್ಲ, ನಾನು ಇಲ್ಲಿ ಪದ ಹೇಳದ್ಮೇಲೆ ಬರೋದು. ಈ ತಾಯಿಗೂ ಸಮಾಧಾನ ಆಗ್ಬೇಕು, ನಂಗೂ ಸಮಾಧಾನ ಆಗ್ಬೇಕು. ನಿನ್ನ ಸುಮ್ಕೆ ಬಾರಲ್ಲ ಅಂದ್ರೆ ಹಾಗೆ ಕಿಟ್ಕೊಂತೀಯ? ಅವನೇನು ಕಳ್ತನ ಮಾಡಿಲ್ಲ, ಬಿಡು ಕೈನ, ನಾವೇ ಬರ್ತೀವಿ. ಏನ್ಲ ಏನು ಅಂತ ತಿಳ್ಕೊಂಡಿದ್ಯಾ? ನನ್ನ ನನ್ನ ಮಾತು ಮೀರಿ ಶಿವಳ್ಳಿನಾಗ ಪದ ಹೇಳಕ್ ಹೋಗಿದ್ಯಲ್ಲ, ಎಷ್ಟೇ ಪೊಗರು. ಮೊದಲು ಮಾತು ಕೊಟ್ಟಿದ್ದೆ ಬುದ್ಧಿಯಾರ, ನಂದು ನಿಯತ್ತಿನ ನಾಲ್ಗೆ ಅದಕ್ಕೆ ಹೊಂಟೋದೆ. ಓಹೋ, ಅಂದ್ರೆ ನಿಂದು ನಿಯತ್ತಿನ ನಾಲ್ಗೆ ನಂದು ನಾಲ್ಗೆ ಅಲ್ಲ, ಮೆಟ್ಟಿನ ಅಟ್ಟೆ ಅಲ್ವೇನ್ಲ? ಅಲ್ವೇನ್ಲ ಅಂತ ಅವನೇನ್ ಕೇಳ್ತೀರಿ? ಅದ್ ಗೊತ್ತೇ ಇದೆಯಲ್ಲ. ಹಂಗಂದ್ರೆ ನಾನು ಹೇಳಿದ್ದು ಈ ಊರಿನ ಸಂಪ್ರದಾಯ ಅಂತ ಒಂದಿದೆಯಲ್ಲ ಅಂತ, ಸಂಪ್ರದಾಯದ ಪ್ರಕಾರ ನನ್ನ ಅಭಿಪ್ರಾಯ ಏನಪ್ಪ ಅಂತ 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 ಅಂತ. ಅದೇನು ವಸಿ ಜಲ್ದ ಹೇಳ್ರಿ. ಈ ಊರು ಅಂದ್ರೆ ನೀವು, ನೀವು ಅಂದ್ರೆ ಊರು, ಅಂದ್ರೆ ಈ ಊರಿಗೆಲ್ಲ ಯಜಮಾನ. ನಿಮಗೆ ಇವನು ಬೆಲೆ ಕೊಡ್ಲಿಲ್ಲ ಅಂದಮೇಲೆ ಈ ಚಂದ್ರನಿಗೆ ಖಂಡಿತ ಬಹಿಷ್ಕಾರ ಹಾಕ್ಲೇಬೇಕು. ತಪ್ಪು, ಕಲೆಗೂ ಕಲಾವಿದ್ರಿಗೂ ಬಹಿಷ್ಕಾರ ಹಾಕೋದು ತಪ್ಪು. ಊರಿನ ಯಜಮಾನರು ಮಾತು ಮೀರೋದು ತಪ್ಪಲ್ವಾ? ಅದು ಅನಿವಾರ್ಯ ಆಗಿತ್ತು, ಈಗ ಇದು ಅನಿವಾರ್ಯವಾಗಿದೆ. ಆದ್ರೆ ಕಲೆಗೆ ಕರುಳಿದೆ, ಕಲಾವಿದ್ರಿಗೆ ಸ್ವಾತಂತ್ರ್ಯ ಇದೆ, ಈ ಊರಿಗೆ ಸಂಪ್ರದಾಯ ಇದೆ, ಊರಿನ ಜನಗಳಿಗೆ ಕಟ್ಟುಕಟ್ಟಳೆ ಇದೆ. ಕಟ್ಟುಕಟ್ಟಳೆ ಹೆಸರಲ್ಲಿ ಕಲೆನ ಕಟ್ಟಾಕೋಕೆ ಸಾಧ್ಯ ಇಲ್ಲ.
ಯಜಮಾನ್ರಿಗೆ ಬೆಲೆ ಕೊಡ್ತಿದ್ದವ್ರಿಗೆ ಈ ಊರ್ನಲ್ಲಿ ನೆಲೆ ಇಲ್ಲ. ಕಲೆ ಅನ್ನೋದು ಯಜಮಾನ್ರ ಮನೇಲಿ ಒತ್ತೆ ಇಟ್ಟಿರೋ ಒಡವೆ ಅಲ್ಲ. ಏಯ್ ಮಿಟಕ್ಲಾಡಿ, ನೀನ್ ಓದಿರೋದ್ನೆಲ್ಲ ಈ ಊರ್ನಾಗೆ ಖರ್ಚು ಮಾಡ್ಬೇಡ. ಯಾರನ ತಲೆ ಮಲ್ತವ್ರು ಸಿಕ್ಕಿದ್ರೆ ಅವ್ರ ತಾವ್ ಹೋಗಿ ಹೇಳು. ಮಾತು ಅಂದ್ರೆ ಇದು ಮಾತು, ಮುತ್ತಿನಂತ ಮಾತು. ತಡ ಯಾಕೆ? ತೀರ್ಮಾನ ಕೊಟ್ಬಿಡಿ. ನಾನೀಗ್ಲೇ ತಮಟೆ ಓಡಿಸ್ತೀನಿ. ಚಂದ್ರನಿಗೆ ಚಂದ್ರನ ಪದಕ್ಕೆ 3 ತಿಂಗಳು ಬಹಿಷ್ಕಾರ. ಅವನಿಗೆ ಯಾರನ ಅನ್ನ ನೀರು ಕೊಟ್ರೆ ಅವ್ರಿಗೂ ಬಹಿಷ್ಕಾರ. ತಾಯಿ, ನಿನ್ ಮಗ ಮಾಡಿದ್ ನೋಡಿದ್ಯಾ? ನನ್ ಪದ ಕೇಳ್ಬೇಕು ಅಂತ ನೀನ್ ತುಂಬಾ ಆಸೆ ಪಟ್ಟೆ. ಇದನ್ನ ನೆವ ಮಾಡ್ಕೊಂಡು ಆ ಜೋಯಿಸಪ್ಪನ್ ಮಾತು ಕೇಳ್ಕೊಂಡು ನನ್ ಪದನ ಊರ್ ಬಿಟ್ಟೆ ಓಡಿಸ್ಬಿಟ್ರಲ್ಲವ್ವ, ಊರ್ ಬಿಟ್ಟೆ ಓಡಿಸ್ಬಿಟ್ರು. ನೀನ್ ಬದುಕಿದ್ದಾಗ ನಾನ್ ಬಂದ್ ಪದ ಹೇಳಲಿಲ್ಲ ಅಂತ ಈ ತರ ಸಿಕ್ತೀನೇನವ ಕೊಡೋದು? ಇದು ನ್ಯಾಯನಾ ನಿಂಗೆ? ನೀನೇ ಒಂದು ಹೇಳವ್ವ. ಚಂದ್ರ, ಈಗ ನೀನ್ ಸಮಾಧಾನ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಕೆಟ್ಟ ಸಂಪ್ರದಾಯಕ್ಕೆ ನಿನ್ ಪದ ಬುದ್ಧಿ ಹೇಳಬೇಕು, ಬಹಿಷ್ಕಾರನ ಧಿಕ್ಕರಿಸ್ಬೇಕು. ಈಗ ನೀನು ಜನಪದನ ನಿಜವಾದ ಅರ್ಥದಲ್ಲಿ ಜನರ ಪದ ಮಾಡಬೇಕು. ಹುಟ್ಟು ಸಾವು ಬಳಸ್ಕೊಂಡು ಸಂಚು ಮಾಡೋರಿಗೆ ಜನಪದ ಎದುರಾಗಿ ನಿಲ್ಬೇಕು. ಕಟ್ಟು ಕಟ್ಲೆ ಅಂತ ನಮ್ಮನ್ನ ನಾವೇ ಕಟ್ಟಾಕೊಂಡಿದ್ದೀವಿ ರಾಗ. ನೀನ್ ಹೇಳೋ ದಿನ ಯಾವಾಗ ಗೊತ್ತಾಯ್ತು ನೋಡೋಣ. ಏನು ಮಾತು? ನಮ್ ಚಂದ್ರಣ್ಣಂಗೆ ಉಪವಾಸ ಕೆಡಬೇಡ್ರಿ ಬುದ್ಧೇರ. ದಿನ ಒಂಬಕ್ಕೆ ನಾನು ನಿನ್ನಾರ ಒಯ್ದು ಕೊಟ್ ಬರ್ತೀನಿ, ನಿಮ್ದಮ್ಮಯ್ಯ ಅಂತೀನಿ. ನಂಗೆ ಅವಕಾಶ ಮಾಡ್ಕೊಡ್ರಿ ಬುದ್ಧೇರ. ಬಿಲ್ಕುಲ್ ಆಗಕ್ಕಿಲ್ಲ. ಅವನಿಗೆ ಯಾರನ ಅನ್ನ ನೀರು ಕೊಟ್ರೆ ಕತ್ತು ಕತ್ತಿ ಸಿಗ್ಬಿಡ್ತೀನಿ. ನೆರಳು ಕೊಡೋ ಮರನೇ ನೆತ್ತಿ ಮ್ಯಾಗ್ ಬಿದ್ರೆ ಹೆಂಗೆ ಬುದ್ಧೇರ? ನಿಮ್ ಕೈ ಮುಗಿತೀನಿ ಅಣ್ಣ. ಹೆಂಗೆ ಅನ್ನ ನೀರು ಕೊಡಕ್ಕೆ ನಂಗೆ ಅವಕಾಶ ಕೊಡ್ರಿ. ಅಲ್ಲಿ ಗಂಟ ನನ್ ದಾರಿ ಬಿಡಕ್ಕಿಲ್ಲ. ನಾನ ಗಡ್ಡ ಬರೋದಕ್ಕೆ ನೀನ್ ಯಾವಳೆ ಬಿಕ್ನಾಸಿ? ಸುಮ್ಕೆ ದಾರಿ ಬಿಡು. ದಾರಿ ಬಿಡು ಒಂದೇ ದಾರಿ ಬಿಡ. ಆಸ್ಪತ್ರೆ ಗೌರಿ, ಗೌರಿ ಹೇಳವ. ನೆರಳು ಕೊಡ್ತೀನಿ ಅಂತ ಕರುಳನ್ನೇ ಕತ್ತರಿಸ್ತಾರೆ. ನೀನು ಯೋಚನೆ ಮಾಡ್ಬೇಡ, ನಾ ಇದೀನಿ.
ಇದೆಲ್ಲ ಹೆಂಗಾಯ್ತು ಚಂದ್ರ? ನಿಮ್ ಊರಿಗೆ ಬಂದಿದ್ದೆ ಇದಕ್ಕೆಲ್ಲ ಮೂಲ ಆಯ್ತು ಶಿವಪ್ಪನವ್ರೆ. ಅಲ್ಲಿ ಮಳೆ ಬರ್ಸ್ದೆ ಅಂತ ಇಲ್ಲೂ ಮಳೆ ಬರ್ಸು ಅಂದ್ರು, ಹೆಸರು ಮಾಡ್ದೆ ಅಂತ ಕೆಸರಿಡಿಸ್ತಾ ಬಂದ್ರು. ನೀನ್ ಯಾವ್ದಕ್ಕೂ ಚಿಂತೆ ಮಾಡಬೇಡ, ವಯಸ್ಕರ ಮುಗಿಯೋ ಗಂಟ ನನ್ ಮನೆಯಾಗಿರು ಚಂದ್ರ. ಇಲ್ಲ ಶಿವಪ್ಪನವ್ರೆ, ನಾನು ಇಲ್ಲೇ ಇರ್ತೀನಿ. ಊರೊಳಗೆ ಹೋಗ್ಬಾರ್ದು, ಊರೊಳಗೆ ಪದ ಹೇಳ್ಬಾರ್ದು ಅಂತ ತಾನೆ ಅವ್ರು ಹೇಳಿರೋದು. ಈ ಶಿವಪ್ಪ ಅಂತ ಆಗಿದ್ರೆ ಅವ್ರದೇನ್ ಅಡ್ಡಿ? ನಿಮ್ಮ ಊರಿಗೆ ಬಂದ್ರೆ ನಿಮ್ಮನೆ, ಇಲ್ಲಿದ್ರೆ ಈ ಮನೆ. ಅಲ್ಲೂ ಶಿವಪ್ಪ, ಇಲ್ಲೂ ಶಿವಪ್ಪ. ಗೌರಿ, ನೀನ್ ಒಳಗೆ ಒದ್ದಾಡ್ತಾ ಇದ್ರೆ ಏನು ಆಗಲ್ಲ. ಹಿಂಗ್ ಒಳಗೆ ಒದ್ದಾಡ್ದೆ ಬೇರೇನು ತೋಚಕ್ಕಿಲ್ಲ. ಅಲ್ಲ ಅಣ್ಣಯ್ಯ ಉಪವಾಸ ಅವನೇ, ನಂಗೆ ಇಲ್ಲಿರಕ್ ಆಗ್ತಾ ಇಲ್ಲ. ಇಲ್ಲಿರಕ್ ಆಗದೆ ಇದ್ರೆ ಚಂದ್ರ ಇರೋ ಕಡೆ ಹೋಗ್ಬೇಕು. ಹೌದು, ಇರೋದು ಒಂದೇ ದಾರಿ. ಕಟ್ಟು ಕಟ್ಲೆ ಹೆಸರಲ್ಲಿ ಕ್ರೌರ್ಯ ನಡೆಸಿದ್ರೆ ಅದನ್ನ ಮೀರೋದೇ ದಾರಿ ಆಗ್ಬೇಕು. ಕರುಳಿಗೆ ಕೋಳ ತೊಡಿಸೋ ಸಂಪ್ರದಾಯಕ್ಕೆ ಎದುರಾಗೋದೇ ಗುರಿ ಆಗ್ಬೇಕು. ಏಟ್ ಹಸ್ವಾಗೋಯ್ತೇನೋ ನಿನಗೆ, ಹೊಟ್ಟೆ ತುಂಬ ಉಣ್ಣು ಚಂದ್ರ. ಓ ರಾಘವ, ಗೌರಿ ಚಂದ್ರಂಗೆ ಬುದ್ಧಿ ತಂದಿದ್ದೇನವ. ಗೌರಿ ಬಾಯ್ ತಕ್ಕಡಕ್ಕೆ ಕೊಡಿಲಿ. ನಮ್ಮ ಅಣ್ಣಯ್ಯಂಗೆ ನೀವೇ ಉಂಬಾಕ್ ತಗೊಂಬತ್ತೀರಾ ಅಂತ ನನ್ ಕನ್ಸ್ನಾಗ ಅಂದ್ಕೊಂಡಿರ್ಲಿಲ್ಲ ಕಣವ. ನಮ್ ಯಜಮಾಡ್ರು ನೀನು ನೂಗ್ದಾಗ ಚಿಂತೆ ಮಾಡ್ಬೇಡ ನಾನಿದ್ದೀನಿ ಅಂತ ಹೇಳದ್ನಲ್ಲ, ಈಗ ನೋಡು ನಾ ಇಲ್ಲಿದ್ದೀನಿ. ನಂಗೊಂದ್ ಮಗು ಬೇಕು ಅಂತ ಆಸೆ ಇತ್ತು, ಮಗು ಅಂತೂ ಆಗ್ಲಿಲ್ಲ. ನಮ್ ಚಂದ್ರನ್ ಪದನೇ ಮಗು ಅಂತ ತಿಳ್ಕೊತೀನಿ. ಅದನ್ನ ತೊಟ್ಲಲ್ಲಿ ತೂಗಿ ಕಾಪಾಡ್ತೀನಿ. ಕತ್ತೆ ಲೌಡಿನ್ ತಗೊಂಡ್ಬಂದು ಆ ಪಿಕ್ನಾಸಿ ಜೊತೆ ಸೇರ್ಕೊಂಡು ನಮ್ಮ ಮನೆ ತಂದ ಮರುವಾದನೆ ಹಾಳು ಮಾಡ್ಬಿಟ್ಟಿಯಲ್ಲಿ. ಇನ್ನೊಂದು ಕಿತ ಹಿಂಗೇನಾರ ಮಾಡಿದ್ರೆ ದೊಮ್ಮೆ ದೊಮ್ಮೆ ಕದರ್ಕೋಬೇಕು, ಹಂಗ ಜಾಡಿಸ್ತೀನಿ. ಏನ್ ಹಿಂಗೆಲ್ಲ ನೋಡ್ಬಿಟ್ರೆ ನಾನು ಎದ್ರಕೊಂಡ್ಬಿಡ್ತೀನಿ ಅನ್ಕೊಂಡೇನೆ ಆಸರೆ ಕೆಟ್ಟವಳೆ. ಅಳಗೋಗು ಅಳಗೋಗು, ಕೇಳಿಸ್ತೇನೆ ಹೇಳಿತೋ ಅಳಗೋಗು ಒಂದೇ. ಬತ್ತೀನಿ, ಯಾವನ್ ಎಲ್ಲಿಡ್ಬೇಕು ಅಂತ ನಂಗೆ ಚಂದ ಗೊತ್ತದೆ. ಬತ್ತೀನಿ ಬತ್ತೀನಿ ಅಂದೆ. ನೋಡಿ, ನಮ್ಮ ದೇಶದಲ್ಲಿ ಜನ್ಮಸ್ಥಾನ ಮೃತ್ಯು ಸ್ಥಾನಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ. ಜನಗಳನ್ನ ಪ್ರಚೋದಿಸಬೇಕಾದ್ರೆ ಇವೆರಡರಲ್ಲಿ ಒಂದನ್ನು ಹಿಡ್ಕೊಂಡ್ರೆ ಸಾಕು. ನಾವೀಗ ನಿಮ್ಮ ತಾಯಿಯವರ ಸಾವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಈಗ ನಾವೇ ಒಂದು ಜನಪದ ಉತ್ಸವ ಏರ್ಪಡಿಸಬೇಕು. ನಮ್ಮ ತಾಯಿ ಸಾಯುವಾಗ ಆಕೆ ಪದ ಕೇಳಕ್ಕಾಗಲಿಲ್ಲ, ಆದ್ರಿಂದ ಆಕೆ ತಿಥಿ ದಿನ ನಾವೇ ದೊಡ್ಡ ಜನಪದ ಉತ್ಸವ ಮಾಡ್ತೀವಿ ಅಂತ ನೀವು ಹೇಳಬೇಕು. ಕಲೆ ಬಗ್ಗೆ, ಕಲಾವಿದರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅಂತ ಸುಮ್ಮನಾದ್ರೂ ಹೇಳಬೇಕು. ಆಗ ವಿರೋಧ ಮಾಡೋರು ಬಾಯಿನೂ ಬಂದಾಗತ್ತೆ. ಅಷ್ಟೇ ಅಲ್ಲ, ಸಾವಿಗೆ ಸಂಬಂಧಪಟ್ಟ ಸಂದರ್ಭ ಆದ್ರಿಂದ ಜನಗಳ ಸಹಾನುಭೂತಿನೂ ಸಿಗತ್ತೆ. ಆಮೇಲೆ ಕಲಾಪೋಷಕ ಅನ್ನೋ ಬಿರುದೂ ಬರುತ್ತೆ. ಅಂದ್ರೆ ನೀವ್ ಹೇಳೋದು ಹೆಸರ್ನಾಗೆ ಬಸರಾಗ್ತಾವನಲ್ಲ ಆ ನನ್ನ ಮಗ, ಅವನ ಕತ್ತು ಕುಯ್ದಂಗೂ ಆಗಬೇಕು, ಕಲೆನ ಎತ್ತಿಡ್ದಂಗೂ ಆಗಬೇಕು.
ಏನ್ ರಾಘವ, ಏನೋ ಬರಿತಾ ಕುಂತಿದ್ಯಾ? ನನ್ ಸ್ನೇಹಿತರಿಗೆ ಕಾಗದ ಬರಿತಾ ಇದ್ದೀನಿ, ಅದು ಈ ಊರಿನ ಬಗ್ಗೆ. ನಮ್ಮೂರಿನ ಬಗ್ಗೆನಾ? ಹೌದು, ಪಟೇಲ್ರು ಜೋಯಿಸ್ರು ಸೇರಿ ಜನಪದ ಉತ್ಸವ ನಡೆಸ್ತಾರಲ್ಲ, ಚಂದ್ರನ್ಗೆ ಬಹಿಷ್ಕಾರ ಹಾಕಿ ಉತ್ಸವ ನಡೆಸೋದಂದ್ರೆ ಏನು? ಇದಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೆಲ್ಲ ಕಾಗಜ ಬರೆದ್ರೆ ಏನಾಗ್ತೈತೆ? ಆಗ ಕೆಲ್ಸಕ್ಕೆ ಅರ್ಕತ್ ಆಗ್ತೈತಾ? ಆಗುತ್ತೆ. ಕಾಗದ ಬರೆದು ಎಲ್ಲ ಸ್ನೇಹಿತರನ್ನ ಬೆಂಗಳೂರಿನಲ್ಲಿ ಸೇರಿಸ್ತೀನಿ, ಬಹಿಷ್ಕಾರದ ವಿಷಯನ ಬಹಿರಂಗ ಮಾಡ್ತೀನಿ, ಎಲ್ಲ ಪತ್ರಕರ್ತರನ್ನ ಟಿವಿ ಚಾನೆಲ್ ಅವ್ರನ್ನ ಈ ಊರಿಗೆ ಕರ್ಕೊಂಡು ಬರ್ತೀನಿ. ಆಗಿ ಇವರಿಗೆ ತಕ್ಕ ಶಾಸ್ತಿ ಆಗುತ್ತೆ. ಹೀಗೆ ಹೇಳ್ತೀನಿ ಅಂತ ತಾವು ದಯವಿಟ್ಟು. ನಮ್ಮ ಅವು ನಾಳೆಗೂ ನಾನು ತಪ್ಪು ತಿಳಿಯಾಕಿಲ್ಲ, ಮೊದಲು ಉಪಾಯ ಹೇಳಿ ಜೋಯಿಸ್ರೆ. ವಿಷಯ ಇಷ್ಟೇ, ಆ ರಾಗ ಬೆಂಗಳೂರು ಹೋದ್ರೆ ತಾನೆ ಬಹಿಷ್ಕಾರದ ವಿಷಯ ಬಹಿರಂಗ ಆಗೋದು. ಹಂಗಾರೆ ಅವಳನ್ನ ಇಲ್ಲೇ. ಅಯ್ಯಯ್ಯೋ, ಹಾಗೆಲ್ಲಾದ್ರೂ ಮಾಡೋದು ಉಂಟ ಪಟೇಲ್ರೆ? ಅದು ಅತಿಯಾಯ್ತು. ಅವಳು ಈ ಊರು ಬಿಡಬಾರ್ದು, ಬೆಂಗಳೂರು ಸೇರ್ಬಾರ್ದು. ಆಗ ಮಾಡಿದ್ರೆ ಸಾಕು. ಮನುಷ್ಯರಾಗಿದ್ರೆ ಮಾತಾಡಿ. ಬಾಗಿಲು ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ. ಕೆಲಸ ಆಗಿದೆ ಗೊತ್ತಾ? ಏನಾಯ್ತು? ಅಣ್ಣಯ್ಯ ಗುಡಿ ತಾವಲಿ ಅವನೇ ತಾನೆ. ಚಂದ್ರನ್ಗೆ ಏನೂ ಆಗಿಲ್ಲ ಗೌರಿ, ಆದ್ರೆ ರಾಘವ ಮೇಡಮ್ ಎಲ್ಲೂ ಪತ್ತೆ ಇಲ್ಲ. ಹಂಗಾರೆ ರಾಘವ ಬೆಂಗಳೂರು ಸೇರಿಲ್ವಾ? ಇಲ್ಲ, ಬೆಂಗಳೂರು ಸೇರೇ ಇಲ್ಲ. ಎರಡೇ ದಿನದಲ್ಲಿ ಬರ್ತೀನಿ ಅಂದವರು ಇವತ್ತವರೆಗೂ ವಾಪಸ್ ಬರ್ಲಿವಲ್ಲ, ಅದಕ್ಕೆ ಅವ್ರ ತಂದೆಗೆ ಫೋನ್ ಮಾಡಿದ್ದೆ, ಬೆಂಗಳೂರು ಬಂದೇ ಇಲ್ಲ ಅಂತ. ಯಾವ ಮನೆಯಾಳ ಏನ್ ಮಾಡಿದ್ನೋ ಯಾರಿಗೆ ಗೊತ್ತು. ಮಾರಣ, ನಮ್ಮಣ್ಣಯ್ಯ ಏನ್ ಮಾಡೋನೆ ಅಂತ ಅಂದ್ಮೇಲೆ ಬಿಸಾ ಕಾರ್ತೀಯ? ಇಲ್ಲಿ ಸಲ್ಲದ್ದೆಲ್ಲ ಹೇಳಿ ಮಾನ್ಗೆಟ್ ಕೆಲಸ ಯಾಕೆ ಮಾಡ್ತೀಯ? ನೋಡು ನೋಡು, ಮಾತು ಹೇಳ್ತೀನಿ. ದೊಡ್ಡವ್ರ ದೌಡೆಗೆ ಸಿಕ್ಕಿರೋ ಅಡಿಕೆ ಆಗ್ಬೇಡ, ಅವ್ರಿವ್ರ ಮಾತ್ ಕಟ್ಕೊಂಡು ನಮ್ಮಿಂದ ದೂರ ಹೋಗ್ಬೇಡ. ಗೌರಿ ಹೇಳ್ತಾರ ನಿಜ ಮಾರಣ, ದೊಡ್ಡವರು ನಿನ್ನ ಚಂದನ ವಿರುದ್ಧ ಬೆಳೆಸ್ಕೊಳ್ತಾ ಇದಾರೆ. ಬೇಗ ಸರಿಯಾದ ದಾರಿ ಹುಡುಕೋ. ಟೈಮಿಗೆ ಸರಿಯಾಗಿ ಊಟ ತರ್ತೀಯಾ ಹೋಗ್ತೀಯಾ? ಯಾರು ನೀನು? ನನ್ನನ್ನು ಇಲ್ಲಿ ಕೂಡಾಕೋದಕ್ಕೆ ಯಾರು ಕಾರಣ? ಮಾತಾಡು, ಮುಖ ತೋರಿಸು.
ಕೆಲಸ ಮಾಡಕ್ಕೆ ನೀನು ನಾಚಿಕೆ ಆಗೋದಿಲ್ವಾ? ಅಸೂಯೆ ಹದ್ದು ಮೀರಿದಾಗ ಆಹುತಿ ತಗೊಂಡ್ ಬಿಡುತ್ತೆ ಮಾರ. ಇದು ಸರಿ ಅಲ್ಲ, ಇದು ಒಳ್ಳೆ ದಾರಿ ಅಲ್ಲ. ಮಾರ ಮಾರ ಬುದ್ದೀರ ಬುದ್ದೀರ, ಇನ್ ಎರಡ್ ದಿನದಲ್ಲಿ ಕಲಾವಿದರೆಲ್ಲ ಊರಿಗೆ ಬರ್ತಾವ್ರೆ, ಅವಾಗ ನಾನು ಒಂದು ಹಾಡು ಹೇಳ್ತೀನಿ, ಬೇಕಾದ್ರೆ ಇವಾಗೆಲ್ಲ ಕೇಳಿ ಹೇಳ್ತೀನಿ. ಲೇ, ಹೇಳಕ್ಕೆ ಕೇಳಕ್ಕೆ ಬಿಡುವಿಲ್ಲ ಕಣೋ. ಇಲ್ಲ ಬುದ್ದೀರ, ಓಸಿ ನೀವು ಕೇಳಲೇಬೇಕು. ಓ, ಏನು ಕೋಗಿಲೆ ಕಂಠ ನಿಂದು? ಅದೇನು ಒದರ್ತೀಯ ಓಸಿ, ಜಲ್ದೋದ್ರು. ನಿನ್ನ ಪದ ಕೇಳಬೇಕು ಅಂತ ನಮ್ಮ ಮನೆಯಾಗಿ ಬರ್ತಿದ್ರೆ ಯಾರೇನು ಮಾಡೋಕ್ಕಾಯ್ತದೆ? ತವರೂರ ಮನೆ ನೋಡ ಬಂದೆ, ತಾಯ ನೆನಪಾಗಿ ಕಣ್ಣೀರ ತಂದೆ, ಬಾಗಿಲ ಮುಂದೆ ರಂಗೋಲಿ ಬಾಗಿ ಇಡುತ್ತಿದ್ದೆ ನಾನಾ ತೆರದಲ್ಲಿ, ಆದ ಹೇಗೆ ಮರೆಯಾಲಿ. ರಾಘವ, ನೀವು ಈ ದಿನ ಕೇಳಿದ್ದಕ್ಕೆಲ್ಲ ಇವತ್ತು ಉತ್ತರ ಹೇಳ್ತೀನಿ. ನಾನು ಮನುಷ್ಯನು ಅಲ್ವೋ ಅಂತ ಆಮೇಲೆ ನೀವೇ ತೀರ್ಮಾನ ತಕ್ಕಳ್ಳಿ. ನಿಮ್ಮನ್ನ ಎತ್ತಕ್ಕಂಬ ಅಂತ ಪಟೇಲ್ರು ಜೋಯಿಸ್ರು ಹೇಳಿದ್ರು, ನಾನು ಹಂಗೆ ಮಾಡಿದೆ. ನೀವು ಜನಪದ ಉತ್ಸವಕ್ಕೆ ಹರ್ಕತ್ ಮಾಡ್ತೀರಿ, ಚಂದ್ರನ್ಗೆ ಬಹಿಷ್ಕಾರ ಆಗಿರೋದಕ್ಕೆ ದೊಡ್ಡ ಗಲಾಟೆ ಎಬ್ಬಿಸ್ತೀರ ಅಂತ ಅವ್ರು ನಿಮ್ಮನ್ನ ಕೂಡಾಕ್ಸವ್ರೆ. ಅವತ್ತು ಕೂಡಾಕು ಅಂತಾರೆ, ಇವತ್ತು ಕೊಳೆ ಮಾಡು ಅಂತಾರೆ, ಮಾಡ್ತೀಯಾ? ನಾನು ಚಂದ್ರನಂಗೆ ಆಗ್ಬೇಕು, ಹೆಸರು ಗಳಿಸ್ಬೇಕು ಅಂತ ಪಟೇಲ್ರು ಜೋಯಿಸ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಬಂದೆ ರಾಘವ. ಇವಾಗ ಗೊತ್ತಾಗ್ತಾ ಇದೆ, ನನ್ನಂತ ಬಡಪಾಯಿಗಳನ್ನ ಸುಮ್ಕೆ ಬಳಸ್ಕೊಂತಾವ್ರೆ. ಈ ತಿಳುವಳಿಕೆ ನೀನು ಮೊದ್ಲೇ ಬರ್ಬೇಕಿತ್ತು ಮಾರ. ಅವರಿಗೆ ಅವ್ರ ಹಿತ ಮುಖ್ಯ, ನಿನ್ ಬೆಳವಣಿಗೆ ಮುಖ್ಯ ಅಲ್ಲ. ಗುಬ್ಬಚ್ಚಿ ಗಿಡಗನ ಹತ್ರ ಸಹಾಯ ಕೇಳಿದ್ರೆ ಏನಾಗ್ಬಹುದು ಹೇಳು? ಸಹಾಯ ಸಿಗಲ್ಲ, ಸಾವು ಸಿಗುತ್ತೆ. ನೀವ್ ಹೇಳ ನಿಜ ಕಣವ, ನಾನ್ ಮಾಡಿರೋ ಪಾಪ ತೊಳ್ಕೊಳ್ಳೋದಕ್ಕೆ ಇವಾಗ ಒಂದ್ ಕೆಲಸ ಮಾಡ್ತೀನಿ. ಆ ಪಟೇಲ್ರು ಜೋಯಿಸ್ರು ನನ್ಗೆ ಏನ್ ಮಾಡಿದ್ರು ಪರವಾಗಿಲ್ಲ, ಇವಾಗ ನಿಮ್ಮನೆಯಿಂದ ಹೊರಗ್ ಬಿಡ್ತೀನಿ. ನಮ್ ಚಂದ್ರಂಗೆ ಒಳ್ಳೇದಾಗಂಗೆ ಏನಾರ ಮಾಡಿ ರಾಘವ. ಬ್ಯಾಗಿಲಿಂದ ಹೋಗಿ ರಾಘವ, ನಿಮ್ ಹಿಂದಲೇ ಬರ್ತೀವಿ. ನಿನ್ಗೆ ಒಳ್ಳೇದಾಗ್ಲಿ ಮಾರ. ನಮಸ್ಕಾರ. ನಮಸ್ಕಾರ, ನಾನು ರಾಘ ಅಂತ. ನಿಮ್ಗೆಲ್ಲ ಒಂದ್ ವಿಷಯ ಹೇಳ್ಬೇಕು. ಈ ಊರ್ನಲ್ಲಿ ಆಗ್ಬಾರ್ದ ಘಟನೆ ಆಗಿದೆ. ಜನಪದ ಗಾಯಕ ಚಂದ್ರನ್ಗೆ ಬಹಿಷ್ಕಾರ ಹಾಕಿದ್ದಾರೆ. ಅವನ್ ವಿರುದ್ಧ ನಿಮ್ಮನ್ನೆಲ್ಲ ಸೇರಿಸಿ ಜನಪದ ಉತ್ಸವ ಏರ್ಪಡಿಸಿದ್ದಾರೆ. ಈಗ ನೀವು ನಿರ್ಧಾರ ತಗೋಬೇಕು, ಕಲೆಗೆ ಕಲಾವಿದರಿಗೆ ಬಹಿಷ್ಕಾರ ಹಾಕಿರೋ ಜೊತೆ ಸೇರಿ ಉತ್ಸವ ನಡೆಸ್ತಿರೋ, ಇಲ್ಲ ಚಂದ್ರನ್ ಜೊತೆ ಸೇರಿ ಬಹಿಷ್ಕಾರನ ಉಲ್ಲಂಘಿಸ್ತಿರೋ, ತೀರ್ಮಾನ ನೀವು ತಗೋಬೇಕು. ನಮಗಿದೆಲ್ಲ ಒಂದು ಗೊತ್ತಿಲ್ಲ ಕಣ್ರವ್ವ. ಅದೇನೇ ಆಗ್ಲಿ, ನಾವು ನಮ್ಮ ಕಲಾವಿದರನ್ನ ಬಿಟ್ಕೊಡಕ್ಕಾಗ್ತದ? ನಮಗೂ ಮಾನ ಮರ್ಯಾದೆ ಐತೆ, ಬೇಕು ಅಂದಾಗ ಬಳಸ್ಕೊಳಕ್ಕೆ, ಬೇಡ ಅಂದಾಗ ಬಿಸಾಕಕ್ಕೆ ಜನಪದ ಕಲಾವಿದರೇನ್ ಬಿಟ್ಟಿ ಸಿಕ್ಕಿಲ್ಲ. ನಮ್ಗೊಂದ ಎರಡ ಅನ್ಯಾಯ ಆಗ್ತಿರೋದು. ನಾವು ಹಾಡು ಹೇಳಿದ್ರೆ ಪುಡಿಗಾಸು, ಇನ್ಯಾರೋ ಹಾಡಿದ್ರೆ ಹಿಡಿಗಾಸು. ನಮ್ಗೆ ಹಳೆ ಚಾಪೆ, ಅವ್ರಿಗೆ ಹಾಸ್ಕೆ. ನಮಗೆ ನೆಲ, ಅವ್ರಿಗೆ ಸಿಂಹಾಸನ. ಇದಕ್ಕೆಲ್ಲ ಉತ್ತರ ನಿಮ್ ಒಗ್ಗಟ್ಟು, ನಿಮ್ ಸ್ವಾಭಿಮಾನ. ಇವತ್ ಬಂದಿರೋ ಅವಕಾಶನ ನೀವು ಸರಿಯಾಗಿ ಬಳಸ್ಕೋಬೇಕು. ಕಲಾವಿದ್ರು ಸ್ವಾತಂತ್ರ್ಯಕ್ಕೆ ಸಾಕ್ಷಿ ಆಗ್ಬೇಕು. ನಮ್ ದುರ್ಬಳಕೆ ಆಗ್ತಿರೋದಕ್ಕೆ ಕೊನೆ ಹಾಡ್ಬೇಕು. ನಮ್ಮ ಅಣ್ಣಯ್ಯನ ನೀವ್ಯಾರು ಕೈ ಬಿಡಕ್ಕಿಲ್ಲ ಅಂತ ನಂಗ್ ಗೊತ್ತು. ಆದ್ರೂ ಕೇಳ್ಕೊಂತಾ ಇದ್ನಿ. ಇವೆಲ್ಲ ನಂಗೆ ಅಣ್ಣಂದ್ರಿದ್ದಂಗೆ, ಎಲ್ಲ ಅಣ್ಣಂದ್ರ ಜೊತೆ ಸೇರಿದ್ರೆ ನಾವು ತಂಗಿಯರು ಸುಖವಾಗಿರ್ತೀವಿ.
ತಂಗಿಯರೆಲ್ಲ ಸುಖವಾಗಿರ್ತೀವಿ. ಇವತ್ತು ಕಲೆಗಾರರೆಲ್ಲ ಬಂದವ್ರೆ, ಸುತ್ತ ಏಳಳ್ಳಿಲಿ ಹಿಂದೆಂದೂ ಆಗಿರಬಾರ್ದು. ಹಂಗ ಮಾಡ್ತೀನಿ ನೋಡ್ತಿರೋ? ಏನ್ ಮಾಡಿದ್ರೆ ಏನ್ ಬಂತು? ಅದೆಲ್ಲ ನೋಡಕ್ ನಮ್ಗೊಂದ್ ಮಗು ಇಲ್ವೇ? ಇವತ್ತನ ಬಾಯ್ಪಾಠ ಮಾಡೋದ್ ನಿಲ್ಸ್ತೇನೆ ಲವಂಗ ಮೆಣಸಿನಕಾಯಿ. ಪಟೇಲ್ರೇ ಪಟೇಲ್ರೇ, ಅನಾಹುತ ಆಗೋಯ್ತು. ಮಾರ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ರಾಗನು ಬಿಟ್ಬಿಟ್ಟಿದ್ದಾನೆ. ಜನಪದ ಕಲಾವಿದರನ್ನ ಆ ರಾಗ ಎತ್ತಿ ಕಟ್ತಾ ಇದ್ದಾಳೆ. ಅಯ್ಯೋ, ಅವಳು ಅವರನ್ನೆಲ್ಲ ಎತ್ ಕಟ್ತಿರ್ಬೇಕಾದ್ರೆ ನೀವೇನ್ ಮಾಡ್ತಿದ್ರಿ? ಚುಟ್ಟು ಕಟ್ತಿದ್ರ? ಹೋಗಿ ಅವ್ರಿಗೆ ಒಸಿ ಬುದ್ಧಿ ಹೇಳಿ, ಲಾಗಾಯ್ತಿಂದ ಇದ್ದಂಗೆ ತೆಪ್ಪಗ್ ನಮ್ಮ ಮಾತು ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಧಮ್ಕಿ ಹಾಕೋಗಿ. ನಮಸ್ಕಾರ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಅಲ್ಲ, ಹೀಗ್ ಹೇಳ್ತೀನಿ ಅಂತ ತಾವು ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಇಲ್ಲಿ ತನಕ ತಪ್ಪು ತಿಳ್ಕೊಂಡಿದ್ವಿ, ಇನ್ಮೇಲೆ ತಪ್ಪು ತಿಳ್ಕೊಳಕಿಲ್ಲ. ಹಾಗೆಲ್ಲ ಮಾತಾಡಬಾರ್ದು. ನೋಡಿ, ಈಗ ಸ್ವಲ್ಪ ಹೊತ್ತು ಮುಂಚೆ ಆ ರಾಗ ಹೇಳ್ತಿದ್ನಲ್ಲ, ನಾ ಕೇಳಿಸ್ಕೊಂಡೆ. ದಯವಿಟ್ಟು ಅವಳ ಮಾತನ್ನ ನಂಬೇಡಿ. ಯಾಕೆ? ನಿಜ ನಂಬದ್ ಬಾಡ್ವಾ? ಅಲ್ಲ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಲಾಗಾಯ್ತಿಂದ ನೀವ್ ಹೇಳ್ತಾನೆ ಇದ್ದೀರಾ, ನಾವು ಕೇಳ್ತಾನೆ ಇದ್ದೀವಿ. ಇವಾಗ ನೀವ್ ಹೇಳದ ನಿಲ್ಸಿ, ನಮ್ಮ ತೋಸಿ ಕೇಳಿ. ನಮ್ಗೆಲ್ಲ ವಿಷಯ ಗೊತ್ತಾಗೈತೆ. ನಮ್ ಜನಪದ ಕಲಾವಿದನ ಊರಿಂದ ಹೊರಹಾಕಿ ಅವನ ವಿರುದ್ಧ ನಮ್ಮನ್ನು ಬಳಸ್ಕೊಂಡ್ರೆ ನಾವು ಸುಮ್ನಿರ್ತೀವ? ಹೋಗಿ. ಏನು ಹೀಗ್ ಮಾತಾಡ್ತೀರಿ? ನೋಡಿ, ನಾವು ನಿಮ್ಮನ್ನ ದುಡ್ಡು ಕೊಟ್ಟು ಕರ್ಸಿದೀವಿ. ದುಡ್ಡಿಗೆ ದಾಸರಾಗೋ ಕಲಾವಿದ್ರ ಅಲ್ಲ ನಾವು. ನಿಮ್ ದುಡ್ಡನ್ನ ನಿಮಗ್ ಬಿಸಾಕ್ತಿವಿ, ನಮ್ ಮರ್ಯಾದೆ ನಾವು ಪಡ್ಕೋತೀವಿ. ಇನ್ನು ಯಾಕೆ ನಿಂತಿದ್ದೀರಾ? ಜಾಗ ಖಾಲಿ ಮಾಡಿ. ಆಯ್ತು ಆಯ್ತು ಆಯ್ತು. ಅವರೆಲ್ಲ ತಿರುಗಿ ಬಿದ್ದವ್ರೆ ಅಂದ್ರೆ ಏನು ಅಂತ? ಎಲ್ಲ ನೀವೇ ಅಲ್ವಾ ಮಾಡಿದ್ದು? ಇದು ಮಾಡಿದ್ರೆ ಹಂಗಾಗ್ತೈತೆ, ಅದು ಮಾಡಿದ್ರೆ ಹಿಂಗಾಗ್ತೈತೆ ಅಂತ ಹೇಳಿ ಹೇಳಿ ನೆತ್ತಿ ಮೇಲೆ ಕಾರ ಹರಿತಾ ಬಂದ್ರಲ್ಲ, ಇವಾಗ ಏನ್ ಕಿಸಿತೀರಾ ಹೇಳಿ? ಹೀಗ್ ಹೇಳ್ತೀನಿ ಅಂತ ತಾವು ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ತಪ್ಪು ತಿಳ್ಕೋಬೇಡಿ ಅಂತ ತಪ್ಪು ತಪ್ಪು ಹೇಳ್ತಾನೆ ಇರಿ, ನಾನು ಕೇಳ್ತಾನೆ ಇರ್ತೀನಿ. ನೀವಿಬ್ರು ಹಿಂಗೆ ಕಿರ್ಚಾಡ್ಕೊಂಡು ಕಿತ್ತಾಡ್ತಾನೆ ರೀ, ನಾನು ನಮ್ ಚಂದ್ರನ್ಗೆ ಒಳ್ಳೇದಾಗ್ಲಿ ಅಂತ ಹರ್ಸ್ಕೊಂತೀನಿ, ಬರ್ತೀನಿ. ಏಯ್, ನಿನ್ ಕಳೆ ಅಲ್ಲಿ, ನನ್ನ ಮಾತು ಕೇಳೋ. ದೇವ್ರಿಲ್ಲದ ಗುಡಿನಾಗೆ ಗಂಟೆ ಬಾರಿಸ್ದಂಗೈತೆ ನಿಮ್ ಮಾತು, ಅದನ್ ಕೇಳ್ಕೊಂಡು ನಾನೇನ್ ಮಾಡ್ಲಿ? ಅಮ್ಮ, ಈಗೇನ್ ಮಾಡೋದ್ ಪಟೇಲ್ರಿ? ತಲೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಊರಾಗೆಲ್ಲ ಓಡಾಡಿ ಹೋಗ್ರಿ. ಎಲ್ಲಾದ್ರೂ ಇರ್ತಾನೆ. ಚಂದ್ರ ಅಣ್ಣಯ್ಯ, ಚಂದ್ರ ಅಣ್ಣಯ್ಯ, ಚಂದ್ರ ಅಣ್ಣಯ್ಯ. ಅಣ್ಣಯ್ಯ ಎಲ್ಲೂ ಕಾಣಿಸ್ತಿಲ್ಲ. ಪ್ಯಾಸರ ಬಂದು ಎಲ್ಲೋದ್ನೋ ಏನ್ ಕಥೆಯೋ. ಗಾಬರಿ ಆಗ್ಬೇಡ ಗೌರಿ, ಇಲ್ಲೇ ಎಲ್ಲಾದ್ರೂ ಇರ್ತಾನೆ. ಇಲ್ಲ, ಈ ಜಾಗ ಬಿಟ್ಟೆಲ್ಲೋ ಹೋಗವನಿ ಅನ್ಯಾಗೆ ಅಣ್ಣಯ್ಯ ಏನೋ ಮಾಡ್ಕೊಂಡವನೆ, ನಂಗೇನೋ ಅನುಮಾನ. ಈಗ ಸುಮ್ನೆ ಮಾತಾಡಿ ಪ್ರಯೋಜನ ಇಲ್ಲ. ನಾವು ಮೂರು ಜನ ಒಂದೊಂದ್ ಕಡೆಯಿಂದ ಹುಡ್ಕೋಣ. ಚಂದ್ರ ಸಿಗ್ಲಿ ಸಿಗದೇ ಇರ್ಲಿ, ಜನಪದ ಕಲಾವಿದ್ರು ಬೀಡ್ ಬಿಟ್ಟಿದಾರಲ್ಲ, ಅಲ್ಲಿ ಸೇರೋಣ ಬನ್ನಿ. ಇವತ್ತು ನಿನ್ ತಿಥಿ, ಅದ್ರ ಜೊತೆ ನನ್ ತಿಥಿನೂ ಮಾಡ್ಬೇಕಂತಿದ್ದೀನವ್ವಾ. ನಿನ್ ಮಗ ತಿಥಿನೇಪ ಇಟ್ಕೊಂಡು ಕಲೆಗಾರನೆಲ್ಲ ಸೇರ್ಸಿ ನನ್ ಮ್ಯಾಕ್ ಸೇರ್ ತೀರಿಸ್ಕೊಂತಾ ಇದ್ರು, ನೀನ್ ಸುಮ್ಕೆ ಇದ್ದೇನವ್ವಾ? ಇಲ್ಲ, ನಂಗಾಗ್ತಾ ಇಲ್ಲ. ಊರಾಗ ಉತ್ಸವ ನಡೆಯುವಾಗ ನಂಗೆ ಇಲ್ಲಿರಕ್ ಆಗ್ತಾ ಇಲ್ಲ. ಇಲ್ಲ, ಅದು ದೇಶಾಂತರ ಹೋಗ್ತೀವಿ, ದೇಶಾಂತರ ಹೋಗ್ತೀವಿ. ಅವಮಾನ ಮಾಡಿದ್ರು ಅಂತ ಆತ್ಮವಿಶ್ವಾಸ ಕಳ್ಕೋತಾರ? ತಾಯಿ ಸಾವನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋರಿಗೆ ಶರಣಾಗ್ತಾರಾ?
ಇಲ್ಲ ಚಂದ್ರ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಈಗ ಈ ಸಮಸ್ಯೆ ನಿನಗ್ ಮಾತ್ರ ಸಂಬಂಧಪಟ್ಟಿಲ್ಲ, ಎಲ್ಲಾ ಕಲಾವಿದ್ರಿಗೂ ಸಂಬಂಧಪಟ್ಟಿದೆ. ನೀನೊಂದ್ ತೀರ್ಮಾನಕ್ಕೆ ಬರಲೇಬೇಕು. ಕಲೆಗೆ ಕಲಾವಿದ್ರಿಗೆ ಸ್ವಾಭಿಮಾನ ತಂದ್ಕೊಡಕ್ಕೆ ಸದಾವಕಾಶ ಸಿಕ್ಕಿದೆ. ಈಗ ಈ ಊರಿಗೆ ಬಂದಿರೋ ಜನಪದ ಕಲಾವಿದ್ರೆಲ್ಲ ನಿನ್ ಜೊತೆ ನಿಂತ್ಕೊಳಕ್ ಸಿದ್ಧವಾಗಿದ್ದಾರೆ. ಎಲ್ರೂ ಒಟ್ಟಾಗಿ ಊರೊಳಗೆ ಹೋಗ್ಬೇಕು, ಬಹಿಷ್ಕಾರಕ್ಕೆ ಅರ್ಥ ಇಲ್ಲ ಅಂತ ತೋರಿಸ್ಬೇಕು. ಕಲೆಯ ಬಳಗ ನಾವು ಎಲ್ಲೆಲ್ಲೆಲ್ಲೆಲ್ಲೆ ಕಲೆಯ ಬಳಗ ನಾವು ಎಲ್ಲೆಲ್ಲೆಲ್ಲೆಲ್ಲೆ ಕಣ್ಣು ಕಣ್ಣುಗಳ ಕರುಳು ಬೆಳೆಸಿದಂತ ಕನಸಿನ ಕೊಳಗ ನಾವು ಎಲ್ಲೆಲ್ಲೆಲ್ಲೆಲ್ಲೆ ಕನಸಿನ ಕೊಳಗ ನಾವು ನರನಾಡಿಯನ್ನೋವೇ ಕಾಲಿಗೆಯ ನಲಿವು ಮನದಾಳದ ಮಾತೇ ಜನಪದರ ನಿಲುವು ಬೇವು ಬೆಲ್ಲದ ಬೆವರೇ Mm-hmm.
ನಡಿಗೆ ನುಡಿಯಾದವೆ. ಬಳಗನಾವು ಕಲೆಯ ಬಳಗನಾವು ಜನಪದ 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 ನಮ್ಮ ಜನಪದ 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 ನಮ್ಮ ಜನಪದ. ನೀವು ಜನಪದ ಕಲೆಗಾರೆಲ್ಲ ಇಲ್ಲಿ ಸೇರಿದ್ದೀರಾ? ನೀವೆಲ್ಲ ನನ್ನ ಗಂಡಂದ್ರಿದ್ದಂಗೆ ಅಂತ ನಾನಾಗ್ಲೇ ಹೇಳಿದ್ದೆ. ನೀವು ಕಲೆಗಾರೆಲ್ಲ ಇಲ್ಲಿರುವಾಗ ನಮ್ಮ ಚಂದ್ರಣ್ಣ ಹಿಂಗೆ ರಾಘವನ್ ಜೊತೆ ಮದುವೆ ಆಗ್ಬೇಕು, ಇದಕ್ಕೆ ನೀವೆಲ್ಲ ಕಲೆಗಾರರು ಸಾಕ್ಷಿ ಆಗ್ಬೇಕು.